ನಮಸ್ಕಾರ. ಇವತ್ತು ಮೈಸೂರು ಸಂಗೀತದ ಬಗ್ಗೆ ಒಂದು ಪಕ್ಷಿ ನೋಟವನ್ನು ಬೀರಲಿಕ್ಕೆ ಪ್ರಯತ್ನಿಸ್ತೇನೆ. ನನಗೆ ಗೊತ್ತಿದೆ ಇದು ಅಂತ್ಯವಿಲ್ಲದ ಪಟ್ಟಿ ಅಂತ. ಅಷ್ಟು ದೊಡ್ಡ ಗಡಣವೇ ಸಂಗೀತಗಾರರ ಬಳಗ ಇಲ್ಲಿದೆ. ನಾವು ಎಷ್ಟು ದಿನ ಮಾತನಾಡಿದ್ದು ತಮಿಳುನಾಡಿನ ಸಂಗೀತದ ತುಂಬ ದೊಡ್ಡ ದೊಡ್ಡ ದಿಗ್ಗಜರುಗಳ ಬಗ್ಗೆ. ಹಲವಾರು ಜನ ಕೇರಳದ ಸಂಗೀತಗಾರರು ಬಂದು ಹೋಗಿದ್ದಾರೆ. ಉದಾಹರಣೆಗೆ ಚೆಂಬಯ್ಯವರಾಗಲಿ, ಪಾಲ್ಗಾಟ್ ಮಣಿಯಯ್ಯರವರಾಗಲಿ, ಹೀಗೆ ದ್ವಾರಂ ವೆಂಕಟಸ್ವಾಮಿ ನಾಯ್ಡು ಆಗಲಿ ಅಥವಾ ಪಿನಾಕಪಾಣಿಯವರಾಗಲಿ ಆಂಧ್ರದಿಂದ ಬಂದು ಹೋಗಿದ್ದಾರೆ. ನಾನು ಮಾತನಾಡ್ತಾ ಇದ್ದಂತಹ ಕಾಲಾವಧಿ 1855-60 ಅಂದಾಜಿನಿಂದ 1913-14 ಈ ಅವಧಿ. ಈ ಅವಧಿಯಲ್ಲಿದ್ದ ಕಲಾವಿದರುಗಳನ್ನೇ ಇಷ್ಟು ದಿವಸವೂ ನಾವು ಚರ್ವಿತ ಚರ್ವಣ ಅಂತ ನಾವು ನೋಡ್ತಾ ಬಂದಿದ್ದೇವೆ. ಕರ್ನಾಟಕ ಸಂಗೀತ ನಡೆದು ಬಂದ ದಾರಿಯಲ್ಲಿ ಈ ಎಲ್ಲ ಕಲಾವಿದರುಗಳು ಬಂದು ಆಗುಹೋಗುಗಳನ್ನು ವಿಚಾರಿಸಿಕೊಂಡಿದ್ದೇವೆ. ಮೈಸೂರಿನ ಬಗ್ಗೆ ನಾನು ಇಷ್ಟರವರೆಗೆ ಹೆಚ್ಚು ಪ್ರಸ್ತಾಪ ಮಾಡಲಿಲ್ಲ. ಒಡೆಯರು ಮತ್ತು ಮುತ್ತಯ್ಯ ಭಾಗವತರನ್ನು ಹೊರತಾಗಿ ಮೈಸೂರು ಅಂತ ನಾನೀಗ ಹೇಳ್ತಾ ಇದ್ದಾಗ ಇದು ಈಗಿನ ಕರ್ನಾಟಕ ರಾಜ್ಯ ಅಂತ ತಿಳಿಬೇಕಾಗ್ತದೆ. ಆಗಿನ ಮೈಸೂರು ಸಂಸ್ಥಾನ ಅಂತ ಇಟ್ಕೊಳ್ಳಿ. ಈ ಮೈಸೂರು ಹೆಸರು ಮಾಡಿದ್ದು ಒಡೆಯರ ಕಾಲದಲ್ಲಿ. ಅದಕ್ಕಿಂತ ಹಿಂದೆ ವಿಜಯನಗರ ಸಾಮ್ರಾಜ್ಯದ ಅವಿಭಾಜ್ಯ ಅಂಗವಾಗಿದ್ದಾಗ ಮೈಸೂರು ಕೂಡ ಸಮೃದ್ಧಿಯನ್ನು ಸಾಂಸ್ಕೃತಿಕವಾಗಿ ಸಮೃದ್ಧಿಯನ್ನು ಪಡೆದಂತಹ ಒಂದು ಊರು. ಈ ಊರಿನಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಆಗಿ ಹೋಗಿದ್ದಾರೆ, ಶಾಸ್ತ್ರಕಾರರು ಆಗಿ ಹೋಗಿದ್ದಾರೆ, ಹಾಗೆ ಪರ ಊರಿನಿಂದ ಬಂದು ಹೋಗಿದ್ದಾರೆ. ಈಗ ನಾನು ಹೇಳ್ತಾ ಇರುವಂಥ ಈ ಮೈಸೂರು ಅಂತೇಳುವಂಥ ಪ್ರಾಂತ್ಯ ಕರ್ನಾಟಕ ತಮಿಳುನಾಡು ಮತ್ತು ಕೇರಳಕ್ಕಿಂತ ಭಿನ್ನವಾಗಿದೆ. ಎಲ್ಲಿ ಅಂತ ಹೇಳಿದರೆ ಪ್ರಾದೇಶಿಕವಾಗಿ ನೋಡೋದಾದರೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಸಾಂಸ್ಕೃತಿಕ ವಲಯ ಚಟುವಟಿಕೆ ಸ್ವಲ್ಪ ಭಿನ್ನವಾಗಿ ಕಾಣುತ್ತದೆ. ಪ್ರಾಯಶಃ ಒಂದು ಕಾಲದಲ್ಲಿ ಎಲ್ಲ ಒಂದೇ ಇತ್ತೇನೋ. ಉದಾಹರಣೆಗೆ ಶಾಸ್ತ್ರಕಾರರು ಅಲ್ಲ ಇದ್ದಾಗ ನಮ್ಮ ಎಲ್ಲ ಶಾಸ್ತ್ರಕಾರರು ವಿಜಯನಗರ ಸಾಮ್ರಾಜ್ಯದ ಇಡೀ ವಿಸ್ತಾರವಾಗಿ ಹರಡಿಕೊಂಡಿದ್ದಂಥ ಜಾಗದಲ್ಲೇ ಇದ್ದವರು. ಮತಂಗನಿಂದ ಹಿಡಿದು ಮತಂಗ, ಸಾರಂಗದೇವ, ಕಲ್ಲಿನಾಥ, ಕಲ್ಲಪ್ಪ, ಬೈಕಾರ, ರಾಮಪ್ಪಯ್ಯ ಅಂದರೆ ರಮಾಮಾತ್ಯ, ಪಾರ್ಶ್ವನಾಥ, ಇವರೆಲ್ಲರೂ ಕನ್ನಡಿಗರೇ. ದೊಡ್ಡ ಶಾಸ್ತ್ರ ಗ್ರಂಥಗಳನ್ನು ಬರೆದು ಹೆಸರು ಮಾಡಿದವರು. ಅಂತಲ್ಲಿ ಈ ಶಾಸ್ತ್ರ ಗ್ರಂಥಗಳು ಮೈಸೂರಿನಲ್ಲಿ ಆಯಿತೋ ಅಥವಾ ಬೇರೆ ಕಡೆ ಆಯಿತೋ ಅಂತೇಳಿ ಹೇಳಿದರೆ ಅದು ವಿಜಯನಗರದ ಹರಹಿನಲ್ಲಿ ನಡೀತಾ ಇತ್ತು ಅಂತ ಮಾತ್ರ ತಿಳಿಬೇಕಷ್ಟೆ. ಆದರೆ ಮೈಸೂರು ಹೆಸರು ಮಾಡಿದ್ದೆಲ್ಲಿ ಅಂತೇಳಿದರೆ ಒಡೆಯರ ಕಾಲದಲ್ಲಿ. ಮೈಸೂರಿನವ್ರು ಯಾರು, ನಿಮಗೆ ಗೊತ್ತಿದ್ದವ್ರು ಯಾರು ಅಂತ ನಾನೇನಾದ್ರು ನಿಮ್ಮ ಹತ್ರ ಕೇಳಿದರೆ ಪಕ್ಕನೆ ಹೇಳಿಬಿಡ್ತೀರಿ, ಮೈಸೂರು ವಿ ಶೇಷಣ್ಣ, ಸುಬ್ಬಣ್ಣ, ಇನ್ನು ಮತ್ತೆ ಮೈಸೂರು ವಾಸುದೇವಾಚಾರ್ಯ, ಮೈಸೂರು ಸದಾಶಿವರಾಯರು. ಆಮೇಲೆ ನೀವು ಸ್ವಲ್ಪ ಹುಡುಕಾಡ್ತೀರಿ, ಅಷ್ಟು ಫೇಮಸ್ ಆಗಲಿಲ್ಲ. ಅಂದರೆ ಅರಿಯಾಕುಡಿ ರಾಮಾನುಜ ಅಯ್ಯಂಗಾರವರು ಅಷ್ಟು ಫೇಮಸ್ ಆದ್ರಾ?
ಮುಸುರಿ ಸುಬ್ರಹ್ಮಣ್ಯ ಅಯ್ಯರಷ್ಟು ಫೇಮಸ್ ಆದ್ರ? ನಮ್ಮ ಊರಿನಲ್ಲಿ ನಮ್ಮ ವಲಯದಲ್ಲಿ ಫೇಮಸ್ ಆಗಿದ್ದಾರೆ, ಆದರೆ ಅದು ಪರ ಊರಿನಲ್ಲಿ ಅಷ್ಟೇ ಕಂಪನ್ನು ಹರಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಯಾಕೆ ಗೊತ್ತಿಲ್ಲ, ಪ್ರಾದೇಶಿಕತೆಯ ಕಾರಣ ಇರ್ಬೋದು. ಈ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ನಾನು ಹೇಳುವಂತಹ ಒಂದು 14 ಜಿಲ್ಲೆಗಳಲ್ಲಿ ಹಿಂದೂಸ್ತಾನಿ ವಲಯ, ಹಿಂದೂಸ್ತಾನಿಯ ಓಡಾಟ ಇದೆ. ಅದು ಯಾವುದು? ಬಿದರೆ, ಗುಲ್ಬರ್ಗ, ರಾಯಚೂರು, ವಿಜಯಪುರ, ಯಾದಗಿರಿ, ಬಾಗಲಕೋಟ, ಬೆಳಗಾಮು, ಧಾರವಾಡ, ಗದಗ, ಕೊಪ್ಪಳ, ಉತ್ತರ ಕನ್ನಡ, ಹಾವೇರಿ, ಬಳ್ಳಾರಿ, ದಾವಣಗೆರೆ, ಇದಿಷ್ಟೂ ಕಡೆಗಳಲ್ಲಿ ಇದು ಹಿಂದೂಸ್ತಾನಿ ಬೆಲ್ಟ್ ಕರ್ನಾಟಕದ ಒಳಗೆ. ಇದೇ ಸ್ವಲ್ಪ ದಕ್ಷಿಣ ಭಾಗಕ್ಕೆ ಬಂದರೆ ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು, ಬೆಂಗಳೂರು, ಚಿಕ್ಕಮಗಳೂರು, ಕೋಲಾರ, ಹಾಸನ, ಮಂಡ್ಯ, ರಾಮನಗರ, ಕೊಡಗು, ಮೈಸೂರು, ಚಾಮರಾಜನಗರ, ಈ 16 ಜಿಲ್ಲೆಗಳಲ್ಲಿಯೂ ಕೂಡ ರಾರಾಜಿಸಿದ್ದು ಕರ್ನಾಟಕ ಸಂಗೀತ. ಎಲ್ಲ ಜಿಲ್ಲೆಗಳಲ್ಲಿ ಒಂದೇ ನಮೂನೆ ರಾರಾಜಿಸಿತ್ತು ಅಂತೇಳಿ ಹೇಳೋದಿಲ್ಲ. ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕರ್ನಾಟಕ ಸಂಗೀತ ಪ್ರಬಲವಾಗಿ ಸಾಗಿತು. ಅಂದರೆ ಈಗ ನಾನೀಗ ಮೈಸೂರು ಸಂಗೀತ ಅಂತೇಳಿ ಹೇಳಿದಾಗ ಇಲ್ಲೂ ಕೂಡ ನಾನು ಡಿವೈಡ್ ಮಾಡಬೇಕಾಗ್ತದೆ. ಉತ್ತರ ಕರ್ನಾಟಕವನ್ನು ನಾನು ಬಿಟ್ಬಿಟ್ಟು ಕರ್ನಾಟಕ ಸಂಗೀತ ನಡೆದು ಬಂದ ದಾರಿ ಕರ್ನಾಟಕ ಪ್ರಾಂತ್ಯದ ಅಥವಾ ಮೈಸೂರು ಪ್ರಾಂತ್ಯದ ದಕ್ಷಿಣ ಭಾಗವನ್ನೇ ನಾನು ಫೋಕಸ್ ಮಾಡಬೇಕಾಗ್ತದೆ. ಹೀಗಿತ್ತ ಮೊದಲು ಹೀಗಿತ್ತ ಅಂತ ಒಂದು ಪ್ರಶ್ನೆ ಬರ್ತದೆ. ಇರಲಾರದು. ಯಾಕೆ ಅಂತ ಹೇಳಿದರೆ ಹಿಂದೂಸ್ತಾನಿ ಬೆಲ್ಟಿನಲ್ಲಿದ್ದಂತಹ ನೀಲಕಂಠ ಭುವಾ ಮಿರಾಜಕರ್, ರಹಮತ್ ಖಾನ್ ಸಿತಾರರತ್ನ, ಸವಾಯಿ ಗಂಧರ್ವ, ಪಂಚಾಕ್ಷರಿ ಗವಾಯಿ, ಅವರ ಶಿಷ್ಯ ಪುಟ್ಟರಾಜ ಗವಾಯಿಗಳು, ಇವರೆಲ್ಲರೂ ಉತ್ತರ ಕರ್ನಾಟಕದಲ್ಲಿ ಇದ್ದರೂ ಕೂಡ ದಕ್ಷಿಣ ಭಾರತದ ಸಂಗೀತ ಇವರಿಗೆ ಸ್ವಲ್ಪ ಸ್ವಲ್ಪ ಅದರ ಗಾಳಿ ಬೀಸಿತ್ತು. ಕೆಲವರಿಗೆ ಮರಾಠಿ, ಉದಾಹರಣೆಗೆ ಸವಾಯಿ ಗಂಧರ್ವ, ಮರಾಠಿ ಗಾಳಿ ಬೀಸಿತ್ತು. ಪಂಚಾಕ್ಷರಿ ಗವಾಯಿಗಳು ದಕ್ಷಿಣಾದಿ ಮತ್ತು ಉತ್ತರಾದಿ ಎರಡನ್ನೂ ಬಲ್ಲವರಾಗಿದ್ದರು. ಪುಟ್ಟರಾಜ ಗವಾಯಿಗಳು ಅವರ ಶಿಷ್ಯ, ತೋರಿಸ್ಬೋದು. ಪುಟ್ಟರಾಜ ಗವಾಯಿಗಳು ಮೈಸೂರಿಗೆ ಬಂದು ಸಂಗೀತವನ್ನು ಕಲಿತಿದ್ದಾರೆ. ಅವರಿಗೆ ಶಿಕ್ಷಣಕ್ಕಾಗಿ ಪಂಚಾಕ್ಷರಿ ಗವಾಯಿಗಳು ಮೈಸೂರಿಗೆ ಕಳಿಸಿ ದಕ್ಷಿಣಾದಿ ಸಂಗೀತವನ್ನು ಕಲಿಸಿದ್ದಾರೆ. ಹಾಗಾಗಿ ಪುಟ್ಟರಾಜ ಗವಾಯಿಗಳ ಕಾಲದಲ್ಲಿ ಪ್ರಾಯಶಃ ದಕ್ಷಿಣಾದಿ ಸಂಗೀತ ಕೂಡ ಆ ಬೆಲ್ಟಿನಲ್ಲಿ ಇದ್ದಿರಬಹುದು ಅಂತ ಒಂದು ಊಹೆ. ಹಿಂದೂಸ್ತಾನಿ ಸಂಗೀತದ ಪ್ರಾಬಲ್ಯ ಬಂದದ್ದು ಅಬ್ದುಲ್ ಕರೀಂ ಖಾನ್ರವರು ಬಂದ ಮೇಲೆ. ಅವರು ಬಂದುಬಿಟ್ಟು ಉತ್ತರ ಕರ್ನಾಟಕದ ವಿಜಯಪುರ, ಬೆಳಗಾವಿ, ರಾಯಚೂರು, ಆ ಬೆಲ್ಟ್, ಗುಲ್ಬರ್ಗ, ಗದಗ, ಈ ಸ್ಥಳದಲ್ಲೆಲ್ಲ ಹಿಂದೂಸ್ತಾನಿಯ ಬಲ ಬರಲಿಕ್ಕೆ ಶುರುವಾಯಿತು. ಹಾಗಾಗಿ ಅಲ್ಲಿ ದೊಡ್ಡ ದೊಡ್ಡ ಗವಾಯಿಗಳೇ ಹುಟ್ಟಿಕೊಂಡರು. ಮಲ್ಲಿಕಾರ್ಜುನ ಮನ್ಸೂರವರು, ರಾಮರಾವ್ ವಿಜಾಪುರೆಯವರು, ಸಿದ್ದರಾಮ ಜಮ್ಮಲ್ದಿನ್ನಿ, ಬಸವರಾಜ ರಾಜಗುರು, ಭೀಮಸೇನ್ ಜೋಶಿ, ಕುಮಾರ್ ಗಂಧರ್ವ, ಶೇಷಾದ್ರಿ ಗವಾಯಿ, ಅರ್ಜುನ್ ಸಾ ನಾಕೋಡು, ರಾಜೀವ್ ತಾರನಾಥು, ಒಬ್ಬರಿಂದ ಒಬ್ಬರು ಎಲ್ಲ ಕನ್ನಡಿಗರು, ಎಲ್ಲ ಉತ್ತರ ಕನ್ನಡದಲ್ಲಿದ್ದಂಥ ಹಿಂದೂಸ್ತಾನಿ ಗಾಯಕರು ಅಥವಾ ವಾದಕರು, ಇವರೆಲ್ಲ, ಗಂಗೂಬಾಯಿ ಹಾನಗಲ್, ಇವರೆಲ್ಲರೂ ಇಲ್ಲಿದ್ದಂತಹ ಒಂದು ದೊಡ್ಡ ಹಿಂದೂಸ್ತಾನಿಯ ಗಡಣ. ಇವರಿಂದಾಗಿ ಅನೇಕ ಶಿಷ್ಯಂದರು ಬಂದರು. ಪಂಚಾಕ್ಷರಿ ಗವಾಯಿಗಳಿಗೆ ದಕ್ಷಿಣಾದಿಗಿಂತ ಹಿಂದೂಸ್ತಾನಿ ಆಗ್ಬೋದು ಅಂತೇಳಿ ಸ್ವಲ್ಪ ಒಲವು ಕಂಡು ಪುಟ್ಟರಾಜ ಗವಾಯಿಗಳಿಗೆ ಮತ್ತೆ
ನೀನು ಹಿಂದೂಸ್ತಾನಿ ಕಲಿ ಅಂತೇಳಿ ಹಿಂದೂಸ್ತಾನಿಗೆ ಅವರನ್ನು ಒಲಿಸಿಕೊಂಡರು. ಇದು ಮೈಸೂರು ಪ್ರಾಂತ್ಯದ ಉತ್ತರದ ಒಂದು ಚಳವಳಿ ಅಂತೇಳಿ ಹೇಳೋಣ. ಆ ಥರ ಆಗಿಹೋಯಿತು. ದಾಸರ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ಬೀದರೆ, ಗುಲ್ಬರ್ಗ, ರಾಯಚೂರು ಆ ಕಡೆ ಎಲ್ಲ, ಗಂಗಾವತಿ ಈ ಸ್ಥಳಗಳಲ್ಲೆಲ್ಲ, ಮಾನ್ವಿ ಇಲ್ಲೆಲ್ಲ ದಾಸರು ಓಡಾಡಿದ ಜಾಗ. ಹಂಪಿ, ಕೊಪ್ಪಳ ಇದೆಲ್ಲ ದಾಸರುಗಳು ಓಡಾಡಿದಂಥ ಜಾಗ. 1400 ಕೋಲಾರದ ಮುಳಬಾಗಿಲು ಶ್ರೀಪಾದರಾಯರದ್ದು, 1440 ವ್ಯಾಸರಾಯರು, ಆಮೇಲೆ ಪುರಂದ್ರದಾಸರು 1480, ಆಮೇಲೆ 1500 ಚಿಲ್ಲರೆ ಬಾಡದ ಕನಕದಾಸರು, ಉಡುಪಿಯ ವಾದಿರಾಜರು 1480, ಆಮೇಲೆ ಪ್ರಸನ್ನ ವೆಂಕಟದಾಸರು, ಜಗನ್ನಾಥದಾಸರು, ವಿಜಯದಾಸ್ ಇವರೆಲ್ಲರೂ ಸಾಲಾಗಿ ಬರ್ತಾರೆ. ಇವರೆಲ್ಲ ಈ ಬೆಲ್ಟಿನವರು, ಉತ್ತರ ಕರ್ನಾಟಕದ ಪೂರ್ವ ಭಾಗದ ಬೆಲ್ಟಿನವರು. ತುಂಗಭದ್ರಾ ನದಿ ತೀರ ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರೂ ಈ ಕಡೆಯಿಂದ ಬರ್ತಾರೆ. ಆ ಸಮಯದಲ್ಲಿ ಯಾವ ರಾಗ ಇತ್ತು? ಹಿಂದೂಸ್ತಾನಿ ರಾಗ ಇತ್ತ, ಕರ್ನಾಟಕ ರಾಗ ಇತ್ತ ಅಂತ ನೀವು ಕೇಳಿದರೆ ನಾವೇನು ಉತ್ತರ ಹೇಳುವ ಹಾಗಿಲ್ಲ. ಅದು ದಾಸರ ಒಂದು ಕಾಲ. ಆ ದಾಸರ ಕಾಲದಲ್ಲಿ ಯಾವುದೋ ಒಂಥರದ ಸಂಗೀತ ನಡೆದುಕೊಂಡು ಹೋಗ್ತಾ ಇತ್ತು ಅಂತೇಳಿ ಮಾತ್ರ ತಿಳಿಬೇಕಷ್ಟೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಉಡುಪಿ, ದಕ್ಷಿಣ ಕನ್ನಡ, ದಾವಣಗೆರೆ, ಬೆಂಗಳೂರು, ಇತ್ತೀಚೆಗೆ ಮೈಸೂರು ಕೂಡ, ಈ 5 ಜಿಲ್ಲೆಗಳಲ್ಲಿ, ಒಳಗಿನ ಕೆಳಗಿನ ಜಿಲ್ಲೆಗಳು, ದಕ್ಷಿಣದ ಮೈಸೂರು ಪ್ರಾಂತ್ಯದ ದಕ್ಷಿಣದ ಜಿಲ್ಲೆಗಳಲ್ಲಿ ಈಗ ಹಿಂದೂಸ್ತಾನಿಯೂ ನಡೀತಾ ಇದೆ, ಕರ್ನಾಟಕ ಸಂಗೀತವು ಜತೆ ಜತೆಗೇ ನಡೀತಾ ಇದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದಿನಿಂದಲೂ ಬಂದದ್ದು ಹಿಂದೂಸ್ತಾನಿ ಸಂಗೀತ, ತುಂಬ ಕಡಿಮೆ ಕರ್ನಾಟಕ ಸಂಗೀತ ಚಲಾವಣೆಯಲ್ಲಿತ್ತು. ಆದರೆ ಇತ್ತೀಚೆಗೆ ಎರಡು ಸಮಸಮವಾಗಿ ಮುಂದುವರಿತಾ ಬರ್ತಾ ಇದೆ. ಪ್ರಾಯಶಃ ನಾನು ಕಂಡ ಹಾಗೆ ಒಂದು ಮಫಸ್ಸಲ್ ಏರಿಯಾದಲ್ಲಿ, ಗ್ರಾಮಾಂತರ ಅಥವಾ ನಮ್ಮ ರಾಜಧಾನಿಯನ್ನು ಬಿಟ್ಟರೆ, ಕರ್ನಾಟಕ ಸಂಗೀತಕ್ಕೆ ಹಿಂದೂಸ್ತಾನಿ ಸಂಗೀತಕ್ಕೆ ಪ್ಯಾರಲಲ್ಲಾಗಿ ಒಂದು ಶ್ರೋತೃವರ್ಗ ಅಥವಾ ಕಲಾವಿದರು ಇರುವಂಥ ಜಾಗ ಅಂತ ಹೇಳಿದರೆ ಉಡುಪಿ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ. ಬೆಂಗಳೂರು ಬಿಡಿ, ಮೈಸೂರು ಇತ್ತೀಚೆಗೆ ಬರ್ತಾ ಇದೆ, ದಾವಣಗೆರೆಯಲ್ಲಿ ಸ್ವಲ್ಪ ಸ್ವಲ್ಪ ಇದೆ. ಬಿಟ್ಟರೆ ಎರಡೂ ಪ್ರಕಾರಗಳು ಹೀಗೆ ವಿಜೃಂಭಿಸುವಂಥದ್ದು, ಪ್ಯಾರಲಲ್ಲಾಗಿ ಬೆಳೆಯುವಂಥದ್ದು ನಮಗೆ ಕಾಣೋದಿಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಉತ್ತರ ಭಾಗಕ್ಕೆ ಕುಂದಾಪುರ ಇದೆ. ಕುಂದಾಪುರದಲ್ಲಿ ಶ್ರೋತೃವರ್ಗ ಕರ್ನಾಟಕಕ್ಕೆ ಒಲವಿಲ್ಲ. ಕುಂದಾಪುರದಿಂದ ಸ್ವಲ್ಪ ಉತ್ತರಕ್ಕೆ ಹೋದರೆ ಉತ್ತರ ಕನ್ನಡ, ಜಪ್ಪಯ್ಯ ಹೇಳಿದ್ರು ಹಿಂದೂಸ್ತಾನಿಯವರೇ, ಕರ್ನಾಟಕವನ್ನು ಖಂಡಿತ ಅವರು ಕೇಳಲ್ಲ. ಬಹಳ ಆಶ್ಚರ್ಯ ಆಗ್ತದೆ. ಒಂದು ನಮ್ಮ ಕಲ್ಯಾಣಪುರದ ಹೊಳೆ ಉಡುಪಿ ಮತ್ತು ಕುಂದಾಪುರವನ್ನು ವಿಭಾಗಿಸುವಂಥ ಹೊಳೆಯ ಉತ್ತರ ಭಾಗಕ್ಕೆ ಇರುವವರೆಲ್ಲರೂ ಹಿಂದೂಸ್ತಾನಿ ಸಂಗೀತದ ಒಲವಿದ್ದವರು, ಮತ್ತು ಅದರ ಕೆಳಗೆ ಕರ್ನಾಟಕ ಸಂಗೀತ ಬಂದಿದೆ. ತುಂಬ ಕ್ಯೂರಿಯಸ್ ವಿಚಾರ, ಆಲೋಚನೆ ಮಾಡಬೇಕಾದ ವಿಚಾರ. ಅವರಿಗೆ ಆ ಉತ್ತರ ಕನ್ನಡದ ಮತ್ತು ಕುಂದಾಪುರದವರನ್ನು ಸೇರಿಸಿಯೇ ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ಸಂಗೀತದ ಬಗ್ಗೆ ಅಷ್ಟಾಗಿ ಒಲವೇ ಇಲ್ಲ. ಮತ್ತು ಕಲಾವಿದರುಗಳು ಹುಟ್ಟಿಕೊಂಡದ್ದು ಅಷ್ಟಕ್ಕಷ್ಟೇ ಅಲ್ಲಿಂದ. ಆದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡದ ಎಲ್ಲ ಭಾಗಗಳಲ್ಲಿ ಹಿಂದೂಸ್ತಾನಿಯವರು ಇದ್ದಾರೆ, ಕರ್ನಾಟಕನವರು ಇದ್ದಾರೆ. ಬಹಳ ಪ್ರಾಚೀನ ಕಾಲದಿಂದಲೂ ಹಿಂದೂಸ್ತಾನಿ ಸಂಗೀತ ಇಲ್ಲಿ ನಡೆದುಕೊಂಡು ಬಂದಿದೆ. ಭೀಮಸೇನ್ ಜೋಶಿಯವರಿಗೆ ವೆಂಕಟರಮಣ ದೇವಸ್ಥಾನ, ಮಂಗಳೂರಿನ ವೆಂಕಟರಮಣ ದೇವಸ್ಥಾನದಲ್ಲಿ ಕಚೇರಿ ನೀಡಿದ್ದು ಇದೆಲ್ಲ ದಾಖಲಾಗಿದೆ. ಬಹಳ ಹಳೆಯದು, 100 ರೂಪಾಯಿ ಅವರಿಗೆ ಸಂಭಾವನೆ ಆಗ ಹಾಗೆ ಕೊಟ್ಟಿದ್ದಾರೆ. ಇಲ್ಲಿ ಕೊಂಕಣಸ್ಥರು
ಗೌಡ ಸಾರಸ್ವತ ಬ್ರಾಹ್ಮಣರು ಭಜನೆಯ ಸಂಪ್ರದಾಯ ಮತ್ತು ಹಿಂದೂಸ್ತಾನಿ ಸಂಗೀತವನ್ನು ಮರಾಠಿ ಅಭಂಗಗಳನ್ನು ಬಹಳ ಪ್ರಚುರಪಡಿಸೋದಕ್ಕೆ ಪ್ರಯತ್ನಿಸಿದ ಫಲವಾಗಿ ಅವರೇ ಅದನ್ನು ತುಂಬ ಎಂಜಾಯ್ ಮಾಡಿರೋದ್ರಿಂದ ಇಲ್ಲಿ ಅದೆರಡೂ ನಡ್ಕೊಂಡು ಬಂದಿದೆ. ಸೊ ಹೀಗಾಗಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸ್ವಲ್ಪ ಭಿನ್ನವಾಗಿ ನಿಲ್ತದೆ ಈ ಸಂಗೀತದ ಪ್ರಕಾರವನ್ನು ನೋಡಿದಾದರೆ. ಅದು ಸ್ವಲ್ಪ ಸಮಯ ವಿಜಯನಗರ ಸಾಮ್ರಾಜ್ಯಕ್ಕೆ ಅಂಟಿಕೊಂಡಿತ್ತು, ಸ್ವಲ್ಪ ಸಮಯ ಮೈಸೂರು ಸಂಸ್ಥಾನಕ್ಕೆ ಅಂಟಿಕೊಂಡಿತ್ತು, ಸ್ವಲ್ಪ ಸಮಯ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿತ್ತು. ಹಾಗಾಗಿ ಇದಕ್ಕೆ ಪೂರ್ವ ಇತಿಹಾಸವನ್ನು ನೋಡಿದರೆ ಎಲ್ಲದರದ್ದು ಒಟ್ಟು ಒಂದು ಕನ್ಗ್ಲಮರೇಷನ್ ಆಫ್ ಸಂಸ್ಕೃತಿ ನಮ್ಮ ಈ ಊರಲ್ಲಿರುವುದು ಸಹಜವೇ ಆಗಿದೆ. ಇರಲಿ, ನಮಗೆ ಮೈಸೂರು ಸಂಸ್ಥಾನ ಅಂತೇಳಿ ಹೇಳಿದ ಕೂಡಲೇ ಒಡೆಯರು ನೆನಪಾಗ್ತಾರೆ. ಒಡೆಯರು ಸಂಸ್ಥಾನ ಅಂತೇಳಿ ಹೇಳಿದರೆ ಅದು ಯದು ವಂಶದ ಸಂಸ್ಥಾನ. ನಿಮಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ, ನನಗೆ 1400 ಅಂದಾಜಿಗೆ ಗುಜರಾತಿನಿಂದ ಇಬ್ಬರು, ಯದುರಾಯ ಮತ್ತು ಕೃಷ್ಣರಾಯ ಅಂತ ಇಬ್ಬರು ಮೈಸೂರಿಗೆ ಬಂದರು ಯದುವಂಶದವರು. ನಂಜನಗೂಡಿನ ಸ್ಥಳದಲ್ಲಿ ಒಂದು ಕಡೆಯಲ್ಲಿ ಬಂದು ಅವರು ವಾಸ್ತವ್ಯ ಹೂಡಿದರು. ಆಗ ಚಾಮರಾಜ ಅಂತೇಳಿ ಹೇಳೋ ಒಬ್ಬ ಅಧಿಪತಿ, ಅವನ ದಳಪತಿ ಮಾರನಾಯಕ. ಚಾಮರಾಜ ತೀರಿ ಹೋದ ಕೂಡಲೇ ಅವನ ಮಗಳ ಮೇಲೆ ಈ ಮಾರನಾಯಕನಿಗೆ ಕಣ್ಣುಬಿತ್ತು. ಅವಳನ್ನು ಮದುವೆ ಆಗಬೇಕು ಅಂತ, ದೇವಾಜಮ್ಮಣ್ಣಿ ಅಂತ ಅವಳ ಹೆಸರು. ಹಾಗಾಗಿ ಚಾಮರಾಜರು ಅಧಿಪತಿ ಇದ್ದಾನಲ್ಲ, ಅವನ ಹೆಂಡತಿಗೆ ಉಪದ್ರ ಕೊಡಲಿಕ್ಕೆ ಶುರು ಮಾಡಿದ ಈ ಮಾರನಾಯಕ ದಳಪತಿ. ಕಷ್ಟಕ್ಕೆ ಬಂತು. ಏನು ಮಾಡಿದರು ಇವರು? ಆ ಯದು ರಾಯ ಮತ್ತು ಕೃಷ್ಣರಾಯರ ಮೊರೆ ಹೊಕ್ಕಿದರು. ಒಳ್ಳೆ ಕ್ಷತ್ರಿಯರ ಹಾಗೆ ಇದ್ದಾರೆ ಅವರು. ಅವ್ರ ಹತ್ರ ಕೇಳಿದಾಗಲೇ ನಾವು ಬೇಕಾದಷ್ಟು ಸಹಾಯ ಮಾಡ್ತೇವೆ ಅಂತೆ. ಇವರು ಒಟ್ಟಾದರೂ ಅವನನ್ನು ತೆಗೆದೇ ಬಿಟ್ರು. ದಳಪತಿ ಮಾರನಾಯಕನನ್ನು ತೆಗೆದೇ ಬಿಟ್ರು, ಜೀವ ಹೋಯಿತು. ಹೋದ ಕೂಡಲೇ ಬಹಳ ಸಂತೋಷ ಆಗಿ ಆ ರಾಜಮಾತೆ ಯಾರು ಚಾಮರಾಜನ ಹೆಂಡತಿ ರಾಜಮಾತೆ ದೇವಾಜಮ್ಮಣ್ಣಿ ಅವರನ್ನು ಯದುರಾಯ ಅವರಿಗೆ ಮದುವೆ ಮಾಡಿಕೊಟ್ರು. ಅಲ್ಲಿಂದ ಒಡೆಯರ ಯದುವಂಶ ಪ್ರಾರಂಭ ಆಗಲಿಕ್ಕೆ ಶುರುವಾಯಿತು. 1513 ಬೆಟ್ಟದ ಚಾಮರಾಜ ಒಡೆಯರು ಆಳಿದರು. 1668 ಅದು ವಿಜಯನಗರಕ್ಕೆ ಮೈಸೂರು ರಾಜರಿಂದ ಕಪ್ಪ ಕಾಣಿಕೆಗಳು ಸಲ್ತಾ ಆಯಿತು. ಅಂದರೆ ವಿಜಯನಗರಕ್ಕೆ ಸೇರಿದ ಹಾಗೆ ಇತ್ತು. ವಿಜಯನಗರಕ್ಕೆ ಒಳಗೊಂಡಂತೆ ಮೈಸೂರಿನಲ್ಲಿ ಇಂಡಿಪೆಂಡೆಂಟಾಗಿ ರಾಜರ ಆಳ್ವಿಕೆ ಇಂಡಿಪೆಂಡೆಂಟಾಗಿ ಆಗ್ತಾ ಇತ್ತು. 1673 ಚಿಕ್ಕದೇವರಾಜರ ಒಡೆಯರ ಆಳ್ವಿಕೆ ಬರ್ತದೆ. 1761 ನಮ್ಮ ಹೈದರಾಲಿ ರಾಜ ಆಗಿ ಈ ರಾಜ ಯದುವಂಶದ ರಾಜ ವಾಸ್ ರೀಪ್ಲೇಸ್ಡ್. ಅಲ್ಲಿ ಒಬ್ಬ ಕೃಷ್ಣರಾಯ ಅಂತ ಒಬ್ಬಿದ್ದ, ಅವನು ತೀರಿ ಹೋದ ಕೂಡಲೇ ಹೈದರಾಲಿ ಬಂದು ಜಾಗದಲ್ಲಿ ಕೂತರು. ಹೈದರಾಲಿ 1761 1782 ಇಡೀ ಸಂಸ್ಥಾನಗಳನ್ನು ಮೈಸೂರು ಸಂಸ್ಥಾನವನ್ನು ಒಳಪಡಿಸಿಕೊಂಡ. ದಿವಾನ ಪೂರ್ಣಯ್ಯ ಅಪಾಯಿಂಟೆಡ್ ಆಗ ಹಿಂದೂ. ಅದರ ಕಥೆ ತುಂಬ ದೊಡ್ಡದಿದೆ, ಅದನ್ನು ಹೇಳಕ್ಕೆ ಹೋಗೋದಿಲ್ಲ. 1782 ಹೈದರಾಲಿ ಸೋತು ಹೋದ ಮೇಲೆ 1782 ಟಿಪ್ಪು ಬರ್ತಾರೆ. ಟಿಪ್ಪು 1799 ಅವನ ದರ್ಬಾರು ನಡೀತದೆ. ಅವರದ್ದು ಜೋಶ್ ಜಾಸ್ತಿ ಆದಾಗ ಮತ್ತೆ ಪುನಃ ಬ್ರಿಟಿಷರ ಸಹಾಯದಿಂದ ಪೂರ್ಣಯ್ಯನವರು ಸ್ವಲ್ಪ ಅವರಿಗೆ ಹೇಳಿ ಅದು ಇದೆಲ್ಲ ಮಾಡಿ ನಿಜಾಮನನ್ನು ಒಂದು ಕಾನ್ಫಿಡೆನ್ಸಿಗೆ ತಕ್ಕೊಂಡು ಹೇಗಾದರೂ ಮಾಡಿ ಈ ಟಿಪ್ಪುವನ್ನು ಓಡಿಸಿಬಿಟ್ರು, ಅವರನ್ನು ತೆಗೆದುಬಿಟ್ರು. ಟಿಪ್ಪು ಹೋದ ಕೂಡಲೇ ಇನ್ನು ರಾಜ್ಯ ಯಾರಿಗೆ ಕೊಡೋದು ಅಂತ ಹೇಳಿದಾಗ ಅವರೇ ತಗೊಂಡ್ರು. ನಾವೇ ನಡೆಸ್ತೇವೆ,
ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರಿಗೆ 1799ಕ್ಕೆ ಕೊಟ್ಟರು. ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನೀವು ನೋಡ್ತಾ ಇರುವಂತಹ ಆ ಕಾಲ 1799ರಿಂದ 1868, ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಪೂರ್ಣಯ್ಯನವರು ದಿವಾನಗಿರಿಯಲ್ಲಿದ್ದುಕೊಂಡು ಅಜ್ಜಾಗಿದ್ದಾರೆ, ಮುದುಕಾಗಿದ್ದಾರೆ, ಇನ್ನು ನಾನಿನ್ನು ಇಲ್ಲಿಂದ ಬಿಡುವುದೇ ಒಳ್ಳೆಯದು ಅಂತ ಹೇಳುವಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ನಿಮಗೆ ಗೊತ್ತಿರ್ಬೋದು ಒಂದು ಸಪ್ತ ತಾಳೇಶ್ವರಿ ಅಂತ ಒಂದು ತಾಳ ಲಕ್ಷಣಗೀತೆ, ಅದು ರೀತಿಗೋಳ ರಾಗದಲ್ಲಿದೆ ಒಂದು ಲಕ್ಷಣಗೀತೆ. ಅದು ಧ್ರುವತಾಳದಲ್ಲಿರೋದು, ರೀತಿಗೋಳ ರಾಗದಲ್ಲಿರೋದು. ಇದನ್ನು ಮಾಡಿದವರು ಮುಮ್ಮಡಿ ಕೃಷ್ಣರಾಜ ಒಡೆಯರವರು. ಅದ್ಭುತವಾದಂಥ ಒಂದು ರಚನೆ ಇದು. ಇವರ ಕಾಲದಲ್ಲಿ ಮೈಸೂರು ಸದಾಶಿವರಾಯರು, ವೀಣಾ ಶಾಮಣ್ಣನವರು, ವೀಣೆ ಚಿಕ್ಕರಾಮಪ್ಪನವರೆಲ್ಲ ಇದ್ದಂಥ ಕಾಲ. 1831ಕ್ಕಾಗುವಾಗ ಅಲ್ಲಿ ರಾಮರಾಯ ಅಂತಿದ್ದ, ಅವನೇ ಕುತಂತ್ರ ಮಾಡಿ ಬ್ರಿಟಿಷರ ಜೊತೆಗೆ ಒಂದು ಸೋತು, ಬ್ರಿಟಿಷರು ಮತ್ತೆ ಪುನಃ ಬಂದು ಸ್ಥಾಪನೆ ಗಟ್ಟಿ ಮಾಡಿಕೊಂಡ್ರು. 1831ರಿಂದ 1881ರವರೆಗೆ 50 ವರ್ಷ ಕಮಿಷನರ್ ಆಡಳಿತ ಮೈಸೂರಿನಲ್ಲಿ, ರಾಜ್ಯಾಡಳಿತ ಬ್ರಿಟಿಷರಿಂದ. 1868ರಿಂದ 1894ರವರೆಗೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ನಂತರ ಬಂದಂಥ ಬ್ರಿಟಿಷ್ ಆಳ್ವಿಕೆಯ ನಂತರ ಬಂದವರು ಚಾಮರಾಜೇಂದ್ರ ಒಡೆಯರ್ ಮೈಸೂರು ವಾಸುದೇವಾಚಾರ್ಯರು, ನಾಗರತ್ನಮ್ಮನವರು ಎಲ್ಲ ಇದ್ದಂಥ ಕಾಲ. ಮೈಸೂರು ಕರಿಗಿರಿ ರಾಯರು ಇವರನ್ನೆಲ್ಲ ಪೋಷಿಸಿದಂಥ ಕಾಲ. 1895ರಿಂದ 1940ರವರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬರ್ತಾರೆ. ಇದು ನಮಗೆ ಬಹಳ ಇಂಪಾರ್ಟೆಂಟ್. ಕರ್ನಾಟಕ ಸಂಗೀತ ನಡೆದು ಬಂದ ದಾರಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಬಹಳ ಇಂಪಾರ್ಟೆಂಟ್ ಪರ್ಸನ್. ಇವರು ಎಷ್ಟು ಜನ ವಿದ್ವಾಂಸರುಗಳನ್ನು ಕರೆಸಿದ್ದು ಮಾತ್ರ ಅಲ್ಲ, ಸ್ಥಳೀಯ ವಿದ್ವಾಂಸರುಗಳಿಗೆ ಪೋಷಣೆ ಕೊಟ್ಟದ್ದು ನಾವೆಲ್ಲ ನೋಡಲಿಕ್ಕಿದ್ದೇವೆ. ಮತ್ತೆ ಮಾತನಾಡಲಿಕ್ಕಿದ್ದೇನೆ ನಾನು. ವೀಣೆ ಶೇಷಣ್ಣ, ಸುಬ್ಬಣ್ಣನಿಂದ ಆದಿಯಾಗಿ ವೆಂಕಟಗಿರಿಯಪ್ಪ, ತಿಟ್ಟೆಕೃಷ್ಣಯ್ಯಂಗಾರು, ವಿ ಎನ್ ರಾವು, ಆರ್ ಎಸ್ ಕೇಶಮೂರ್ತಿ ಎಲ್ಲ ದೊಡ್ಡ ಸಂಗೀತದ ವಿದ್ವಾಂಸರುಗಳನ್ನು ಸಾಕಿ ಸಲಹಿದಂತಹ ಒಂದು ಅಪೂರ್ವ ದೊರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರು. 1940ರಿಂದ 1974ಕ್ಕೆ ಜಯಚಾಮರಾಜ ಒಡೆಯರ್ ಸಂಗೀತದಲ್ಲಿ ದೊಡ್ಡ ವಾಗ್ಗೇಯಕಾರರಾಗಿ ದೊಡ್ಡ ಹೆಸರು ಮಾಡಿದ, 94 ರಚನೆಗಳನ್ನು ಮಾಡಿದಂತಹ ಒಬ್ಬ ಅಪೂರ್ವ ವಿದ್ವಾಂಸ ದೊರೆ ಜಯಚಾಮರಾಜ ಒಡೆಯರ್. 1974ರಲ್ಲಿ ಅವರು ಮೈಸೂರಿನಲ್ಲಿದ್ದಾಗ ನಾನು ಮೈಸೂರಿನಲ್ಲಿದ್ದೆ ಅಂತೇಳಿ ಹೇಳ್ಕೊಳ್ಳುವಂಥ ಹೆಮ್ಮೆ ನನಗಿದೆ. ನಾನು ಆ ವರ್ಷದಲ್ಲಿ ಮೈಸೂರಿನಲ್ಲಿದ್ದೆ, ಆದರೆ ಎಮರ್ಜೆನ್ಸಿ ಸಮಯ ಆದ್ದರಿಂದ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲಿಕ್ಕೆ ಆಗದೇ ಇದ್ದದರಿಂದ ಸಾಂಸ್ಕೃತಿಕ ಚಟುವಟಿಕೆಗಳೆಲ್ಲ ಆಗ ಸ್ಥಗಿತಗೊಂಡಿತ್ತು, ಇರಲಿ ಬಿಡಿ. ಸೊ ಇದು ಒಡೆಯರ ಕಾಲ. ಎಲ್ಲ ನಮೂನೆಯ ಕರ್ನಾಟಕ ಹಿಂದೂಸ್ತಾನಿ ಸಂಗೀತಗಳು, ವೆಸ್ಟರ್ನ್ ಮ್ಯೂಸಿಕ್ಕು, ವಾದ್ಯ, ಸಿಂಫೋನಿ, ಆಮೇಲೆ ಆರ್ಕೆಸ್ಟ್ರಾ, ಇವೆಲ್ಲವೂ ಆದುಹೋದಂತಹ ಒಂದು ದೊಡ್ಡ ವಿಜೃಂಭಣೆಯ ಕಾಲ ಈ ಕೃಷ್ಣರಾಜ ಒಡೆಯರದ್ದು ಮತ್ತು ಜಯಚಾಮರಾಜ ಒಡೆಯರ ಕಾಲ. ಮೈಸೂರು ಎಂದ ತಕ್ಷಣ ನಾವು ಹೇಳೋದು ಅದು ವೀಣೆಯ ತಾಣ ಅಂತ. ವೀಣೆಯ ಬೆಡಗಿದು ಮೈಸೂರು ಅಂತ ದೊಡ್ಡವರು ಪ್ರಶಂಸೆ ಮಾಡಿದರು. ಕಾರಣ, ವೀಣೆ ಶೇಷಣ್ಣ ಮತ್ತು ವೀಣೆ ಸುಬ್ಬಣ್ಣ 1850ರಿಂದ 1926ರವರೆಗೆ ಶೇಷಣ್ಣನವರು ರಾರಾಜಿಸಿದರೆ, 1855ರಿಂದ 1938ರವರೆಗೆ ಸುಬ್ಬಣ್ಣನವರು ಮೆರೆದರು.
ಇವರ ಬಗ್ಗೆ ಈಗಾಗಲೇ ನಾವು ಮಾತನಾಡಿರೋದ್ರಿಂದ ನಾನು ಅವರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅವರಿಂದಾಗಿ ವೀಣೆ ಮಾತ್ರ ಅಲ್ಲ, ಎಲ್ಲ ನಮೂನೆಯ ಕರ್ನಾಟಕ ಸಂಗೀತದ ಮಜಲುಗಳು ಉಚ್ಛ್ರಾಯ ಸ್ಥಿತಿಗೆ ತಲುಪಿತು ಅಂತೇಳಿ ಹೇಳಿದರೆ ಉತ್ಪ್ರೇಕ್ಷೆ ಅಲ್ಲ. 1886ರಲ್ಲಿ ವೀಣೆ ಶಿವರಾಮಯ್ಯ ಅಂತ ಒಬ್ಬರಿದ್ದರು, ಅವರು ವೀಣಾ ಪದ್ಮನಾಭಯ್ಯನವರ ಮಗ. ವೀಣಾ ಪದ್ಮನಾಭಯ್ಯನವರು ಅಂತೇಳಿ ಹೇಳಿದರೆ ಮೈಸೂರು ವಾಸುದೇವಾಚಾರ್ಯರ ಗುರುಗಳು. ಸೊ ಇವರ ಮಗ ಶಿವರಾಮಯ್ಯ ಮತ್ತು ವೆಂಕಟಗಿರಿಯಪ್ಪ ಇವರಿಬ್ಬರು ಅತಿದೊಡ್ಡ ವಿದ್ವಾಂಸರು. 1886 ಶಿವರಾಮಯ್ಯನವರು, 87 1887 ವೆಂಕಟಗಿರಿಯಪ್ಪನವರು ಹುಟ್ಟಿದಂಥ ವರ್ಷ. ಇವರು ಬಹಳ ಬಹಳ ವಿದ್ವಾಂಸರುಗಳು ಹಾಗೂ ಶಿಷ್ಯಂದ್ರುಗಳನ್ನು ತಯಾರು ಮಾಡಿದಂಥವರು. ಆರ್ ಎಸ್ ಕೇಶವಮೂರ್ತಿಯವರ ಹೆಸರನ್ನು ಪ್ರಾಯಶಃ ತುಂಬ ಜನ ಈ ನಮ್ಮೂರಿನಲ್ಲಿ ಕೇಳಿದ್ದಾರೆ. ಅವರ ಶಿಷ್ಯ ಕೋಟಿ ತುಂಬ ಜನ ಇದ್ದಾರೆ. 1903ರಿಂದ 1982ರವರೆಗೂ ಇದ್ದ ಆರ್ ಎಸ್ ಕೇಶವಮೂರ್ತಿ ಇವರದ್ದು ಕೊಡುಗೆ ಅಪಾರ. ನೀಲಮ್ಮ ಕಡಂಬಿ ಅಂತ ಒಬ್ಬರಿದ್ದರು, ಹಾಡುದು ವೀಣೆ ನುಡಿಸೋದು ಜೊತೆ ಜೊತೆಗೆ. ಹಾಗೆ ಚೊಕ್ಕಮ್ಮ ಅಂತ ಅವರ ಜೊತೆಗೆ ಮತ್ತೊಬ್ಬರು ಇದ್ದರು, ಅವರು ಕೂಡ ಹಾಗೆ ಹಾಡೋದು ನುಡಿಸೋದು. ಇವರೆಲ್ಲ ಕಡಂಬಿ ಅವರು ಮಂಡ್ಯದ ಮೇಲುಕೋಟೆಯವರು. 1911 ಅವರದು. 1916ರಲ್ಲಿ ಆರ್ ಎನ್ ದೊರೆಸ್ವಾಮಿ ಅಂತ ಒಬ್ಬರು ಬಹಳ ವಿದ್ವತ್ ಮನುಷ್ಯ, ವೀಣಾ ಹಾಗೂ ಲೇಖನಗಳನ್ನೆಲ್ಲ ಬರೀತಿದ್ದರು, ಒಳ್ಳೆಯ ವಿದ್ವಾಂಸ. ಸ್ವರಮೂರ್ತಿ ವಿ ಎನ್ ರಾವ್ ಇವರ ಬಗ್ಗೆ ನಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ. ಶೇಷಣ್ಣನವರ ಮೊಮ್ಮಗ ಇವರು. ಇವರ ಮಕ್ಕಳೇ ನಮ್ಮ ಮೈಸೂರು ವಿ ಸುಬ್ರಹ್ಮಣ್ಯ ಮತ್ತು ರಮಾ ವಿ ಬೆಣ್ಣೂರು. ಶೇಷಣ್ಣನವರ ಮೊಮ್ಮಗ ವಿ ಎನ್ ರಾವ್ ಅವರಿಂದಾಗಿ ಹಲವಾರು ಶಿಷ್ಯಂದರು ಹುಟ್ಟಿಕೊಂಡರು, ಮುಂದುವರಿಸಿಕೊಂಡು ಬಂದರು. ವಿ ದೊರೆಸ್ವಾಮಿ ಅಯ್ಯಂಗಾರವರು ವೆಂಕಟಗಿರಿಯಪ್ಪನವರ ಶಿಷ್ಯಂದರಾಗಿ ಮಾಡಿದ ಕೆಲಸ ಅಪಾರ. ದೊರೆಸ್ವಾಮಿ ಅಯ್ಯಂಗಾರವರ ಜನ್ಮ ಶತಮಾನೋತ್ಸವ ಕಳೆದ ವರ್ಷವಷ್ಟೇ ನಡೆದಿದೆ. 1920ರಿಂದ 1997ರವರೆಗೆ ಅತಿ ಶುದ್ಧವಾದ ವೀಣಾನಾದವನ್ನು ಹೊರಹೊಮ್ಮಿಸಿದಂಥ ಕೈಯಿದು. ಹೇಗೆ ಗಂಟ್ಲು ಹಾಡ್ಬೋದೋ ಹಾಗೆ ವೀಣೆ ಮಾಡೋದಾದರೆ ಅದು ದೊರೆಸಮಯ್ಯಂಗಾರದ್ದು ವೀಣೆ ಮಾತ್ರ. ಆಲ್ ಇಂಡಿಯಾ ರೇಡಿಯೋದಲ್ಲೂ ಪ್ರೊಡ್ಯೂಸರಾಗಿಯೂ ಬಹಳ ವರ್ಷ ದುಡಿದಂತಹ ದೊರೆಸಮಯ್ಯಂಗಾರರ ವೀಣೆ, ಪಿಕಪ್ ಇಲ್ಲದಂತಹ ವೀಣೆ, ಮತ್ತು ಆದಷ್ಟು ಒರಿಜಿನಲ್ ವಾಯ್ಸಿಗೆ ಕೇಳಲಿಕ್ಕೆ ಸಾಧ್ಯ ಇರುವಂಥ ವೀಣೆ. ಅವರದ್ದು ಒಂದೆರಡು ಧ್ವನಿ ತಟ್ಟೆಗಳು ಅವರನ್ನು ಅಜರಾಮರವಾಗಿ ಮಾಡಿದೆ ಅಂತ ಹೇಳಿದರೆ ಉತ್ಪ್ರೇಕ್ಷೆ ಅಲ್ಲ. ಎಂ ಜೆ ಶ್ರೀನಿವಾಸ ಅಯ್ಯಂಗಾರ್ ಇನ್ನೊಬ್ಬರು, ಹಾಸನದ ದೊಡ್ಡಮಗ್ಗೆಯವರು, ವೆಂಕಟಗಿರಿಯಪ್ಪನವರೇ ಇವರ ಗುರು. ಅವರು 1924ರವರು. ಅವರು ಅಪಾರ ಶಿಷ್ಯವರ್ಗವನ್ನು ಮಾಡಿದ್ದಾರೆ. ಆರ್ ವಿಶ್ವೇಶ್ವರನ್ ರಾ ಚಂದ್ರಶೇಖರಯ್ಯವರ ಸಹೋದರರಾಗಿ, ರಾ ಸತ್ಯನಾರಾಯಣವರ ಸಹೋದರರಾಗಿ ಅತ್ಯಂತ ದೊಡ್ಡ ವಿದ್ವಾಂಸರಾಗಿ, ವೀಣಾ ವಿದ್ವಾಂಸರಾಗಿ ಮೆರಿತಾ ಇರುವವರು ರಾ ವಿಶ್ವೇಶ್ವರನ್ನವರು. 1931 ಇವರು ಹುಟ್ಟಿದ ವರ್ಷ. ಎಲ್ ರಾಜಾರಾವ್ ಬಹಳ ಹಿರಿಯರು, 1909ರಿಂದ 1979ರವರೆಗೆ 70 ವರ್ಷಗಳ ಕಾಲ ಒಂದು ಫ್ರೂಟ್ಫುಲ್ ವೈಣಿಕ ಆ್ಯಂಡ್ ಎ ಗುಡ್ ರೈಟರ್ ಇವರು ರಾಜಾರಾವ್ ಅವರು. ಈ ವೀಣೆ ಪರಂಪರೆಯಲ್ಲಿ ನಮಗೆ ಅತ್ಯಂತ ಹಿರಿಯರಾಗಿ ತುಂಬ ಜನ ಅವರನ್ನು ನೆಚ್ಚಿಕೊಂಡವರು ನಮಗೆ ಸಿಗ್ತಾರೆ. ಹೀಗೆ ಹೇಳ್ತಾ ಹೋದರೆ ಈ ಪಟ್ಟಿಗೆ ತುದಿಯೂ ಇಲ್ಲ, ಕೊನೆಯೂ ಇಲ್ಲ. ಹಾಗಾಗಿಯೇ ಮೈಸೂರಿನ ಬೆಡಗು ವೀಣೆಯದ್ದಾಗಿ ಹೋಯಿತು ಅಂತ
ಹೇಳುವಂಥದ್ದನ್ನು ಒಪ್ಪಬೇಕಾಗ್ತದೆ. ಮೈಸೂರು ಮಹಾರಾಜರು ಅಷ್ಟೂ ಜನರನ್ನು ಪೋಷಿಸಿದ್ದಾರೆ ಹಾಗೂ ಸಲಹಿದ್ದಾರೆ. ಅವರ ಆಶ್ರಯದಲ್ಲಿಯೇ ಎಲ್ಲ ವೀಣೆ ತುಂಬ ಪ್ರಚುರಗೊಳಿಸಿತು ಅಂತೇಳಿ ಹೇಳಿದರೆ ಉತ್ಪ್ರೇಕ್ಷೆಯ ಮಾತಲ್ಲ. ಎರಡನೇ ನಾನು ವಿಷಯ ತಗೊಳ್ಳೋದು ಹಾಡುಗಾರರದ್ದು ಪಟ್ಟಿ. ಹಾಡುಗಾರರದ್ದು ನಾನು ಸ್ಕ್ರೀನ್ ಮಾಡಿ 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 ಸುಮಾರು ಒಂದು 26 ಜನರನ್ನು ಇನ್ನು ಹೇಳದೇ ಇದ್ದರೆ ಸರಿಯಲ್ಲ ಅಂತೇಳಿ ಹೇಳಿಕೊಂಡು 26 ಜನರದ್ದೊಂದು ಹೆಸರು ಪಟ್ಟಿ ಮಾಡಿದೆ. ಆದರೂ ಅಷ್ಟು ಜನರದ್ದು ಹೆಸರು ಹೇಳೋಕ್ಕಾಗ್ತದೋ ಇಲ್ಲವೋ ಗೊತ್ತಿಲ್ಲ. ಇವರೆಲ್ಲರೂ ಮೈಸೂರು ನೆಲದಲ್ಲಿ ದೊಡ್ಡ ಹೆಸರು ಮಾಡಿದವರೇ ಸರಿ. ಒಬ್ಬರು ನೆನಪಿಡಲೇಬೇಕಾದವರು ಅಂತೇಳಿ ಹೇಳಿದರೆ ಬಿಡಾರಂ ಕೃಷ್ಣಪ್ಪನವರು. ಬಿಡಾರಂ ಕೃಷ್ಣಪ್ಪ ಮೂಲತಃ ನಮ್ಮ ಉಡುಪಿ ಹತ್ತಿರದ ನಂದಳಿಕೆ ಅಂತೇಳಿ ಹೇಳುವಂಥ ಒಂದು ಗ್ರಾಮದವರು. ಅವರ ತಂದೆ ಯಕ್ಷಗಾನ ಆರ್ಟಿಸ್ಟ್. ಅವರು ಇಲ್ಲಿ ಕೃಷ್ಣಾಷ್ಟಮಿಯ ದಿವಸ ಹುಟ್ಟಿದವರು 1866. ಹೊಟ್ಟೆ ಪಾಡಿಗಾಗಿ ಇಲ್ಲಿ ಊರು ಬಿಟ್ಟು ಘಟ್ಟ ಹತ್ತಿ ಮೈಸೂರಿಗೆ ಹೋದರು. ಯಾವುದೋ ಒಂದು ಸಣ್ಣ ಬಾಡಿಗೆ ಮನೆ ಮಾಡಿಕೊಂಡಿದ್ದವರಕ್ಕೆ ಅವರಿಗೆ ಬಿಡಾರದವರು ಅಂತೇಳಿ ಹೆಸರು ಹೇಳಿದ್ದರಿಂದ ಬಿಡಾರಂ ಕೃಷ್ಣಪ್ಪನವರು ಮೈಸೂರಿನಲ್ಲಿಯೇ ಬೆಳೆಯುವಂತಾಯಿತು. 1931 ಬಿಡಾರಂ ಕೃಷ್ಣಪ್ಪ ವಿಜೃಂಭಿಸಿದರು. ಬಿಡಾರಂ ಕೃಷ್ಣಪ್ಪ ಅದೆಷ್ಟು ಜನ ವಿದ್ಯಾರ್ಥಿಗಳನ್ನು ಶಿಷ್ಯಕೋಟಿಯನ್ನು ತಯಾರು ಮಾಡಿದ್ದಾರೋ, ಅದೆಷ್ಟು ಜನ ವಿದ್ವಾಂಸರೊಡನೆ ಅವರು ಒಡನಾಟ ಮಾಡಿದ್ದಾರೋ, ಪೈಪೋಟಿಗೆ ನಿಂತಿದ್ದಾರೋ, ಎಷ್ಟೋ ಜನರಿಗೆ ಅವರ ವಿದ್ವತ್ತಿನ ಒಂದು ಪ್ರದರ್ಶನವನ್ನು ಕೊಟ್ಟು ಅವಕ್ಕಾಗಿಸಿದ್ದಾರೋ, ಲೆಕ್ಕ ಜಮ ಇಲ್ಲ. ಅವರದು ಕತೆ ಬೇಕಾದಷ್ಟು ಪುಸ್ತಕಗಳಲ್ಲಿ ಸಿಗೋದ್ರಿಂದ ನಾನು ಅವರ ಬಗ್ಗೆ ಮಾತನಾಡೋದಿಲ್ಲ. ಬಿಡಾರಂ ಕೃಷ್ಣಪ್ಪನವರ ಶಿಷ್ಯ ಚೌಡಯ್ಯ, ಹಾಗೆ ಅವರು ಓಡಾಡಿದ್ದು ಶೇಷಣ್ಣನವರ ಜೊತೆ. ಅವರ ಶಿಷ್ಯ ರಾಳ್ಳಪ್ಪಳ್ಳಿ ಅನಂತಕೃಷ್ಣ ಶರ್ಮ, ಅವರು ಓಡಾಡಿದ್ದು ಮೈಸೂರು ವಾಸುದೇವಾಚಾರ್ಯರ ಜೊತೆಗೆ. ಅಂತೂ ಇವರೆಲ್ಲ ಎಂಥ ಸರ್ಕಲ್ ಇದು, ಎಂಥ ವಿದ್ವಾಂಸರ ಒಂದು ಒಂದು ಕೂಟ ಅಂತ ಹೇಳಿದರೆ ಅದು ಬಿಡಾರಂ ಕೂಟ. ತಮಿಳುನಾಡಿಗೆ ಹೋಗಿ ಪುರಂದರದಾಸರ ಅಥವಾ ಕನ್ನಡದ ಪದಗಳನ್ನು ಅಪ್ಪಟವಾದಂಥ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹಾಡಿ ಗೆದ್ದು ಬಂದ ಗಂಡು ಹುಲಿ ಬಿಡಾರಂ ಕೃಷ್ಣಪ್ಪನವರು. ಅವರು ಪ್ರಸನ್ನ ಸೀತಾರಾಮ ಮಂದಿರ ಮಾಡಿ ಮತ್ತೆ ಸಂಗೀತವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿಕೊಂಡು ಮೈಸೂರಿನಲ್ಲಿ ಸ್ಥಾಪನೆ ಮಾಡಿದ್ದು ನಾವು ನೆನಪಿಡಬೇಕಾದಂಥ ವಿಚಾರ. ಒಬ್ಬರು ಬಿಡಾರಂ ಕೃಷ್ಣಪ್ಪ ಆಯಿತು. ಇನ್ನು ತ್ಯಾಗರಾಜರ ಶಿಷ್ಯ ಪರಂಪರೆಯಿಂದ ಬಂದ ವಾಲಾಜಪೇಟೆ ವೆಂಕಟರಮಣ ಭಾಗವತರು ಮತ್ತು ನೇಮಂ ಸುಬ್ಬಯ್ಯರು ಅಂತ ಎರಡು ಶಿಷ್ಯ ವೃಂದದವರು. ವಾಲಾಜಪೇಟೆ ವೆಂಕಟರಮಣ ಭಾಗವತರ ಶಿಷ್ಯ ಮೈಸೂರು ಸದಾಶಿವರಾಯರು. ಮೈಸೂರು ಸದಾಶಿವರಾಯರು ಯಾವಾಗ ಹುಟ್ಟಿದ್ರು ಯಾವಾಗ ಹೋದರು ಸರಿಯಾದ ಏನು ಲೆಕ್ಕ ನಮಗೆ ಸಿಗುತ್ತಾ ಇಲ್ಲ. ಇರಲಿ, ವಾಲಾಜಪೇಟೆಯವರ ನಂತದವರು ಮೈಸೂರು ಸದಾಶಿವರಾಯರು. ಅವರದ್ದು ಕಥೆಗಳಲ್ಲಿ ಬೇಕಾದಷ್ಟು ನಮಗೆ ಸಿಗುತ್ತದೆ. ಅವರು ವಾಗ್ಗೇಯಕಾರರಾಗಿ ಬಹಳ ಮೆರೆದಾಡಿದವರು. ಮೈಸೂರು ಸದಾಶಿವರಾಯರು ತ್ಯಾಗರಾಜರ ಎದುರೇ ಹಾಡಿದ್ದಾರೆ, ಅವರ ಕೈಯಿಂದ ಪ್ರಶಂಸೆ ತಗೊಂಡಿದ್ದಾರೆ. ಆಮೇಲೆ ಅವರ ಕಮಲಾ ಮನೋಹರಿ ಒಂದು ಹಾಡಿ ನರಸಿಂಹುಡು ಅಂತೇಳಿ ಹಾಡಿ ನರಸಿಂಹನ ಫೋಟೋ ಕೆಳಗೆ ಬಿದ್ದು ಪುಡಿ ಪುಡಿ ಆದದ್ದು ಕಥೆಯೆಲ್ಲ ನೀವೆಲ್ಲ ಕೇಳಿರ್ಬೋದು. ಸಾಕೇತ ನಗರನಾಥ ಈಸ್ ಎನ್ ಆಲ್ ಟೈಮ್ ರೆಕಾರ್ಡ್ ಫಾರ್ ಹರಿಕಾಂಬೋಜಿ. ಆ ರೂಪಕ ತಾಳದ ರಚನೆ ಸದಾಶಿವರಾಯರದ್ದು ಅದ್ಭುತವಾದದ್ದು. ಅವರ ಶಿಷ್ಯ ಹಾನಗಲ್ ಚಿದಂಬರಯ್ಯ ಅಂತ. ಹಾನಗಲ್ ಚಿದಂಬರಯ್ಯ ಅವರ ಶಿಷ್ಯ ಚಿಂತಲಪಳ್ಳಿ ವೆಂಕಟರಾವ್ ಅಂತ. 1874 ಇವರು ತ್ಯಾಗರಾಜರ ಶಿಷ್ಯರಾದ ನೇಮಂ ಸುಬ್ಬಯ್ಯರವರ ಶಿಷ್ಯರಾದ ನೇಕಾರಪಟ್ಟಿ ಪಲ್ಲವಿ ಶೇಷಯ್ಯರವರ ಶಿಷ್ಯ. ಸೊ ಎರಡೂ ಕಡೆಯಿಂದ ತ್ಯಾಗರಾಜರ ಶಿಷ್ಯ ಪರಂಪರೆ ಅವರಿಗೆ ಸಿಕ್ಕಿದೆ. ಇವರು ಚಿಂತಲಪಳ್ಳಿ ವೆಂಕಟರಾವ್ ಅಂತ. ಚಿಂತಲಪಳ್ಳಿ ವೆಂಕಟರಾವ್ ಅವರ ಸಂಗೀತವನ್ನು ಬಹಳ ಬಹಳ ಹೊಗಳ್ತಾರೆ. ಡಿ ವಿ ಜಿಯವರು ಕೂಡ
ಅವರು ಬಹಳ ಶ್ಲಾಘನೆ ಮಾಡಿದ್ದಾರೆ. ಅವರ ಮಗ ಚಿಂತಲಪಲ್ಲಿ ರಾಮಚಂದ್ರ ರಾಯರು. ಅವರ ಕಚೇರಿಯನ್ನು ಕೇಳುವಂಥ ಸೌಭಾಗ್ಯ ನನಗೂ ದೊರಕಿತ್ತು. 1932 1985 ಬಾಳಿ ಬದುಕಿದವರು. ಸಣ್ಣ ರವಾ ಶಾರೀರದ ಆಕಾರಗಳನ್ನು ಕೊಡ್ತಾ ಇದ್ದದ್ದು ನನಗೂ ಇನ್ನೂ ಕೇಳಿದ ನೆನಪಿದೆ. ಭಾಳ ಫಾಸ್ಟರ್ ಪೇಸಿನ ಆಕಾರಗಳು ಅವರ ಬಾಯಿಂದ ಹೊರಹೊಮ್ಮುತ್ತಿದ್ದವು. ಇವರ ವಂಶಸ್ಥರೇ ಚಿಂತಲಪಲ್ಲಿ ಕೃಷ್ಣಮೂರ್ತಿಯವರು. ಆಮೇಲೆ ಅವರ ವಂಶಸ್ಥರೇ ಗುಡಿಬಂಡೆ ಸಹೋದರರು ಅಂತೇಳಿ ಹೆಸರು ಮಾಡಿದಂಥವರು. ನಮಗೆ ಗೊತ್ತಿದ್ದ ಹಾಗೆ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿ ಅಂತೇಳಿ ಹೇಳಿದರೆ ಅವರು ದೊಡ್ಡ ವಿದ್ವಾಂಸರು, ಈಗ ಮೈಸೂರಿನಲ್ಲಿದ್ದಾರೆ. ಅವರು ಚಿಂತಲಪಲ್ಲಿ ರಾಮಚಂದ್ರ ರಾಯರ ಮಗಳ ಗಂಡ, ದೌಹಿತ್ರ ಹಾಗೆ ಹೇಳೋದಾದರೆ. ದೊಡ್ಡ ಸಂಗೀತದ ದೊಡ್ಡ ದೊಡ್ಡ ತಲೆಗಳು ಅಂತೇಳಿ ಏನೂ ಸಂಶಯ ಇಲ್ಲದೆ ಹೇಳ್ಬೋದು. ತಾಳ, ಲೆಕ್ಕಾಚಾರ, ಲೆಕ್ಕ ಪ್ರಮಾಣ, ಆಮೇಲೆ ಪಲ್ಲವಿ ಹಾಡುಗಾರಿಕೆ, ಆಮೇಲೆ ಗಂಟೆಗಟ್ಟಲೆ ಹಾಡಲಿಕ್ಕೆ ಕೂತ್ರೆ ನಿಲ್ಲಿಸುವಂಥದ್ದೇ ಇಲ್ಲ ಅಂತ ಒಂದು ಹಾಡುಗಾರಿಕೆ ಇದು ಈ ಚಿಂತಲಪಲ್ಲಿ ಇವರ ಒಂದು ಪರಂಪರೆಯಲ್ಲಿ. ಇದು ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಯಲ್ಲಿ ಬಂದದ್ದು. ನಮ್ಮ ಮೈಸೂರಿನಲ್ಲಿ ಬೀಡು ಬಿಟ್ಟಂಥ ಒಂದು ಮೈಸೂರಿನ ಪ್ರಾಂತ್ಯದಲ್ಲಿ ಬೀಡು ಬಿಟ್ಟಂಥ ಈ ಚಿಂತಲಪಲ್ಲಿ ಫ್ಯಾಮಿಲಿ. ಬೆಂಗಳೂರು ನಾಗರತ್ನವನನ್ನು ಹೇಳದಿದ್ದರೆ ನನಗೆ ಸಮಾಧಾನವೇ ಇಲ್ಲ. ಯಾರು ಗಮನಿಸದೆ ಹೋದಂಥ ಒಬ್ಬ ಧೀಮಂತ ಗಂಡು ಮಹಿಳೆ. 1878 1952 ಮಹಾರಾಣಿಯಾಗಿ ಮತ್ತು ತ್ಯಾಗಿಯಾಗಿ ತ್ಯಾಗರಾಜರ ಸೇವೆ ಮಾಡ್ತಾ ಜೀವಮಾನ ಇಡೀ ಕಳೆದಂತಹ ಧೀಮಂತ ಮಹಿಳೆ. ಇವರ ಬಗ್ಗೆ 1.5 ಗಂಟೆ ನಾನು ಈ ಹಿಂದೆ ಮಾತನಾಡಿರೋದ್ರಿಂದ ಮತ್ತೆ ಪುನಃ ಮಾತನಾಡೋದಕ್ಕೆ ಹೋಗೋದಿಲ್ಲ. ನಾಲಿಗೆ ಮತ್ತೆ ಅದಕ್ಕೋಸ್ಕರ ಎಳೆಸಿದರೂ ಕೂಡ. ಇನ್ನೊಂದು ಚಿಂತಲಪಲ್ಲಿ ಫ್ಯಾಮಿಲಿಯ ಹಾಗೆ ಇನ್ನೊಂದು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಬೆಳಗಿದಂಥ ಫ್ಯಾಮಿಲಿ, ಇದು ಬೆಳಕವಾಡಿ ಫ್ಯಾಮಿಲಿ. ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ಅಂತ. ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ಅವರು 1888 ಕೇವಲ 48 ಬಾಳಿ ಬದುಕಿದವರು. ನೀವು ಜಗದೋದ್ಧಾರನ ಅಂತೇಳಿ ಹಾಡು ಕಾಪಿ ರಾಗದಲ್ಲಿ ಕೇಳಿದ್ದೀರಿ. ಇದಕ್ಕೆ ರಾಗ ಹಾಕಿ ಸಂಯೋಜನೆ ಮಾಡಿದವರು ಇವರೇ, ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್. ಅದನ್ನು ಜಗತ್ಪ್ರಿಯ ಜಗತ್ಪ್ರಸಿದ್ಧಗೊಳಿಸಿದವರು ಬಿ ಎಸ್ ರಾಜಯ್ಯಂಗಾರರು, ಅದು ಬೇರೆ ಇರಲಿ. ಚಿಕ್ಕ ವಯಸ್ಸಿನಲ್ಲಿಯೇ ಬೆಳಕವಾಡಿಯವರು ಅಂದರೆ ಇವರು ಮಂಡ್ಯದವರು, ಚಿಕ್ಕ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡರು. ಆಗ ಅವರಿಗೆ ಒದಗಿ ಬಂದವರು ವೀಣೆ ಸಾಂಬಯ್ಯನವರ ಶಿಷ್ಯ ವರದ ದೇಶಿಕಾಚಾರ್ಯರು. ಸಂಗೀತ ಶಿಕ್ಷಣ ಅವರಿಂದೇ ಆಯಿತು. 14 ವರ್ಷ ಇರುವಾಗ 10 ಲಕ್ಷ್ಮಮ್ಮನವರೊಟ್ಟಿಗೆ ಮದುವೆ ಆಯಿತು. ಲಕ್ಷ್ಮಮ್ಮನವರಿಗೆ 3 ಶ್ರೀರಂಗಮ್ಮ, ಶ್ರೀನಿವಾಸ ರಂಗಾಚಾರ್ಯ ಮತ್ತು ವರದರಾಜ 3 ನೆನಪಿಡಿ. ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ಅವರಿಗೆ ಒಬ್ಬ ಮಗ ಶ್ರೀನಿವಾಸ ರಂಗಾಚಾರ್ಯ ಅಂತ. ಅಪ್ಪಂದೇ ಹೆಸರು ಮಗನಿಗೆ. ಶಾಲೆಯಲ್ಲಿ ರಂಗಾಚಾರ್ಯ ಅಂತೇಳಿ ಹೇಳಲಿಕ್ಕೆ ಬಿಟ್ಟು ಹೋಗಿ ಶ್ರೀನಿವಾಸ ಅಯ್ಯಂಗಾರ್ ಅಂತೇಳಿಯ ಕೊಟ್ಟು ಇದ್ದವರಿಗೆಲ್ಲ ಕನ್ಫ್ಯೂಷನ್. ತಂದೆ ಶ್ರೀನಿವಾಸ ಅಯ್ಯಂಗಾರರು, ಮಗ ಶ್ರೀನಿವಾಸ ಅಯ್ಯಂಗಾರರು, ಬೆಳಕವಾಡಿ ಇಬ್ಬರು ಸಹ. ಒಬ್ಬರು 48 ಬದುಕಿದವರು, ಮತ್ತೊಬ್ಬರು 92 ಬದುಕಿದವರು. ಹಾಗಾಗಿ ನಿಮಗೆ ನೆನಪಿಟ್ಟುಕೊಳ್ಳೋದಕ್ಕೆ ನಾನು ಹೇಳೋದು, ನಾನೀಗ ಮಾತನಾಡ್ತಾ ಇರೋದು 48 ಬೆಳಕಿ ಜಗಮಗಿಸಿದಂಥ ಒಬ್ಬ ವ್ಯಕ್ತಿ ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್. ಅವರ ಶಿಷ್ಯತ್ವ ಭಕ್ಷ್ಯ ಸುಬ್ಬಣ್ಣನವರಲ್ಲ ಆಯಿತು.
ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಬೆಳಕವಾಡಿಯವರಂದರೆ ಆಯಿತು ಆಸ್ಥಾನ ವಿದ್ವಾಂಸರು. 15 ರೂಪಾಯಿ ಸಂಬಳ ಬೆಳಕವಾಡಿಯವರಿಗೆ, ಎಷ್ಟದು ಬೆಳಕವಾಡಿಯವರು ನೋಡೋದಕ್ಕೂ ಭಾರಿ ಒಂದು, ನೀವು ಈಗಾಗಲೇ ನೋಡಿದ್ದೀರಿ, ಬಹಳ ಒಂದು ಸುಂದರ ಮೂರ್ತಿ. ಅವರು ಹಾಡಲಿಕ್ಕೆ ಕೂತರೆ ಯಾರು ಡಿಸ್ಟರ್ಬ್ ಮಾಡುವ ಹಾಗಿಲ್ಲ, ಅವರನ್ನು ಸ್ವಲ್ಪ ಕೋಪಿಷ್ಠ. ಒಂದು ಸಲ ಇವರು ಅರಿಯಾಕುಡಿ ರಾಮಾನುಜ ಅಯ್ಯಂಗಾರ್ ಅವರು ಬಂದ್ರಂತೆ, ಬೆಳಕವಾಡಿಯವರ ಹಾಡೋದನ್ನು ಕೇಳಿಸ್ಬೇಕು ಅಂತ ಶೇಷಣ್ಣನವರಿಗೊಂದು ಛಲ. ಅಯ್ಯಂಗಾರ್ ಅವರೇ, ನಮ್ಮ ಮೈಸೂರು ಸಂಗೀತ ಕೇಳ್ತೀರಾ ಅಂತ ಅರಿಯಾಕುಡಿಯವರಿಗೆ ಹೇಳಿದರು. ಹಾಂ ಪಾಕಲ ಅಂತಾಯಿತು. ಸರಿ, ಇವರು ಹಾಡಿದರು. ಇವರು ಹಾಡಿದ್ದನ್ನು ಕೇಳಿ ಅರಿಯಾಕುಡಿಯವರೇ, ಅಬ್ಬಾ ಹೀಗೂ ಹಾಡ್ತಾರಾ, ಹೀಗೂ ಆಗ್ತದಾ ಅಂತ. ಮರುದಿವಸ ಹೇಳ್ತಾರಂತೆ ಅರಿಯಾಕುಡಿಯವರು, ಯಾರ ಹತ್ರ, ಬೆಳಕವಾಡಿಯ ಶ್ರೀನಿವಾಸ ಅಯ್ಯಂಗಾರ ಅವ್ರ ಹತ್ರ ಹೇಳ್ತಾ ಇದ್ದಾರಂತೆ, ಏನು ನನ್ನ ನಾಮ ಇನ್ನೊಂದು ನಾಮಕ್ಕೆ ಎದುರು ಸಾಟಿಯ, ಈಗ ಒಂದು ನಾಮ ಇನ್ನೊಂದು ನಾಮವನ್ನು ಕೆಡವಿ ಹಾಕಿತು ಅಂತ. ಅಂದರೆ ತಮಾಷೆಗೆ ಹೇಳಿದ್ದು. ಇಬ್ಬರು ಅಷ್ಟು ಪವರ್ಫುಲ್ ಹಾಡುಗಾರರು ಅಂತ ಹೇಳುವಂಥದ್ದನ್ನು ಅರಿಯಾಕುಡಿಯವರು ಒಪ್ಪಿಕೊಂಡದ್ದನ್ನು ಎಲ್ಲೋ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಬೆಳಕವಾಡಿಯವರು ಶ್ರೀನಿವಾಸ ಅಯ್ಯಂಗಾರರು ನಾಟಕ ಕಂಪನಿಗಳಲ್ಲಿ, ಎ.ವಿ. ವರದಾಚಾರ್ಯ ನಾಟಕ ಕಂಪನಿಗಳಲ್ಲೆಲ್ಲ ಹಾಡಿದ್ದಾರೆ ನಾಟಕ. ಅದು ಎರಡು ಒಂದೇ, ಅರ್ಜುನ ಪಾರ್ಟು, ವರದಾಚಾರ್ಯರಲ್ಲಿ ಆದರೂ ಬಬ್ರುವಾಹನ ಆದರೂ ಆಯಿತು. ಹೀಗೆಲ್ಲ ಆಗಿ ಎಷ್ಟೋ ಜನರ ಚಪ್ಪಾಳೆಯನ್ನು ಗಿಟ್ಟಿಸಿಕೊಂಡಂಥ ಜೋಡಿ ಇದು. ಚಿಕ್ಕರಾಮರಾಯರು ಅಂತ ಒಬ್ಬರಿದ್ದರು, ಅವರು ಜೊತೆಗೆ ಇವ್ರ ಜೊತೆಗೆ ಹಾಡ್ತಿದ್ರಂತೆ ಎಷ್ಟೋ ವರ್ಷ. ಹಾಗೆ ಚಿಕ್ಕರಾಮರಾಯರು, ಎ.ವಿ. ವರದಾಚಾರ್ಯರು ಮತ್ತು ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರರು ಅವರೆಲ್ಲ ಒಟ್ಟೊಟ್ಟಿಗೆ ಸಂಗೀತದ ಒಂದು ಅಲೆಯಲ್ಲಿ ಮಿಂದು ಎದ್ದವರು. ಮದ್ರಾಸ್ ಪ್ರಾಂತ್ಯದಿಂದ ಮಧುರೈ ಪೊನ್ನುಸ್ವಾಮಿ ಅಂತೇಳಿ ಒಬ್ಬರು ಬಂದರು, ನಾಗಸ್ವರದವರು. ನಾನು ಈ ಬಗ್ಗೆ ಈ ಹಿಂದೆ ಹೇಳಿದ್ದೆ, ಆದರೆ ಇದನ್ನು ಹೇಳಬೇಕಿಲ್ಲಿ. ಮಧುರೈ ಪೊನ್ನುಸ್ವಾಮಿಯವರು ಈ 72 ಮೇಳಕರ್ತಗಳೆಲ್ಲ ಯೂಸ್ಲೆಸ್, ಅದಕ್ಕೆ ಬೇಕಾಗೋದು ಬರೀ 36, ಆ ಉಳಿದ 36 ಪ್ರತಿಮಾಧ್ಯಮದಲ್ಲ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದೆ. ಅದನ್ನು ಔಟ್ ರೈಟ್ಲಿ ರಿಜೆಕ್ಟೆಡ್ ಹಾಗೆ ಮಾಡಿ ಹಾಕಿದವರು. ಹಾಗೆ ಈ ಮೈಸೂರು ಸಂಸ್ಥಾನಕ್ಕೆ, ಕೃಷ್ಣರಾಜ ಒಡೆಯರ್ ಅವರ ಆಸ್ಥಾನಕ್ಕೆ ಬಂದು ಅದನ್ನೇ ಮತ್ತೆ ಪುನಃ ಇಲ್ಲಿ ಉದ್ಘರಿಸಿದರು. 36 ರಾಗ ಇರೋದು, ಉಳಿದದೆಲ್ಲ ಬೇಡ, ಪ್ರಯೋಜನ ಇಲ್ಲ ಅದು ಅಂತ. ಒಡೆಯರ್ ಅವರಿಗೆ ಸಿಟ್ಟು ಬಂತು, ಮತ್ತು ಅಸಹನೆಯೂ ಆಯಿತು, ಬೇಸರವೂ ಆಯಿತು. ನೋಡುವ, ಇಲ್ಲಿ ಇಷ್ಟು ಜನ ಆಸ್ಥಾನ ವಿದ್ವಾಂಸರುಗಳಿದ್ದೀರಲ್ವ, ಅದು ಯೂಸ್ಲೆಸ್ ಅಂತೇಳಿ ಮಾಡಿ ಹಾಕಿದ್ರಲ್ವಾ. ಯಾರು 72 ಮೇಳಕರ್ತ ರಾಗಗಳಲ್ಲಿ ಸಹ ಕೃತಿ ರಚನೆ ಮಾಡಿ ನನಗೆ ಒಪ್ಪಿಸ್ತೀರಿ, ನನಗೆ ಹೇಳಿ. ಮಾಡಿದರು, ಎಲ್ಲರೂ ಮಾಡಿದ್ದಾರೆ. ಕೆಲವರು 15 ಮಾಡಿದ್ದು, ಬಿಳಾರಾಮ್ ಕೃಷ್ಣಪ್ಪನವರು ಮತ್ತು ಚಿಕ್ಕರಾಮರಾಯರು ಅವರು ಇವರು ಎಲ್ಲ 15, 20, 22 ಎಲ್ಲ ಮಾಡಿದರು. 72ಕ್ಕೆ ಆಗುವಾಗ ಅದು ತುದಿ ಮುಟ್ಟುವುದಿಲ್ಲ. ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರವರು 72 ರಾಗಗಳಲ್ಲಿಯೂ ಕೂಡ ಕೃತಿ ರಚನೆ ಮಾಡಿ ಕೃಷ್ಣರಾಜ ಒಡೆಯರಿಗೆ ಅರ್ಪಿಸಿದರು. ಅವರಿಗೆ ಮತ್ತೆ ತೋಡ ಕಿಲ್ಲತ್ತು ಸನ್ಮಾನ ಗೌರವ ಒಂದೆರಡಲ್ಲ, ಕೃಷ್ಣರಾಜ ಒಡೆಯರವರಿಗೆ ಅತ್ಯಂತ ಅಭಿಮಾನದಿಂದ ಅವರನ್ನು ಗೌರವಿಸಿದ್ದಾರೆ ಅಂತ. ಬೆಳಕವಾಡಿಯವರ ಒಂದು ಸಣ್ಣ ಧ್ವನಿ ಮುದ್ರಿಕೆ 78 RPM ಸಿಕ್ಕಿದೆ. ಇದನ್ನು ನನಗೆ ಕೊಡಮಾಡಿದವರು ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರವರ ಎರಡನೇ ಹೆಂಡತಿ ಅಲಮೇಲಮ್ಮನವರ ಮಗ, ರಂಗಸ್ವಾಮಿಯವರ ಮಗ B.R. ಶ್ರೀಧರವರು. ಭದ್ರಾವತಿ ಆಕಾಶವಾಣಿಯಲ್ಲಿ ಇದ್ದು ಮೃದಂಗ ವಿದ್ವಾಂಸರಾಗಿ
ತಾಳ ಲೆಕ್ಕಾಚಾರ ಪಲ್ಲವಿಗಳಲ್ಲಿ ವಿಪರೀತ ಕೆಲಸ ಮಾಡಿದ ಈ ಬಿ ಆರ್ ಶ್ರೀಧರ್ ಅವರು ತಮ್ಮ ತಂದೆ ರಂಗಸ್ವಾಮಿ ಅಯ್ಯಂಗಾರರ ಹಾಗೆ ಅದ್ಭುತವಾದಂಥ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಶ್ರೀಧರ್ ಅವರು ಇತ್ತೀಚೆಗೆ ನಾನು ಬಳಕವಾಡಿಯವರ ಬಗ್ಗೆ ಸಂದರ್ಶನಕ್ಕಾಗಿ ಫೋನ್ ಮಾಡಿದೆ ವಿಷಯ ತಿಳ್ಕೊಳ್ಳುವಾಗ ನನ್ನ ಹತ್ರ ಒಂದು 78 ಆರ್ ಪಿ ಎಮ್ನ ಒಂದು ಸಣ್ಣ ತುಣುಕಿದೆ, ನಿಮಗೆ ಬೇಕಾದರೆ ಕೇಳಿಸ್ತೇನೆ ಅಂತೇಳಿ ಹೇಳಿದರು. ಅವರ ಹತ್ರ ಕೇಳದಲ್ಲೇ ನಾನೀಗ ಒಂದು ಸಣ್ಣ ಅವರ ವಾಯ್ಸಿನ ತುಣುಕನ್ನು ಹಾಕ್ತೇನೆ. ಇವತ್ತಿನ ಇಡೀ ನನ್ನ ಕಾರ್ಯಕ್ರಮದಲ್ಲಿ ಬೇರೆ ಯಾರನ್ನೂ ಯಾರ ವಾಯ್ಸನ್ನು ನೀವು ಕೇಳೋದಿಲ್ಲ, ಎಕ್ಸೆಪ್ಟ್ ದಿಸ್ ವಾಯ್ಸ್. ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ಆಫ್ 1888 ಟು 1936. ಇದು ಮೈಸೂರು ಸದಾಶಿವರಾಯರ ಅಭೋಗಿ ಕೃತಿ. 78 ಆರ್ ಪಿ ಎಮ್ಗೋಸ್ಕರ 3.5 ನಿಮಿಷದಲ್ಲಿ ಮುಗಿಸಬೇಕಾದದ್ದರಿಂದ ಪ್ರಾಯಶಃ ಇದು ಬಹಳ ಬೇಗನೆ ತ್ವರಿತ ಗತಿಯಲ್ಲಿ ಹೇಳಿ ಮುಗಿಸಿಬಿಟ್ಟಿದ್ದಾರೆ. ಒಂದು ಧ್ವನಿಯ ಒಂದು ಇಂಪನ್ನು ಕೇಳುವುದಕ್ಕೋಸ್ಕರ ಮಾತ್ರ ಹಾಕಿದೆ. ಅದರಲ್ಲಿ ಅವರ ವಿದ್ವತ್ತನ್ನು ನಾವು ಕೇಳುವುದಕ್ಕೆ ಅದರಲ್ಲಿ ಏನೂ ಸಿಗೋದಿಲ್ಲ. ಇದನ್ನು ನನಗೆ ಒದಗಿಸಿಕೊಟ್ಟಂಥ ಬಿ ಆರ್ ಶ್ರೀಧರ್ ಅವರಿಗೆ ನಾನಿಲ್ಲಿ ಧನ್ಯವಾದವನ್ನು ಹೇಳಲೇಬೇಕು. ಅದಲ್ಲದೆ ರಂಗಸ್ವಾಮಿ ಅಯ್ಯಂಗಾರ್ ಅವರ ಬಗ್ಗೆ, ಅವರ ತಂದೆಯವರ ಬಗ್ಗೆನೂ ಸಾಕಷ್ಟು ವಿಷಯ ಮಾಹಿತಿಗಳನ್ನು ಅವರು ಸಂಗ್ರಹಿಸಿಟ್ಟಿದ್ದಾರೆ. ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ಅವರು ಮಾಡಿದಂಥ 72 ಮೇಳಕರ್ತ ಕೃತಿಗಳು ಈಗ ಎಲ್ಲಿ ಹೋದವು ಅಂತ ಕೇಳಿದರೆ ಬಿಸಾಡಿ ಹೋಗಿದೆ, ನಾಟ್ ಅವೈಲೇಬಲ್. ಹೇಗೆ ಹೋಯಿತು, ಅರಮನೆಯಲ್ಲಿ ಯಾಕೆ ಇಲ್ಲ? ಇವರು ಬಿ ಆರ್ ಶ್ರೀಧರ್ ಅವರು ಮತ್ತು ಅವರ ತಂಡದವರು ಅಲ್ಲಿ ಹೋಗಿ ಹುಡುಕಿ ಏನಕ್ಕೇನು ಎಷ್ಟೆಲ್ಲ ಪ್ರಯತ್ನ ನಡೆಸಿದರೂ ಕೂಡ ಒಂದೇ ಒಂದು ಕಾಗದದ ಚೂರು ತುಣುಕು ಸಿಗದೆ ಎರಡು, ಒಂದು ಸುವೇಂದ್ರ ಮಧ್ಯಮದ್ದು, ಇನ್ನೊಂದು ಯಾವುದು, ಎರಡು ರಾಗಗಳದ್ದು ಒಂದು ಕೃತಿಗಳು ಸಿಕ್ಕಿದೆ. ಅದು ಬಿ ಆರ್ ಶ್ರೀಧರ್ ಅವರಿಗೆ ಗೊತ್ತಿದೆ. ಸೊ ಇದಿಷ್ಟು ಬೆಳಕವಾಡಿಯ ಬಗ್ಗೆ ನಾನು ಹೇಳಬಹುದಾದದ್ದು. ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ಅವರ ಮಗನ ಹೆಸರು ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್. ಇವರು 92 ವರ್ಷ ಬದುಕಿದವರು ಅಂತ ನಾನು ಹೇಳಿದೆ. ಇವರು ತಿಟ್ಟೆ ಕೃಷ್ಣ ಅಯ್ಯಂಗಾರ್ ಅವರಲ್ಲಿ ಕಲಿತಿದ್ದಾರೆ, ತಂದೆ ಹತ್ರವೂ ಕಲಿತಿದ್ದರು. ಮುತ್ತಯ್ಯ ಭಾಗವತರು ಮತ್ತು ವರದರಾಜ ತಮ್ಮ ವರದರಾಜರು ಅವರೂ ಕೂಡ ಅವರ ಕೈಯಲ್ಲೂ ಕಲಿತಿದ್ದಾರೆ, ಮುತ್ತಯ್ಯ ಭಾಗವತರಲ್ಲೂ ಕಲಿತಿದ್ದಾರೆ. ವರದರಾಜ ಅಯ್ಯಂಗಾರ್ ಅವರು ಜೊತೆಗೆ ಹಾಡಿದ್ದು ಉಂಟು. ಮದ್ರಾಸಿನ ಮ್ಯೂಸಿಕ್ ಅಕಾಡೆಮಿ ಮ್ಯೂಸಿಕ್ ಕಾಲೇಜಿನಲ್ಲಿ ಟೈಗರ್ ವರದಾಚಾರ್ಯರು ಇದ್ದಾಗ ಇವರು ಡಿಪ್ಲೊಮಾ ಮಾಡಲಿಕ್ಕೆ ಅಲ್ಲಿಗೆ ಹೋಗಿ ಡಿಪ್ಲೊಮಾ ಮಾಡ್ಕೊಂಡು ಬಂದಿದ್ದಾರೆ. ಲಂಡನ್ನಿನ ಟ್ರಿನಿಟಿ ಕಾಲೇಜಿನಿಂದ ಇಂಟರ್ಮೀಡಿಯೇಟ್ ಪಾಸ್ ಮಾಡಿಕೊಂಡಿದ್ದಾರೆ. ಜಯಚಾಮರಾಜೇಂದ್ರರ ಆಸ್ಥಾನದಲ್ಲಿ ವಿದ್ವಾಂಸರಾಗಿಯೂ ಲಕ್ಷ್ಯ ಲಕ್ಷಣಗಳಲ್ಲಿ ಅಪಾರ ಆಸಕ್ತಿ ಅಸಾಧಾರಣ ವಿದ್ವತ್ತನ್ನು ಪಡೆದಿರುವಂತಹ ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರ್ ದ ಟೂ, ಇವರು ಕೂಡ ಅಷ್ಟೇ ಬೆಳಗಿದವರು. 92 ವರ್ಷ ಬಾಳಿ ಬದುಕಿ ಸಂಗೀತವನ್ನು ಪಸರಿಸಿದಂಥ ಇನ್ನೊಬ್ಬ ಬೆಳಕವಾಡಿ ಫ್ಯಾಮಿಲಿಯ ಒಬ್ಬ ವಿದ್ವಾಂಸ. ಬಿ ಆರ್ ಶ್ರೀಧರ್ ಅಂದರೆ ರಂಗಸ್ವಾಮಿ ಅಯ್ಯಂಗಾರ್ ಅವರ ಎಲ್ಲರೂ ಫ್ಯಾಮಿಲಿ, 7 ಜನರು ಸಂಗೀತಗಾರರು, ಅಪಾರ ಶಿಷ್ಯ ಕೋಟಿ ಇದ್ದಾರೆ. ಎಲ್ ವಿ ಮುಕುಂದ್ ಅಂತೇಳಿ ಒಬ್ಬರು ಫ್ಲೂಟಿಸ್ಟ್ ಇದ್ದಾರೆ ನಮಗೆ ತಿಳಿದ ಹಾಗೆ ಬೆಂಗಳೂರಿನಲ್ಲಿ. ಅವರ ಅಕ್ಕ ರಂಗಸ್ವಾಮಿ ಅಯ್ಯಂಗಾರ್ ಅವರ ಮಗಳು, ಅಂದರೆ ಬಿ ಆರ್ ಶ್ರೀಧರ್ ಅವರ ಅಕ್ಕ. ಹೀಗೆ ಆ ಸಂಗೀತ ಇನ್ನೂ ಮುಂದೆ ಹೋಗ್ತಾ ಇದೆ. ಅಪಾರವಾದಂತಹ ಆಳವಾದಂತಹ ಪಾಂಡಿತ್ಯ ಇರುವಂತಹ ಒಂದು ಕುಟುಂಬ ಮತ್ತು ಪಲ್ಲವಿಯಲ್ಲಿ ಎತ್ತಿದ ಕೈ, ತಾಳ ಕೈಯಲ್ಲಿ, ಎಡಕೈಯಲ್ಲಿ ಒಂದು, ಬಲಕೈಯಲ್ಲಿ ಒಂದು, ಕಾಲಲ್ಲಿ ಒಂದು, ಇನ್ನೊಂದು ಕಾಲಲ್ಲಿ ಇನ್ನೊಂದು, ತಲೆಯಲ್ಲಿ ಇನ್ನೊಂದು,
ಏನಕ್ಕೇನು ಯಾವ ಯಾವ ಬೌದ್ಧಿಕ ವಲಯದಲ್ಲಿ ಇವರು ಸಂಚರಿಸಿದ್ದಾರೆ ಅಂತೇಳಿ ಅವರು ನನಗೆ ಹೇಳ್ತಾ ಇದ್ದರು. ಒಂದು ಸಂಕೀರ್ತನ ಅಂತ ಹೇಳುವಂಥ ಒಂದು ತಾಳ ಅಂತೆ, ಅದಕ್ಕೆ ಲಘು ಮಾತ್ರ ಇರೋದು, ಲಘು ಮಾತ್ರ ಇರೋದು, 36 ಅಕ್ಷರ. ಅದನ್ನು ಹೇಗೆ ಹಾಕಬೇಕು ಅಂತ ಹೇಳುವಂಥದ್ದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದರು. ಇಂಥ ಅಂದು ನಾನು ಯಾಕೆ ಹೇಳಿದೆ ಅಂದರೆ, ಇಂಥ ಅಪಾರ ಸಂಪತ್ತು ಇನ್ನೂ ಉಳ್ಕೊಂಡಿದೆ, ನಮ್ಮ ಊರಲ್ಲಿ ಇದೆ, ಅಡಿಗೆ ತಯಾರಾಗಿದೆ, ಊಟ ಮಾಡುವವರು ಮಾತ್ರ ಯಾರಿಲ್ಲ ಅಂತ ಹೇಳಿದೆ ಅಷ್ಟೆ. ಈ ಪಲ್ಲವಿಗಳು, ಈ ಜಟಿಲವಾದಂತಹ ವಿವಿಧ ತಾಳಗಳ ಪಲ್ಲವಿಗಳು ಈಗ ಯಾರಿಗೂ ಬೇಡವಾದದ್ರಿಂದ ಇದು ಪ್ರಾಯಶಃ ನಶಿಸಿ ಹೋಗುವಂಥ ದಾರಿಯಲ್ಲಿದೆ ಅಂತ ಕಾಣ್ತದೆ. ನಾನೇ ಅವರಿಗೆ ತಿಳಿಸಿದ ಹಾಗೆ ಇದನ್ನು ಯೂಟ್ಯೂಬ್ನಲ್ಲಿ ಒಂದೊಂದು ಪಲ್ಲವಿಯನ್ನು ಬಿ ಆರ್ ಶ್ರೀಧರವರಾಗಲಿ ಅವರ ಫ್ಯಾಮಿಲಿಯವರಾಗಲಿ ಮನಸ್ಸಿಟ್ಟು ಮಾಡಿ ಅಪ್ಲೋಡ್ ಮಾಡಿದರೆ ಮುಂದಿನ ಜನರೇಷನಿಗೆ ಖಂಡಿತವಾಗಿಯೂ ಇದು ಎಲ್ಲರೂ ಯಾರಾದರೂ ಕೆಲವರಾದರೂ ಇದನ್ನು ಹಿಡ್ಕೊಂಡಾರು. ನನ್ನದೊಂದು ಪುಕ್ಕಟೆ ಸಲಹೆ ನನ್ನ ಸ್ನೇಹಿತ ಶ್ರೀಧರವರಿಗೆ ಇರಲಿ. ಚಿಕ್ಕರಾಮರಾಯರು ಅಂತ ಆಗ ಹೇಳಿದೆ ನಾನು. ಇವರ ಬಕ್ಷಿ ಸುಬ್ಬಣ್ಣನವರ ಒಬ್ಬರು ಶಿಷ್ಯ. ಚಿಕ್ಕರಾಮರಾಯರು 17 ವರ್ಷ ಇರುವಾಗ ನಮ್ಮ ಬಾತ್ಕಂಡೆಯವರು, ಹಿಂದೂಸ್ತಾನಿ ಬಾತ್ಕಂಡೆಯವರು ಬರೋಡಾದಲ್ಲಿ ಒಂದು ಅಖಿಲ ಭಾರತ ಸಂಗೀತ ಸಮ್ಮೇಳನ ಮಾಡಿರ್ತಾರೆ. ಅದಕ್ಕೆ ಇಲ್ಲಿಂದ ಒಬ್ಬ ರೆಪ್ರೆಸೆಂಟೇಟಿವ್ ಹೋಗಬೇಕಲ್ಲ, ಇಲ್ಲಿಂದ ಕಳಿಸಿದ್ದು ನಮ್ಮ ಚಿಕ್ಕ ರಾಮರಾಯರನ್ನು. ಇವರೇನು ಚಿಕ್ಕವನೇ ಅಲ್ಲ, ಇವರು 17 ವರ್ಷ ಆದದ್ದು ಹೌದು, ವಿದ್ವತ್ತಿನಲ್ಲಿ ಅಪಾರ ಜ್ಞಾನ ಇದ್ದವರು. ಇವರು ಅಲ್ಲಿಗೆ ಹೋಗಿ ಬರೋಡಾದಲ್ಲಿ ಸಂಗೀತ ಸಮ್ಮೇಳನದಲ್ಲಿ ಕೂತರೆ ಬೆಳಗಿಂದ ಸಂಜೆಯವರೆಗೆ ಇವರನ್ನು ಕರೀಲೇ ಇಲ್ಲ. ಇವ ಹುಡುಗ ಅಲ್ವಾ ಅಂತ ಸ್ವಲ್ಪ ಅವಲಕ್ಷಿಸಿದರು. ಸಂಜೆಗಾಗುವಾಗ ಕೋಪ ಬಂದು ಇವರಿಗೆ, ಹುಡುಗನ ಅಪ್ಪ ಯಾರೋ ಅವ್ರ ಜೊತೆಗೆ ಹೋದವರು, ನೋಡಿ ಇವ ಹುಡುಗನಿಗೆ ಹಾಡಿಸ್ಲೇ ಇಲ್ಲ ಅಂತ ಹೋಗಿ ಕೂತ. ಕೊನೆಗೂ ಲಾಸ್ಟ್ ಬಟ್ಟುವನ್ನು ಲಾಸ್ಟ್ ಕೇಳಿ, ಅಯ್ಯಯ್ಯೋ ಇತ್ತ ಹೀಗೂ ಒಬ್ಬ ಹಾಡೋ ಒಬ್ಬ ಬಂದಿದ್ದಾನಲ್ಲ ದಕ್ಷಿಣದಿಂದ ಅಂತೇಳಿ ಹೇಳಿಬಿಟ್ಟು ಅವನಿಗೆ ಚಿನ್ನದ ಎಂಥದ್ದು ಖಡಗವ ಏನೋ ಎಲ್ಲ ಕೊಟ್ಟು ಕಾಂಪೆನ್ಸೇಷನ್ ಮಾಡಿದ್ದಾರೆ ತಪ್ಪನ್ನು. ಸೊ ಅಂಥ ಒಂದು ಹೆಸರು ಮಾಡಿಕೊಂಡು ಬಂದವರು ಈ ಚಿಕ್ಕರಾಮರಾಯರು. ಎಂತೆಂಥ ದೊಡ್ಡ ದೊಡ್ಡ ಶಿಷ್ಯಕೋಟಿ ಅಂತೇಳಿ ಹೇಳಿ, ಅರಕೆರೆ ನಾರಾಯಣರಾಯರು ಇವರ ಶಿಷ್ಯ, ಬಿ ವಿ ಕೆ ಶಾಸ್ತ್ರಿ ಉದ್ದಮ ಪಂಡಿತ ವಿಮರ್ಶಕ, ಆರ್ ಆರ್ ಕೇಶವಮೂರ್ತಿ ವಯಲಿನಿಗೆ ಇನ್ನೊಬ್ಬರು ಅದಕ್ಕೆ ಈಕ್ವಲ್ ಇನ್ನೊಂದು ಹೆಸರಿಲ್ಲ ನಮ್ಮೂರಲ್ಲಿ, ಅವರು 7 ತಂತಿಯ ಪಿಟ್ಲನ್ನು ಹಿಡ್ಕೊಂಡವರು, ಆಮೇಲೆ ಟಿ ಆರ್ ಮಹಾಲಿಂಗಮ್ಮನ ಜೊತೆಗೆ ಬೇಕಾದಷ್ಟು ಕಚೇರಿ ನಡೆಸಿದವರು, ಎಲ್ಲ ವಯಲಿನಿಸ್ಟುಗಳಿಗೆ ಅವರೇ ಗುರು, ಗುರುವಿನ ಗುರು. ಹೀಗೆ ಆ ಪರಂಪರೆಯಿಂದ ಆರ್ ಆರ್ ಕೇಶವಮೂರ್ತಿಯವರ ಒಂದು ರಾಗಕೋಶ ಪುಸ್ತಕ ಸಾಕು ಅವರು ಏನು ಅಂತೇಳಿ ಹೇಳೋದಕ್ಕೆ. ಅಂತ ಆರ್ ಆರ್ ಕೇಶವಮೂರ್ತಿಯವರು ಚಿಕ್ಕರಾಮರಾಯರ ಸ್ಟೂಡೆಂಟ್. ಎ ಸುಬ್ಬರಾವ್ ಅಂತ ಅವರು ಭಾಳ ಗಟ್ಟಿ ಗಂಡು ಶಾರೀರದ ಒಬ್ಬ ಹಾಡುಗಾರಿಕ, ಅವರು ಕೂಡ ಚಿಕ್ಕರಾಮರಾಯರ ಸ್ಟೂಡೆಂಟ್. ಹೀಗೆ ಚಿಕ್ಕರಾಮರಾಯರದ್ದು ಒಂದು ಪರಂಪರೆ ಇದೆ. ಬಿ ಸುಬ್ಬರಾವ್ ಅಂತ ಒಬ್ಬರಿದ್ದಾರೆ, ಹೆಸರು ನಾಗಪುರದ ಬಿ ಸುಬ್ಬರಾವ್ ಅಂತ ಇವರಿಗೆ ಹೆಸರು. ಇವರು ನಾಗಪುರದವರು, ಮಧ್ಯಪ್ರದೇಶದವರು. ಈ ಪುಣ್ಯಾತ್ಮನಿಗೆ ಕರ್ನಾಟಕ ಸಂಗೀತವೂ ಗೊತ್ತಿದೆ, ಹಿಂದೂಸ್ತಾನಿ ಸಂಗೀತವೂ ಗೊತ್ತಿದೆ, ಆಳವಾದ ಪಾಂಡಿತ್ಯ, ಒಳ್ಳೆ ಪ್ರೊಫಿಷಿಯಂಟ್, ಜ್ಯಾಕ್ ಆಫ್ ಆಲ್ ಟ್ರೇಡ್ಸ್ ಮಾಸ್ಟರ್ ಆಫ್ ನನ್ ಅಂತ ಹೇಳ್ತಾರಲ್ಲ ಹಾಗಲ್ಲ, ಇದು ಮಾಸ್ಟರ್ ಆಫ್ ಬೋತ್. ಅದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಇವರು ಬರೆದಿರುವ ಪುಸ್ತಕವನ್ನು ಗ್ರಂಥವನ್ನು ನೋಡಿದಾಗ. ಅದೊಂದು ದೊಡ್ಡ ನಿಧಿ, ಅದೇ ರಾಗನಿಧಿ. ರಾಗನಿಧಿಯ ಗ್ರಂಥಕರ್ತೃ ಈ ನಾಗಪುರದ ಬಿ ಸುಬ್ಬರಾವ್. ಇವರಿಗೆ ರಾಗನಿಧಿ ಸುಬ್ಬರಾವ್ ಅಂತ ಸಹ ಹೆಸರು. 1894 ಇದ್ದು ನನ್ನ ಸಂಗೀತದ ಜ್ಞಾನವನ್ನು ನಾನು ಹೆಚ್ಚು ಮಾಡಿಕೊಂಡದ್ದೇ ಸುಬ್ಬರಾವ್ ಅವರ ಪುಸ್ತಕವನ್ನು ಓದಿ. ಅದರಲ್ಲಿ ಕರ್ನಾಟಕ ಹಿಂದೂಸ್ತಾನಿ ಎರಡೂ ಒಂದು ರಾಗದ ಹೆಸರು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಕೊಟ್ಟುಬಿಟ್ಟು ಎರಡೂ ಪ್ರಕಾರಗಳಲ್ಲಿ ಅದು ಹೇಗೆ ಹೋಗ್ತದೆ, ಅದರ ಚಲನೆ ಹೇಗೆ, ಪ್ರಸಿದ್ಧವಾದ ಕೃತಿಗಳು ಯಾವುದು, ಅದರ ಮೇಳ ಯಾವುದು, ಎಷ್ಟು ಒಳ್ಳೆಯ
ಒಂದು ನಿಷ್ಕಲ್ಮಶವಾದ ಮತ್ತು ಒಳ್ಳೆಯ ವಸ್ತುನಿಷ್ಠವಾದಂಥ ವಿಮರ್ಶೆ ಇದ್ದಂಥ ಪುಸ್ತಕ ನಮ್ಮ ಸುಬ್ಬರಾಯರದ್ದು. ಇನ್ನೊಬ್ಬ ದೊಡ್ಡ ವಿದ್ವಾಂಸ ಹೇಳಲೇಬೇಕಾದದ್ದು ಮೈಸೂರು ವಾಸುದೇವಾಚಾರ್ಯರ ಗುರುಗಳು ಎನ್ ಚನ್ನಕೇಶವಯ್ಯ. 1895 ಎನ್ ಚನ್ನಕೇಶವಯ್ಯನವರು ಅಷ್ಟೇ, ಬಹುಶ್ರುತ ವಿದ್ವಾಂಸರು ಮತ್ತು ಎಲ್ಲರಿಂದಲೂ ಮನ್ನಣೆಗೆ ಪಾತ್ರರಾದವರು, ನಮ್ಮ ಮಹಾರಾಜರುಗಳಿಗೆ ಬಹಳ ಬೇಕಾದವರು. ಮಹಾರಾಜರ ಆಸ್ಥಾನದಲ್ಲಿ, ಚಾಮರಾಜ ಒಡೆಯರ ಆಸ್ಥಾನದಲ್ಲಿ ಇದ್ದಂಥ ಒಬ್ಬರು ಹಾಡುಗಾರರು ಅಂತೇಳಿ ಹೇಳೋ ಅಥವಾ ವಾದ್ಯಗಾರರು ಅಂತ ಹೇಳೋ, ವಾದ್ಯ ಆದರೆ ಯಾವ ವಾದ್ಯ, ಜಲತರಂಗ, ಸ್ವರ್ಬತ್, ವೀಣೆ, ಗೋಟು ವಾದ್ಯ, ವಾಯ್ಲಿನ್ನು, ಮೃದಂಗ, ತಬಲ, ಮೋರ್ಚಿಂಗು, ಕಂಜಿರ, ಯಾವುದೆಲ್ಲ ಹೇಳ್ತೀರಿ ಅದೆಲ್ಲದರಲ್ಲೂ ಪ್ರಾವೀಣ್ಯತೆ ಇದ್ದಂಥ ಒಬ್ಬ ಮನುಷ್ಯ. ನಿಮಗೆ ಅಂದಾಜಾಗಿರ್ಬೋದು ನೀವು ತಿಳಿದಿದ್ದರೆ, ಅವರ ಹೆಸರು ಬಿ ದೇವೇಂದ್ರಪ್ಪ ಅಂತ. ಇವರ ಕಚೇರಿಯನ್ನು ಕೇಳಿದ್ದೇನೆ ನಾನು. ಇವರಿಗೆ ಒಂದು ಸಾಲಿಗ್ರಾಮ ಮೂರ್ತಿಯಲ್ಲಿ, ಸಾಲಿಗ್ರಾಮದ ಕಪ್ಪು ಶಿಲೆಯಲ್ಲಿ ಮಾರುತಿಯ ವಿಗ್ರಹ ಸಿಕ್ಕಿಬಿಟ್ಟಿತು. ಆ ದಿವಸದಿಂದ ಇವರು ಮಾರುತಿಯ ಅನುಗ್ರಹಕ್ಕೆ, ಮುಖ್ಯ ಪ್ರಾಣನ ಅನುಗ್ರಹಕ್ಕೆ ಪಾತ್ರರಾಗಿ ಮಾರುತಿ ಮಾರುತಿ ಮಾರುತಿಯಿಂದ ಹಾಡುವಾಗ ಇಲ್ಲಾದರೂ ಗಂಟಲು ಹೇಳಿದಾಗೆ ಕೇಳದಿದ್ದರೆ ಮಾರುತಿ ಅಂತ ಕರೀತಿದ್ರು ಸ್ಟೇಜಿನಲ್ಲೇ. ನಾನು ಕೇಳಿದ್ದೇನೆ, ಅವರು ಮಾರುತಿ ಸೇವಾ ವಾದ್ಯ ಮೇಳ ಅಂತ ಒಂದು ಮಾಡಿಬಿಟ್ಟು ಯಾವುದೇ ವಾದ್ಯಕ್ಕೂ ಅವರೇ ಗುರುಗಳು, ದೇವೇಂದ್ರಪ್ಪನವರು. ಹಾಗೆ ಅಂತ ಒಬ್ಬರು ದೇವೇಂದ್ರಪ್ಪನವರು. ಇದೇ ಸಮಯದಲ್ಲಿ 1899 ದೇವೇಂದ್ರಪ್ಪ, 1900 ಬಿ ಎಸ್ ರಾಜಯ್ಯಂಗಾರ್. ಬಿ ಎಸ್ ರಾಜಯ್ಯಂಗಾರ ಹಾಡನ್ನು ಕೇಳದವರು ಇರಲಿಕ್ಕಿಲ್ಲ. ಅಡಿಸಿದ್ದಳೆ ಶೋಧ ಅಥವಾ ಜಗದೋದ್ಧಾರನ ಅಂತ, ಕ್ಷೀರಸಾಗರ ಶಯನ. ಇದು ಒಂದು ಸಣ್ಣ ಇಪಿ, ಎಕ್ಸ್ಟೆಂಡೆಡ್ ಪ್ಲೇ ಅಂತ ರೆಕಾರ್ಡ್. ಅದರಲ್ಲಿ ಒಂದು ಸೈಡಲ್ಲಿ ಕ್ಷೀರಸಾಗರ ಶಯನ, ಮತ್ತೊಂದು ಸೈಡಲ್ಲಿ ಜಗದೋದ್ಧಾರಣ. ಬರೆಯುವಾಗ ತಪ್ಪು ಬರೆದಿದ್ದಾರೆ, ಜಗದೋದ್ಧಾರಣ ಅಂತ ಬರೆದಿದ್ದಾರೆ ಅದರಲ್ಲಿ, ಅದು ಪ್ರಿಂಟು ಇರಲಿ. ಬಿ ಎಸ್ ರಾಜಯ್ಯಂಗಾರ್ಗೆ ರಾಗ ಸಂಯೋಜನೆ ಮಾಡಿಕೊಟ್ಟವರು ಆಗ ಹೇಳಿದೆ ಬೆಳಕವಾಡಿಯವರು ಅಂತ. ಹಾಗೆ ಬಿ ಎಸ್ ರಾಜಯ್ಯಂಗಾರು ಅವರ ಆ ಗಂಟಲಿನ ಶಕ್ತಿಯಿಂದ, ಖಚಿತತೆಯಿಂದ, ಶಾರ್ಪ್ನೆಸ್ಸಿಂದ, ಸ್ಪೀಡಿನಿಂದ ಕೋಟ್ಯಂತರ ಜನರನ್ನು ಅವರು ರೀಚ್ ಆದರು. ಬಿ ಎಸ್ ರಾಜಯ್ಯಂಗಾರರು 1978 ಇದ್ದರು. ಅವರು ಬಹಳ ದೊಡ್ಡ ಹೆಸರು ಮಾಡಿದವರು. ತಿಟ್ಟೆ ಕೃಷ್ಣಯ್ಯಂಗಾರು ಅಂತ ಮತ್ತೊಬ್ಬರು, 1902. ನಾನು ಆಗಲೇ ಹೇಳಿದೆ ಅವರು ತಿಟ್ಟೆಯವರು ತುಂಬ ಜನ ವಿಶಿಷ್ಯಂದ್ರನ್ನು ತಯಾರು ಮಾಡಿದವರು. ಇವರನ್ನು ನಾನು ನೋಡಿದ್ದೇನೆ, ಇವರ ಹಾಡನ್ನು ನಾನು ಕೇಳಿದ್ದೇನೆ. 1902 1997 ಇದ್ದಂಥ ಬಹುದೊಡ್ಡ ವಿದ್ವಾಂಸ ತಿಟ್ಟೆ ಕೃಷ್ಣಯ್ಯಂಗಾರು. ಅತ್ಯಂತ ಸರಳ ಜೀವಿ. ಆಮೇಲೆ ಸಂಗೀತ ಸಂಗೀತ ಮತ್ತು ಸಂಗೀತ ಅಂತ ಜೀವನವನ್ನು ನಡೆಸಿಕೊಂಡು ಬಂದ ಒಂದು ಜೀವ. ಚಕ್ರಕುಡಿ ನಾರಾಯಣ ಶಾಸ್ತ್ರಿ ಅಂತ ನಮ್ಮ ಊರಿನ ಒಬ್ಬರು ದೊಡ್ಡ ವಿದ್ವಾಂಸ, ಯಾರಿಗೂ ತಿಳಿಯದೆ 80 ಕಾಲ ಸಂಗೀತವನ್ನು ಹಾಡಿ ಮೆರೆದಾಡಿದವರು. ಅವರಷ್ಟಕ್ಕೆ, ಬೇರೆ ಮೆರೆದಾಡಲಿಕ್ಕೆ ಜನರು ಕೇಳುವುದಿಲ್ಲ. ಹಾಗಾಗಿ ಅವರು ಧಾರವಾಡದ ಆಕಾಶವಾಣಿಗೆ ಹೋಗಿ, ಅವರು ಆಲ್ ಇಂಡಿಯಾ ರೇಡಿಯೋ ಆರ್ಟಿಸ್ಟಾಗಿ, ಆಸ್ಥಾನ ವಿದ್ವಾಂಸರಾಗಿ ಅಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲೇ ಕೆಲಸ ಮಾಡಿಕೊಂಡಿದ್ದರು. ಧಾರವಾಡದಲ್ಲಿ ಕರ್ನಾಟಕಕ್ಕೆ ಯಾರು ಕೇಳ್ತಾರೆ, ಇವರು ಕರ್ನಾಟಕ ಹಾಡಿಕೊಂಡಿದ್ದರು. 1913 1993 ಚಕ್ರಕುಡಿ ನಾರಾಯಣ ಶಾಸ್ತ್ರಿಗಳು ವಚನ ಹಾಡುಗಾರಿಕೆಯಲ್ಲಿ ಎತ್ತಿದ ಕೈ ಅಂತ ಹೆಸರು ಮಾಡಿದವರು ಇವರು. ನಮ್ಮ ಊರಿನಲ್ಲಿ ವಚನ ಹಾಡುಗಾರಿಕೆಯನ್ನು ಪ್ರಚುರಗೊಳಿಸಿ ಎಲ್ಲರಿಗೂ ಓ ವಚನವನ್ನು ಹೀಗೂ ಒಂದು ಹಾಡ್ಬೋದಲ್ಲ ಅಂತ ಮಾಡಿ ಹಾಕಿದರು ಮಲ್ಲಿಕಾರ್ಜುನ ಮನ್ಸೂರು ಅವರು. ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋದರು ಅಂತ ಇಟ್ಕೊಳ್ಳಿ. ಹೀಗೆ ಇಲ್ಲೊಂದು ದೊಡ್ಡದೊಂದು ಹೆಸರನ್ನು ನಾನೀಗ ಹೇಳಲೇಬೇಕು. ಇದು ಆರ್ ಮತ್ತು ಕೆ ಅಥವಾ ಆರ್ ಅಂತ ಒಂದು ಇನಿಷಿಯಲ್ ಬಂದರೆ ಸಾಕು, ಅದು ಯಾರಂತೂ ಗೊತ್ತಾಗ್ಬಿಡ್ತದೆ.
ಅದು ರುದ್ರಪಟ್ಟಣ, ರುದ್ರ ಸದೃಶ ಅಲ್ಲ ಅದು, ಆದರೆ ರುದ್ರನಿಗೆ ಸಮಾನವಾದಂಥ ಸಂಗೀತ. ಈ ರುದ್ರಪಟ್ಟಣದವರು ಸಂಕೇತಿಗಳು, ಶಂಕೊಟ್ಟೈ ಮೂಲದವರು, ತಮಿಳ್ನಾಡು. ಆದರೆ ಅವರು ಕ್ಯಾಲಿಕಟ್ಟಿಗೆ ಹೋಗಿದ್ದಾರೆ, ಕ್ಯಾಲಿಕಟ್ಟಿನಿಂದ ಬೆಟ್ಟದಪುರಕ್ಕೆ ಬಂದರು. ಬೆಟ್ಟದಪುರದಲ್ಲಿ ಅವರು ಬಂದು ಎಸ್ಟ್ಯಾಬ್ಲಿಷ್ ಆದವರು. ಬೆಟ್ಟದಪುರದಲ್ಲಿ ಫಸ್ಟಿಗೆ ಬಂದವರು ಆರ್ ಕೆ ಕೃಷ್ಣಶಾಸ್ತ್ರಿ ಅಂತ, ಕೃಷ್ಣಶಾಸ್ತ್ರಿಗಳು ಬಂದದ್ದು. ಕೃಷ್ಣಶಾಸ್ತ್ರಿಗಳಿಗೆ 4 ಜನ ಗಂಡು ಮಕ್ಕಳು, 1 ಹೆಣ್ಣುಮಗಳು. 4 ಜನ ಗಂಡು ಮಕ್ಕಳ ಹೆಸರು ಕೇಳಿದರೆ ಅಯ್ಯೋಯ್ಯೋ ಅವರೆಲ್ಲ ಪರಿಚಯ ಇದೆಯಲ್ಲ ಅಂತೇಳಿ ನೀವು ಹೇಳ್ಬೋದು. ಆರ್ ಕೆ ವೆಂಕಟರಾಮ ಶಾಸ್ತ್ರಿ, ಇವರು ನಮ್ಮ ಪಿಟೀಲು ವಾದಕ ಆರ್ ಕೆ ಶ್ರೀರಾಮ್ ಕುಮಾರ್ ಅವರ ತಂದೆ. ಇನ್ನೊಬ್ಬರು ಆರ್ ಕೆ ನಾರಾಯಣಸ್ವಾಮಿ. ಇವರು ಆರ್ ಎನ್ ತ್ಯಾಗರಾಜನ್, ಆರ್ ಎನ್ ತಾರಾನಾಥನ್, ರುದ್ರಪಟ್ಟಣ ಬ್ರದರ್ಸ್ನವರ ತಂದೆ. ಆರ್ ಕೆ ವೆಂಕಟರಾಮ ಶಾಸ್ತ್ರಿ ಮತ್ತು ಆರ್ ಕೆ ನಾರಾಯಣಸ್ವಾಮಿ ಇವರಿಬ್ಬರಿಗೆ ಮುಸುರಿದ್ದು ಪಾಠ, ಮುಸುರಿ ಸುಬ್ರಹ್ಮಣ್ಯರವರದ್ದು ಪಾಠ. ಇನ್ನೊಬ್ಬರು ಆರ್ ಕೆ ರಾಮನಾಥನ್ ಅಂತಿದ್ದರು. ಇವ್ರದ್ದು ಕಚೇರಿ ನಾನು ಕೇಳಿದ್ದೀನಿ ರೇಡಿಯೋದಲ್ಲಿ. ಇನ್ನು ಎಲ್ಲರಿಗಿಂತಲೂ ಬಹಳ ಕಾಲ ಬದುಕಿ ಕರ್ನಾಟಕ ಸಂಗೀತಕ್ಕೆ ನಮ್ಮ ಊರಿನ ಒಂದು ಮೇರು ಸದೃಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರು ಆರ್ ಕೆ ಶ್ರೀಕಂಠನ್. ಶ್ರೀಕಂಠದ ಸಂಗೀತ ಕಲಾನಿಧಿ ಆರ್ ಕೆ ಶ್ರೀಕಂಠನ್. ನಮ್ಮ ಊರಿಂದ ಸಂಗೀತ ಕಲಾನಿಧಿಯನ್ನು ಹುಡುಕೊಂಡು ಬಂದವರು ದೊರೆಸಾಮಯ್ಯಂಗಾರ್ ಮತ್ತು ಆರ್ ಕೆ ಶ್ರೀಕಂಠನವರು. ಹಾಗೆ ಆರ್ ಕೆ ಶ್ರೀಕಂಠನವರ ವರ್ಚಸ್ಸನ್ನು ನಾನು ಹೇಳೋದಕ್ಕೆ ಇವತ್ತು ಖಂಡಿತ ಸಮಯ ಸಾಕಾಗುವುದಿಲ್ಲ. ನಾನು ಒಂದಲ್ಲ ಒಂದು ದಿವಸ ಅವರ ಬಗ್ಗೆ ವಿಸ್ತೃತವಾದಂಥ ಮಾತುಗಳನ್ನು ಆಡಿಯೇ ಆಡ್ತೇನೆ ಅಂತ ಹೇಳುವಂಥ ಭರವಸೆಯೊಂದಿಗೆ ಮುಂದುವರಿಸ್ತೇನೆ. ಆರ್ ಕೆ ಶ್ರೀಕಂಠನ್ನವರ ಆಶೀರ್ವಾದ ನಮ್ಮ ಎಲ್ಲ ಸಂಗೀತ ಕಲಾವಿದರುಗಳ ಮೇಲೆ ಈ ಊರಿನಲ್ಲಿರಬೇಕು. ಸಮಗ್ರವಾಗಿ ಸಂಗೀತದ ಸರ್ವತೋಮುಖ ಬೆಳವಣಿಗೆಗೆ ಅಪಾರ ಶಿಷ್ಯವರ್ಗವನ್ನು ಹುಟ್ಟುಹಾಕಿ ಸಂಗೀತದ ಹುಚ್ಚನ್ನು ಹಿಡಿಸಿದಂಥ ಒಬ್ಬ ಅದ್ಭುತ ವ್ಯಕ್ತಿ ಆರ್ ಕೆ ಶ್ರೀಕಂಠನ್. ಹಾಗೆ ಇವತ್ತು ಆರ್ ರುದ್ರಪಟ್ಟಣದಿಂದ ಹೆಸರು ಪ್ರಾರಂಭ ಆಗುವವರು ಎಲ್ಲರೂ ಸಂಗೀತದ ಉಸಿರನ್ನೇ ಹಿಡ್ಕೊಂಡು ಇದ್ದಾರೆ ನಮ್ಮ ಮುಂದೆ. ಅವರೆಲ್ಲರೂ ಪ್ರಶಂಸೆಗೆ ಭಾಜನರೇ ಆಗಿದ್ದಾರೆ. ಇನ್ನೊಬ್ಬರ ಹೆಸರನ್ನು ನಾನು ಉಲ್ಲೇಖ ಮಾಡಬೇಕು, ಸಿ ಹೊನ್ನಪ್ಪ ಭಾಗವತರ್ ಅಂತ. 1915ರಿಂದ 1997ರವರೆಗಿದ್ದರು. ನಾಟಕ, ಸಂಗೀತ, ಚಲನಚಿತ್ರ, ಕಥಾಕೀರ್ತನೆ, ವಾಗ್ಗೇಯಕಾರರಾಗಿ ಒಂದು ಏರು ಧ್ವನಿಯಲ್ಲಿ ಹಾಡ್ತಿದ್ದದ್ದು ನನಗೆ ಗೊತ್ತಿದೆ. ಹೊನ್ನಪ್ಪ ಭಾಗವತರದ್ದು ಪ್ರಾಯಶಃ ಯೂಟ್ಯೂಬ್ನಲ್ಲಿ ಸಿಗಬಹುದು. ಸಿ ಹೊನ್ನಪ್ಪ ಭಾಗವತರ್ ಅಂತ ಚಲನಚಿತ್ರದಲ್ಲಿ ಭಾಳ ಆ್ಯಕ್ಟೆಲ್ಲ ಮಾಡಿ ಬಹಳ ಫೇಮಸ್ ಆದವರು. ಇವರು ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನೇ ಬಹಳ ಪ್ರಚುರಪಡಿಸಿದವರು. ಚಲನಚಿತ್ರದ ಮಾಧ್ಯಮದ ಮೂಲಕ ಬಹಳ ಜನಪ್ರಿಯಗೊಳಿಸಿದವರು. ಇನ್ನೂ ಒಂದು ದೊಡ್ಡ ತಲೆಗಳ ವಿದ್ವಾಂಸರ ಗಡಣ ರಾ ಚಂದ್ರಶೇಖರಯ್ಯ, ರಾ ಸತ್ಯನಾರಾಯಣ, ರಾ ಸೀತಾರಾಮ್, ರಾ ವಿಶ್ವೇಶ್ವರನ್. ನಾವೆಲ್ಲ ಅವಾಕ್ಕಾಗಿ ಹೋಗ್ತೇವೆ ಇವರ ವಿದ್ವತ್ ಪ್ರಪಂಚವನ್ನು ನೋಡಿದಾಗ. ಎಲ್ಲರೂ ಗಾಯಕರಾಗಿ, ರಾ ಚಂದ್ರಶೇಖರಯ್ಯ ಮತ್ತು ರಾ ಸೀತಾರಾಮ್ ಅವರು ಜೊತೆ ಗಾಯನ ಮಾಡ್ತಿದ್ರಂತೆ. ವಿಶ್ವೇಶ್ವರನ್ನು ವೀಣಾದ ಮಾಡ್ತಿದ್ರು ಅಂತ ನಾನು ಹೇಳಿದೆ. ಇವರೆಲ್ಲರಿಗಿಂತಲೂ ಅತ್ಯಂತ ಮೇಲಕ್ಕೆ ಹೋದಂಥ ಒಬ್ಬ ವ್ಯಕ್ತಿ ರಾ ಸತ್ಯನಾರಾಯಣವರು. ರಾ ಸತ್ಯನಾರಾಯಣವರು 1927ರಿಂದ ಕಳೆದ ವರ್ಷದವರೆಗೂ 20 ಅಂದರೆ ಸುಮಾರು
ತೊಂಬತ್ತ ನಾಲ್ಕು ವರ್ಷ ಬದುಕಿದರು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಯಾರಾದರೂ ಹೇಳಿದರೆ, ರಾಸತ್ಯನಾರಾಯಣರು ಹೇಳಿದರೆಂದರೆ ಅದು ಇದಮಿತ್ಥಂ ಎಂದಾಗುವುದು ಅಂತ ನಾನು ಹೇಳ್ತೇನೆ. ಕರ್ನಾಟಕ ಸಂಗೀತಕ್ಕೆ ಅವರು ಕೊಟ್ಟದ್ದು ಫೈನಲ್ ವರ್ಡ್. ಕೆಮಿಸ್ಟ್ರಿ ಪ್ರೊಫೆಸರ್ ಡಾಕ್ಟ್ರೇಟ್ ಆಗಿದ್ದರೂ ಕರ್ನಾಟಕ ಶಾಸ್ತ್ರೀಯ ಶಾಸ್ತ್ರಗಳನ್ನು, ಗ್ರಂಥಗಳನ್ನು ಯಾವುದೇ ಮೂಲೆಯಲ್ಲಿರಲಿ, ಉಜ್ಜಯಿನಿಯಲ್ಲಿರಲಿ, ನೇಪಾಳದಲ್ಲಿರಲಿ, ಮೈಸೂರಿನಲ್ಲಿರಲಿ, ಚಾಲುಕ್ಯರ ರಾಜಧಾನಿಯಲ್ಲಿರಲಿ, ಹೋಗಿ ಹುಡುಕಿ ತಡಕಾಡಿ ಓಲೆಗರಿ ಮೈಲುಕಲ್ಲು ಕಲ್ಲುಗಳು ಶಾಸನ ತಾಮ್ರದ ಶಾಸನ ಎಲ್ಲವನ್ನು ಜಾಲಾಡಿ ತಲಸ್ಪರ್ಶಿಯಾದಂಥ ಸಂಶೋಧನೆ ನಡೆಸಿ ಇಡೀ ವಿದ್ವತ್ ಪ್ರಪಂಚವನ್ನು ನಡುಗಿಸಿದಂಥ ಒಬ್ಬ ಧೀಮಂತ ವ್ಯಕ್ತಿ. ನಿಜವಾಗಿ ಕೊಡುವುದಾದರೆ ಇವರಿಗೆ ಹೈಯೆಸ್ಟ್ ಪದ್ಮ ಅವಾರ್ಡ್ ಕೊಡಬೇಕು ಇವರಿಗೆ. ಅಂಥ ಒಂದು ವ್ಯಕ್ತಿ ರಾಸತ್ಯನಾರಾಯಣವರು. ರಾಸತ್ಯನಾರಾಯಣವರು ಸಂಗೀತ ನೃತ್ಯ ಕ್ಷೇತ್ರದಲ್ಲಿ ಬರೆದಿರೋದೇ 20,000 ಮಿಕ್ಕಿದ ಪುಟಗಳು. ಅವರು ಬರೆದಿರುವಂಥ ಬರಹಗಳು 28 ಗ್ರಂಥಗಳು. ಅದನ್ನು ಈಕ್ವಲ್ ಮಾಡಲಿಕ್ಕೆ ಇನ್ನೊಬ್ಬ ಬರೀಲಿಕ್ಕೆ ಸಾಧ್ಯ ಇಲ್ಲ. ಬರೆದದ್ದು ಯಾರದನ್ನು? ಸಾರಂಗದೇವ, ಮತಂಗ, ಇನ್ನು ಚತುರ್ದಂಡಿ ಪ್ರಕಾಶಿಕ ಇರ್ಬೋದು, ಅಥವಾ ನೀವು ಯಾವುದೇ ನಮ್ಮ ಇವರಿದ್ದಾರಲ್ಲ ಸದ್ರಾಗ ಚಂದ್ರೋದಯ ಬರೆದವರು, ಪಂಡರೀಕ ಕನ್ನಡಿಗ ಪಂಡರೀಕ ವಿಠಲ. ಒಂದೊಂದು ಗ್ರಂಥಗಳು ಇಷ್ಟಿಷ್ಟು ದಪ್ಪ, ಮತ್ತು ಆಳವಾದ ಅಧ್ಯಯನ. ಹರಿದಾಸರ ಬಗ್ಗೆ, ಪುರಂದರದಾಸರ ಬಗ್ಗೆ ಅವರು ಮಾಡಿದಂಥ ಸಂಶೋಧನೆ, ಒಂದು ಮಾಯಾಮಾಳವ ಗೌಳದ ಬಗ್ಗೆ, ಒಂದು ಮಲಹರಿ ರಾಗದ ಬಗ್ಗೆ, ಒಂದು ಖಮಾಚ್ ರಾಗದ ಬಗ್ಗೆ ಅವರು ಮಾಡಿದ ಸಂಶೋಧನೆಯನ್ನು ನೋಡಿದರೆ ನಾವು ಬೆಕ್ಕಸ ಬೆರಗಾಗಿ ನೋಡಬೇಕಷ್ಟೇ. ವಿದ್ಯಾ ಉಪಾಸಕರಾಗಿ, ಕೆಮಿಸ್ಟ್ರಿ ಪ್ರೊಫೆಸರಾಗಿ, ಸಂಗೀತ ನೃತ್ಯ ವಿದ್ವಾಂಸರಾಗಿ, ಬರಹಗಾರರಾಗಿ, ಮಾತುಗಾರರಾಗಿ ಮಾಡಿದಂಥ ಕೆಲಸಕ್ಕೆ ರಾಸತ್ಯನಾರಾಯಣ ಅವರಿಗೆ ಇಲ್ಲಿಂದಲೇ ನಾವು ನಮೋ ಹೇಳುತ್ತೇವೆ ಅಷ್ಟೆ. ಹಾಗಿದ್ದ ಒಂದು ಫ್ಯಾಮಿಲಿ ಈ ರಾ ಫ್ಯಾಮಿಲಿ. ನಮ್ಮ ಊರಿನಲ್ಲಿ ಒಬ್ಬರು ಪಡುಬಿದ್ರೆ ಮಾಣಿ ಭಾಗವತರು ಅಂತ ಒಬ್ಬರಿದ್ದರು. ಯಾರಿಗೂ ಕಾಣುವುದಿಲ್ಲ, ನಮ್ಮ ಊರಿನಲ್ಲಿ ಬೆಳೆದವರು ಯಾರಿಗೂ ಕಾಣುವುದಿಲ್ಲ. ಯಾಕೆಂದರೆ ಅದು ಪರಶುರಾಮ ಕ್ಷೇತ್ರದಲ್ಲಿದ್ದವರು, ಅದು ಅರಬ್ಬಿ ಸಮುದ್ರಕ್ಕೆ ಮಾತ್ರ ಕೇಳೋದು, ಅಥವಾ ಪಶ್ಚಿಮಘಟ್ಟಕ್ಕೆ ಮಾತ್ರ ಕೇಳೋದು, ಅದ್ರ ಮೇಲೆ ಎಲ್ಲೂ ಆಚೆ ಈಚೆ ಎಲ್ಲೂ ಕೇಳೋದಿಲ್ಲ. ಆದರೆ ಈ ಮನುಷ್ಯ 10 ಚೆಂಬೈ ವೈದ್ಯನಾಥ ಭಾಗವತರವರ ಮನೆಯಲ್ಲಿಯೇ ಇದ್ದುಕೊಂಡು ಗುರುಕುಲ ಪದ್ಧತಿಯಲ್ಲಿ ಸಂಗೀತ ಅಭ್ಯಾಸ ಮಾಡಿ ವಾಪಸ್ ಬಂದವರು. ಪಡುಬಿದ್ರೆ ಅವರು, ಪಡುಬಿದ್ರೆ ಅಂದರೆ ಉಡುಪಿಯಿಂದ ಒಂದು 10-15-20 ಕಿಲೋಮೀಟ್ರ್ ದೂರ. ಪಡುಬಿದ್ರೆಯಲ್ಲಿ ಟಿ ಕೆ ಗೋವಿಂದರಾವ್ ಇದ್ದರು. ಟಿ ಕೆ ಗೋವಿಂದರಾವ್ ಅವರು ಕೂಡ ಪಡುಬಿದ್ರೆಯವರೇ. ಅವರು ಟಿ ಅಂದರೆ ತ್ರಿಪುಣತ್ತುರ, ಕೇರಳಕ್ಕೆ ಓಡಿ ಹೋದರು ಯಾವುದೋ ಒಂದು ಕಾರಣಕ್ಕಾಗಿ, ಎಂಬ್ರಾಂದ್ರಿ. ಹಾಗೆ ಅವರು ಅಲ್ಲಿಗೆ ಹೋದರು. ಹಾಗೆ ಇವರು ಕೂಡ ಎಂಬ್ರಾಂದ್ರಿಯಾಗಿ, ಅವರು ಎಂಬ್ರಾಂದ್ರಿ ಅಂತ ಹೇಳಿದರೆ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆಗೆ ಸ್ವಲ್ಪ ಸಹಾಯ ಮಾಡುವಂಥವರು. ಅವರು ಹಾಗೆ ಹೋಗಿ ಕೆಲಸ ಮಾಡಿದ್ದಾರೆ. ಪಡುಬಿದ್ರೆ ಮಾಣಿ ಭಾಗವತರವರಿಗೆ ಏನೂ ಕಂಠ ಸೌಕರ್ಯ ಇರಲಿಲ್ಲ. ಅವರ ಜೊತೆಗೆ ಇನ್ನೊಬ್ಬರು ಕಂಠ ಸೌಕರ್ಯ ಇಲ್ಲದೆ ಇದ್ದವರು ನಮ್ಮ ಊರಿನಲ್ಲಿ ಒಬ್ಬರಿದ್ದರು, ಬೆಳ್ಳೆ ಅನಂತರಾಮ ಉಪಾಧ್ಯರು ಅಂತ. ಬೆಳ್ಳೆ ಅನಂತರಾಮ ಭಾಗವತರು ಅಂತೇಳಿ ಸಹ ಅವರಿಗೆ ಇನ್ನೊಂದು ಹೆಸರು. ಅವರಿಗೂ ಕಂಠ ಸೌಕರ್ಯ ಇಲ್ಲ, ಆದರೆ ಅತ್ಯಂತ ದೊಡ್ಡ ವಿದ್ವಾಂಸರು. ಯಾಕೆ? ಲೆಕ್ಕಾಚಾರ ಮತ್ತು ಬುದ್ಧಿವಂತಿಕೆ. ಇಂಥ ಸಂಗೀತವನ್ನು ಚೆಂಬೈಯವರ ಹತ್ರ ಕೂತ್ಕೊಂಡು ಪಡುಬಿದ್ರೆ ಮಾಣಿ ಭಾಗವತರವರು ಲೆಕ್ಕಾಚಾರ ಮತ್ತು ಗ್ರಹಭೇದದ ರೂಪದಲ್ಲಿ ಸಂಗೀತವನ್ನು ಹಾಡಿ ನಮಗೆ ಯಾವ ರಾಗ ಅಂತೇಳಿ ಗೊತ್ತಾಗಲಿಕ್ಕಿಲ್ಲ. ಸ್ಟಾರ್ಟ್ ಮಾಡುವಾಗ ಹಿಂದೋಳ ಮಾಡಿ ಮತ್ತೆ ಕಡೆಗೆ ಕೊನೆಗೆ ತೋಡಿಗೆ ಬರೋದು ಕ್ರಮ. ಹೀಗೆಲ್ಲ ಮಾಡಿ ಈ ಥರ ಎಲ್ಲ ಮಾಡ್ತಿದ್ರು. ನಮ್ಗೆ ಗೊತ್ತು. ಅವರು 1917 2013
ಕೃಷಿಕನಾಗಿ ಯಾರಿಗೂ ಬೇಡಾದವರಿಗೆ ಸಂಗೀತವನ್ನು ಹೇಳ್ತಾ, ಅವರು ಕಲಿಯದೆ ಇವರು ಬೇಸರ ಮಾಡ್ತಾ, ಬೈಹುಲ್ಲಿನ ಹೊರೆಯನ್ನು ತಲೆ ಮೇಲೆ ಹೊರತಾ ಕೃಷಿ ಮಾಡ್ತಾ ಇದ್ದುದನ್ನು ಕಣ್ಣಾರೆ ಕಂಡವ ನಾನು. ಅವರಿಗೆ ಸರಿಯಾಗಿ ಮರ್ಯಾದೆ ಗೌರವವನ್ನು ಕೊಟ್ಟವರು ಅನನ್ಯ ರಾಘವೇಂದ್ರ ಅವರು. ಅದಕ್ಕೆ ನಾವು ಅವರಿಗೆ ತಲೆ ಬಾಗಲೇಬೇಕು. ಆರ್ ಚಂದ್ರಸಿಂಗ್ ಅಂತ ಒಬ್ಬರಿದ್ದರು. ಇವರು ಪಲ್ಲವಿಯಲ್ಲಿ ಎತ್ತಿದ ಕೈ. ಇವರೊಬ್ಬ ಸಿಂಗನೇ, ಸಿಂಹವೇ, ನಯನಪಿಳ್ಳೆ ಅವರ ಗುರುಗಳು. ನಾಮಕ್ಕಲ್ ನರಸಿಂಗ ಅಯ್ಯಂಗಾರ್ ಅಂದರೆ ಅರಿಯಾಕುಡಿಯವರ ಗುರುಗಳು, ಅವರ ಕೈಯಿಂದ ಸಹ ಇವರು ಕಲ್ತಿದ್ದಾರೆ. ಪುದುಕೊಟ್ಟೆ ದಕ್ಷಿಣಾಮೂರ್ತಿ ಪಿಳ್ಳೆಯವರ ಮಗ ಪುದುಕೊಟ್ಟೆ ಸ್ವಾಮಿನಾಥ ಪಿಳ್ಳೆಯಲ್ಲಿ ಅವರು ಕಲ್ತಿದ್ದಾರೆ. ಇಂಥ ಒಬ್ಬರು ಆರ್ ಚಂದ್ರಸಿಂಗ್ ನಮ್ಮ ಊರಿನಲ್ಲಿ ಕೂತು ಒಂದು ಪಲ್ಲವಿಯಲ್ಲಿ ಒಂದು ಕ್ರಾಂತಿ ಮಾಡಿ ಹೋದವರು. 1918 1988 ಬಾಳಿ ಬದುಕಿದವರು. ಹಾಗೆ ಪಲ್ಲವಿ ಚಂದ್ರಪ್ಪ ಅಂತ ಮತ್ತೊಬ್ಬರು ಇದ್ದರು, ಅವರು ಇನ್ನೊಬ್ಬ ಅಧ್ವರಿಯು ಪಲ್ಲವಿ ಹಾಡುಗಾರಿಕೆಗೆ. ಈಗ ನಾನೊಂದು ನಮ್ಮ ಊರಿನ ಇನ್ನೊಬ್ಬರನ್ನು ಹೇಳಲೇಬೇಕು, ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅಯ್ಯರ್. ಇವರು ಕಾಂಚನ ಅಂದರೆ ಉಪ್ಪಿನಂಗಡಿ ಬಳಿಯ ಒಂದು ಸಣ್ಣ ಹಳ್ಳಿ, ಅಡಿಕೆ ತೋಟ ಬಿಟ್ಟರೆ ಬೇರೆ ಏನೂ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಆಮೇಲೆ ಬಿಟ್ಟರೆ ಕಾಡೆ, ಗುಂಡ್ಯ ಅಂದರೆ ಘಾಟಿನ ಪಕ್ಕದಲ್ಲಿ ಸ್ವಲ್ಪ ಒಳಗೆ ಹೋದರೆ ಕಾಂಚನ ಅಂತ ಸಿಗ್ತದೆ. ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅಯ್ಯರ್ ಅಂತ. ಇವರ ತಾಯಿ ಬಹಳ ಬಹಳ ಧೀಮಂತ ಮಹಿಳೆ, ನಮ್ಮ ಬೆಂಗಳೂರು ನಾಗರತ್ನಮ್ಮನ ಹಾಗೆ ಜೋರ್ನ. ಈ ಅಮ್ಮ ಅವರು ತನ್ನ ಮಗನನ್ನು ಪೋಷಿಸಿ ಸಂಗೀತ ಕಲಿಸಿ ಮೇಲೆ ತಂದವರು. ವೆಂಕಟ ಸುಬ್ರಹ್ಮಣ್ಯ ಅಯ್ಯರವರಿಗೆ ಪಾಠ ಯಾರದು? ಮಹಾರಾಜಪುರಂ ವಿಶ್ವನಾಥ ಅಯ್ಯರ್, ಜಿ ಎನ್ ಬಾಲಸುಬ್ರಹ್ಮಣ್ಯ ಅಯ್ಯರ್ ಸುಬ್ರಹ್ಮಣ್ಯಂ ಮತ್ತು ಚೆಂಬೈ ವೈದ್ಯನಾಥ ಭಾಗವತರು. ಅವರನ್ನು ಅವರ ಊರಿನಿಂದ ಇಲ್ಲಿಗೆ ಕರೆಸಿ, ಕಾಂಚನಕ್ಕೆ ಕರೆಸಿ ಬೇಕಾದಷ್ಟು ಪುಷ್ಕಳ ಭೋಜನ ಕೊಟ್ಟು, ಅವರಿಗೆ ಕಚೇರಿ ಇಲ್ಲದಿರುವಂಥ ಸಂದರ್ಭದಲ್ಲಿ ಸ್ವಲ್ಪ ಆರಾಮವಾಗಿ ರೆಸ್ಟ್ ಕೊಡಿಸಿ, ತನ್ನ ಮಗನಿಗೆ ಪಾಠ ಹೇಳಿಸಿ, 1000 ಜನ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಗೀತ ಓಡಾಡ್ತದೆ ಅಂತಾದರೆ ಅದು ಕಾಂಚನದವರಿಂದಾಗಿ, ವೆಂಕಟ ಸುಬ್ರಹ್ಮಣ್ಯರವರಿಂದಾಗಿ. ಅವರೊಬ್ಬರು ರಸ ಋಷಿ. ಅವರಿಗೂ ವಯಸ್ಸಿರಲಿಲ್ಲ, ಅದು ಏನು ಗ್ರಾಚಾರವೋ. ಆದರೆ ಸಂಗೀತದ ಒಂದು ಸೇವೆ ಮಾಡಿದ್ದು ನಮ್ಮ ಊರಿಗೆ ಕಾಂಚನ ಅಂದರೆ ತಿರುವಯ್ಯಾರ್, ವೆಂಕಟ ಸುಬ್ರಹ್ಮಣ್ಯರಂದರೆ ತ್ಯಾಗರಾಜರು. ಅವರು ತ್ಯಾಗರಾಜರ ಪುಣ್ಯತಿಥಿಯ ದಿವಸವೇ ಅವರು ತೀರಿಯೋದ್ರು. ಅಂಥ ಮಹಾತ್ಮ ಮತ್ತು ಪುಣ್ಯಾತ್ಮ ಕಾಂಚನ ವೆಂಕಟ ಸುಬ್ರಹ್ಮಣ್ಯ ಅಯ್ಯರವರ ಮಗನೇ ಕಾಂಚನ ವಿ ಸುಬ್ರತ್ನಂ. ವಯಲಿನಿಸ್ಟ್ ಆಗಿ ತುಂಬ ಜನರಿಗೆ ವಯಲಿನ್ ಸಹವಾದ್ಯವನ್ನು ಕೊಟ್ಟವರು. ವೆಂಕಟ ಸುಬ್ರಹ್ಮಣ್ಯ ಅಯ್ಯರವರು 1921 to 1982 ಬಾಳಿ ಬದುಕಿದರು. ಅದು ಎಷ್ಟು ಜನ ಉಚಿತವಾಗಿ ಅವರ ಮನೆಯಲ್ಲಿ ಗುರುಕುಲ ಪದ್ಧತಿಯಲ್ಲಿ 1000 ಜನ, ಸುಳ್ಳು ಹೇಳ್ತಾ ಇಲ್ಲ, 1000 ಜನ ವರ್ಷಾನುಗಟ್ಟಲೆ ಅವರ ಮನೆಯಲ್ಲೇ ಕೆಲಸ ಮಾಡಿ ಅವರ ಮನೆಯಲ್ಲೇ ಸಂಗೀತ ಕಲಿತು ಅಯ್ಯರವರ ಪಾಠವನ್ನು ಕೇಳಿಕೊಂಡು ಮುಂದರಿಸಿಕೊಂಡು ಹೋದವರು. ಅವರೆಲ್ಲರೂ ಈಗ ಜಗದಾದ್ಯಂತ ನಮ್ಮ ಮೈಸೂರಿನ ಎಲ್ಲ ಕಡೆಗಳಲ್ಲಿ ಸಂಗೀತವನ್ನು ಬೆಳಗುತ್ತಾ ಇದ್ದಾರೆ. ಅವರ ಶಿಷ್ಯಂದರು ಎಲ್ಲರೂ ಕಾಂಚನದವರ ಒಂದು ಋಣಾನುಭವಿಗಳಾಗಿ, ಫಲಾನುಭವಿಗಳಾಗಿ ಸಂಗೀತವನ್ನು ಆ ಹಣತೆಯ ಮೂಲಕ ಪ್ರಚುರಪಡಿಸುವುದರಿಂದ ಜನ್ಮ ಸಾರ್ಥಕಗೊಳಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದನ್ನು ಸ್ಪಷ್ಟ ಮಾತುಗಳಲ್ಲಿ ನಾನೀಗ ಹೇಳ್ತಾ ಇದ್ದೇನೆ. ಎಂ ಆರ್ ಶಂಕರಮೂರ್ತಿ ಮತ್ತು ಎಂ ಎ ನರಸಿಂಹಾಚಾರ್, ಇವರಿಬ್ಬರು ದೊಡ್ಡ ವಿದ್ವಾಂಸರು, ನಮ್ಮ ಎದುರಿನಲ್ಲೇ ಇದ್ದವರು ಇವರೆಲ್ಲ. ಇವರು ಗುರು ಚೆಂಬಯ್ಯವರು ಶಂಕರಮೂರ್ತಿಯವರಿಗೆ ಎಷ್ಟು ಪುಸ್ತಕಗಳನ್ನು ಬರೆದರು. ನಮಗೆ ಇವತ್ತು ನೊಟೇಷನ್ ಹಾಕಿದಂಥ ಪುಸ್ತಕಗಳು ಶಂಕರಮೂರ್ತಿಯವರಿಂದಾಗಿ ನಮಗೆಲ್ಲ ದೊರಕಿದೆ. ಹಾಗೆ ಅತ್ಯಂತ ದೊಡ್ಡ ವಿದ್ವಾಂಸ ಎಂ ಎ ನರಸಿಂಹಾಚಾರ್ಯರು. ಇನ್ನೊಬ್ಬರು ಉಲ್ಲೇಖಿಸಲೇಬೇಕಾದವರು ಬಳ್ಳಾರಿ ಎಂ ಶೇಷಗಿರಿ ಆಚಾರ್ ಮತ್ತು ಬಳ್ಳಾರಿ ಎಂ ವೆಂಕಟೇಶಾಚಾರ್, ಬಳ್ಳಾರಿ ಬ್ರದರ್ಸ್ ಅಂತ. 1935
ರಿಂದ 85ರವರೆಗೆ ಬಾಳಿ ಬದುಕಿದವರು ಶೇಷಗಿರಿಯಾಚಾರ್ಯರು, ವೆಂಕಟೇಶಾಚಾರ್ಯರ ಅಣ್ಣ. ವೆಂಕಟೇಶಾಚಾರ್ಯರ ಮಕ್ಕಳು ವಾಣಿ ಸತೀಶ್ ಅವರಿದ್ದಾರೆ, ಆಮೇಲೆ ಮೈಸೂರು ಆಕಾಶವಾಣಿಯಲ್ಲಿ ಬಳ್ಳಾರಿ ರಾಘವೇಂದ್ರ ಇದ್ದಾರೆ. ಇವರೆಲ್ಲರೂ ಸಂಗೀತವನ್ನು ಮತ್ತೆ ಬಳ್ಳಾರಿ ಫ್ಯಾಮಿಲಿಯ ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು ನಮಗೆಲ್ಲ ಸಂತೋಷದ ವಿಷಯ. ಹೀಗೆ ನಾನು ಹೇಳದೆ ಹೆಸರು ಹೇಳದೆ ಉಳಿದವರೇ ಜಾಸ್ತಿ ಇದ್ದಾರೆ. ಅವರು ಈಗ ನನ್ನ ಭಾಷಣದಲ್ಲಿ ಆದರೂ ಕೇಳಿದರೆ ಅಯ್ಯೋ ನಮ್ಮವರ ಹೆಸರು ಹೇಳಿಲ್ವಲ್ಲ ಹೆಬ್ಬಾರರು ಅಂತೇಳಿ ನನ್ನ ಮೇಲೆ ಕಂಪ್ಲೇಂಟ್ ಬರುವ ಸಾಧ್ಯತೆ ಇದೆ. ಆದರೂ ಅವರೆಲ್ಲರ ಕ್ಷಮೆ ಕೋರಿ ನಾನು ಈ 26 ಹೆಸರುಗಳನ್ನು ಬಿಟ್ಟು ಇನ್ನು ಮತ್ತೆ ಮುಂದಕ್ಕೆ ಹೋಗ್ತೇನೆ. ಶಾಸ್ತ್ರ ಗ್ರಂಥಕರ್ತರುಗಳ ಬಗ್ಗೆ ನಾನು ಆಗಲೇ ಹೇಳಿದೆ. ಯಾರ್ಯಾರು ದೊಡ್ಡ ದೊಡ್ಡ ಶಾಸ್ತ್ರ ಗ್ರಂಥರುಗಳು? ಮತಂಗ, ವಿದ್ಯಾರಣ್ಯ, ಕಲಾನಿಧಿ ಕಲ್ಲಿನಾಥ, ಕಲ್ಲಪ್ಪ, ಕನ್ನಡಿಗರ ಕಲ್ಲಪ್ಪ ಅಂತಾರೆ, ಬೈಕಾರ ರಾಮಪ್ಪಯ್ಯ, ರಾಮಾಮಾತ್ಯ, ಕನ್ನಡಿಗ ಪಂಡರೀಕ ವಿಠಲ, ಪಾರ್ಶ್ವದೇವ ನಮ್ಮ ಮೂಡುಬಿದಿರೆಯಲ್ಲಿದ್ದವರು, ಸಾರಂಗಪಾಣಿ ಸಾರಂಗದೇವ, ಮಿಥಿಲೆಯಿಂದ ಬಂದ ನಾಣ್ಯದೇವ, ಇವರು 1997 ದೊಡ್ಡ ದೊಡ್ಡ ಸಂಗೀತ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಬರೆದು ನಮಗೆ ಅಪೂರ್ವವಾದಂಥ ಕೊಡುಗೆಯನ್ನು ಕೊಟ್ಟಂಥ ಈ ಮೈಸೂರು ವಲಯದ ದೊಡ್ಡ ಶಾಸ್ತ್ರ ಗ್ರಂಥಕಾರರು ಅಂತ ಕೆಲವು ಹೆಸರುಗಳನ್ನು ಮಾತ್ರ ಹೇಳಿದ್ದೇನೆ. ವಾಗ್ಗೇಯಕಾರರು, ನಮಗೆ ವಾಗ್ಗೇಯಕಾರರು ಅಂತೇಳಿ ಹೇಳಿದರೆ ತ್ಯಾಗರಾಜರು, ಶ್ಯಾಮಶಾಸ್ತ್ರಿಗಳು ಅಥವಾ ಮುತ್ತುಸ್ವಾಮಿ ದೀಕ್ಷಿತರು ಅಂತೇಳಿ ಹೇಗೆ ಬರ್ತಾರೋ ಹಾಗೆ ನಮ್ಮ ಊರಿಗಾಗುವಾಗ ಮೈಸೂರು ಸದಾಶಿವರಾಯರು, ಮೈಸೂರು ವಾಸುದೇವಾಚಾರ್ಯರು. ಮೈಸೂರು ವಾಸುದೇವಾಚಾರ್ಯರ ಮೊಮ್ಮಗ ಎಸ್ ಕೃಷ್ಣಮೂರ್ತಿಯವರು ವಾಸುದೇವಾಚಾರ್ಯರ ಬಗೆಗಿನ ಹಲವಾರು ಮುಖಗಳನ್ನು ಪುಸ್ತಕಗಳ ಮೂಲಕ ನಮಗೆ ಪ್ರಚುರಗೊಳಿಸಿ ಜನಪ್ರಿಯಗೊಳಿಸಿದ್ದಾರೆ. ನಮ್ಮೆಲ್ಲರಿಗೂ ತಾತ ಅವರು, ಅವರಿಗೂ ತಾತ. ಹಾಗೆ ಮೈಸೂರು ವಾಸುದೇವಾಚಾರ್ಯರು ಪಟ್ಟಣಂ ಸುಬ್ರಹ್ಮಣ್ಯರವರು, ನಮ್ಮ ಒಡೆಯರವರು, ರುಕ್ಮಿಣೀ ದೇವಿಯ ರೆಂಡೇಲವರು, ಕಲಾಕ್ಷೇತ್ರ ಮತ್ತು ವಾಸುದೇವಾಚಾರ್ಯರ ಜೊತೆಗೆ ಜೊತೆಗೇ ಓಡಾಡಿದ ಒಡನಾಟದ ರಾಳ್ಳಪ್ಪಳ್ಳಿ ಅನಂತಕೃಷ್ಣ ಶರ್ಮ, ಶೇಷಣ್ಣ, ಬಿಡಾರಾಮ್ ಕೃಷ್ಣಪ್ಪ, ಈ ಒಂದು ಸರ್ಕಲ್ಲು ವಿದ್ವತ್ ವಲಯ. ಮತ್ತು ನಮಗೆ ಹಗುರಾಗಿ ನಕ್ಕು ಹಗುರಾಗುವುದಕ್ಕೆ ಬೇಕಾದಂಥ ರಸ ನಿಮಿಷಗಳನ್ನು ಹಾಗೂ ವಿದ್ವತ್ ವಾಗ್ಗೇಯ ಕೃತಿಗಳನ್ನು ಕೊಟ್ಟಂತಹ ಒಂದು ಏಕಮೇವ ದ್ವಿತೀಯ ಅಂತೇಳಿ ಹೇಳ್ಬೋದಾದಂಥ ವಾಸುದೇವಾಚಾರ್ಯರು. ಮೈಸೂರು ಒಡೆಯರು ಜಯಚಾಮರಾಜ ಒಡೆಯರವರು ದೊಡ್ಡ ಕಂಪೋಸರ್, ದೊಡ್ಡ ವಾಗ್ಗೇಯಕಾರರು, ಶೇಷಣ್ಣನವರು ಮತ್ತು ಎಚ್ ಯೋಗ ನರಸಿಂಹ ಅಂತೇಳಿ ಮೈಸೂರಿನವರು ಒಳ್ಳೆ ವಾಗ್ಗೇಯಕಾರರು. ಹಾಗೆ ಹೇಳ್ತಾ ಹೋದರೆ ಎಲ್ಲ ವೈಣಿಕರು ಹಾಡುಗಾರರು ಅವರವರ ನೆಲೆಯಲ್ಲಿ ಸ್ವಂತ ಕೃತಿಗಳನ್ನು ಕಂಪೋಸ್ ಮಾಡ್ತಾ ತುಂಬ ಕೃತಿಗಳನ್ನು, ವೀಣೆ ಪದ್ಮನಾಭಯ್ಯ ಆಗಲಿ, ಶಿವರಾಮಯ್ಯವರಾಗಲಿ, ಶೇಷಣ್ಣನವರಾಗಲಿ, ಇವರೆಲ್ಲರೂ ಕಂಪೋಸ್ ಮಾಡಿ ಹಲವಾರು ಕೃತಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದು ಇನ್ನೂ ಹೆಚ್ಚು ಪ್ರಚಲಿತ ಆಗುವ ಹಾಗೆ ನಾವು ನಮ್ಮ ಊರಿನವರು ಹೆಚ್ಚು ಆಲೋಚನೆ ಮಾಡಬೇಕಾದಂಥ ಪ್ರಸಂಗ ಇದೆ. ಇನ್ನೊಂದು ವಿಮರ್ಶಕರು. ನಮಗೆ ತಮಿಳುನಾಡಿನ ನೆಲದಲ್ಲಿ 1902 ಹುಟ್ಟಿದಂಥ ರಂಗರಾಮಾನುಜ ಅಯ್ಯಂಗಾರ್ ಅವರು ಕಾಣಲಿಕ್ಕೆ ಸಿಗ್ತಾರೆ. ದೊಡ್ಡ ಸೀನಿಯರ್ ಮೋಸ್ಟ್ ವಿಮರ್ಶಕರು, ಒಳ್ಳೆಯ ವಿದ್ವಾಂಸರು, ತುಂಬ ವೀಣೆ ಧನಮ್ಮಾಳಿನ ಶಿಷ್ಯ ಆಗಿ ತ್ಯಾಗರಾಜರ ಎಲ್ಲ 700 ಚಿಲ್ಲರೆ ಕೃತಿಗಳನ್ನು ತಂದವರು ಕೃತಿಮಣಿ ಮಾಲೆಯಲ್ಲಿ. ಇಂಥ ಒಬ್ಬ ಉದ್ದಾಮ ಪಂಡಿತರನ್ನು ಕಾಣಲಿಕ್ಕೆ ಸಿಗ್ತಾರೆ. ಹಾಗೆ ಅಲ್ಲಿ ಬೇಕಾದಷ್ಟು ಕ್ರಿಟಿಕ್ಸು ಇದ್ದಾರೆ. ನಮ್ಮ ಊರಿನಲ್ಲಿ ಏನು ಕಡಿಮೆ ಇಲ್ಲ. ರಾಳ್ಳಪ್ಪಳ್ಳಿಯವರು, ರಾಳ್ಳಪ್ಪಳ್ಳಿ ಅನಂತಕೃಷ್ಣ ಶರ್ಮ ಅವರು, ಡಿ ವಿ ಗುಂಡಪ್ಪನವರು, ಬಿ ವಿ ಕೆ ಶಾಸ್ತ್ರಿಯವರು, ಹೀಗೆ ಹೇಳ್ತಾ ಹೋದರೆ ತುಂಬ ಜನರ ಹೆಸರನ್ನು ಹೀಗೆ ನಾನು ಪಟ್ಟಿ ಮಾಡ್ತಾ ಹೋಗ್ಬೋದು.
ಡಿ ವಿ ಗುಂಡಪ್ಪನವರು. ಇವರ ಕಲೋಪಾಸಕರು ಅಂತೇಳಿ ಒಂದು ಪುಸ್ತಕ, ಒಂದು ಸಾಕು. ಕಲಾ ಚಿತ್ರ ಕಲಾವಿದರು, ಕಲಾವಿದರುಗಳ ಜೀವನ ಚರಿತ್ರೆ ಬರೆದಿರೋದು. ಅದು ಬಹಳ ಅದ್ಭುತವಾದಂತಹ ವಿಮರ್ಶೆ ಇದೆ. ವಿ ವಿ ಕೆ ಶಾಸ್ತ್ರಿಯವರು, ಇವರು ನಮ್ಮ ನಿಯತಕಾಲಿಕ ಪತ್ರಿಕೆಗಳಲ್ಲೆಲ್ಲ ವಿಮರ್ಶೆ ಬರೆದು ಬಹಳ ಫೇಮಸ್ ಆದವರು. ಹಾಗೆ ವಿಮರ್ಶಕರದ್ದು ಒಂದು ದೊಡ್ಡ ತಂಡವೇ ನಮ್ಮ ಊರಿನಲ್ಲಿ ಬೆಳೆದಿದ್ದರಿಂದ ನಮ್ಮ ಸಂಗೀತ ಚೆನ್ನಾಗಿ ಬೆಳೆಯೋದಕ್ಕೆ ಇವರು ಕಾರಣರಾಗಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಇವರ ಹೆಸರು ಹೇಳಿದೆ. ಇನ್ನೂ ತುಂಬ ಜನ ಇದ್ದಾರೆ, ನಾನು ಹೇಳಕ್ಕೆ ಹೋಗಲಿಲ್ಲ. ಏನು ಟಿ ಚೌಡಯ್ಯನವರ ಹೆಸರು ಹೇಳಲಿಲ್ಲ ಅಂತ ನೀವು ಕಾಯ್ತಾ ಇದ್ದಿರ್ಬೋದು. ಹೇಳಲೇಬೇಕು, ತಿರುಮಲ ಕೂಡಲು ಚೌಡಯ್ಯನವರು ಹೇಳದಿದ್ದರೆ ಮೈಸೂರಿನ ಹೆಸರು ಪೂರ್ತಿ ಆಗೋದಿಲ್ಲ. ನನಗೆ ಗೊತ್ತಿದೆ, ಪಿ ಟಿ ಲಿಗೆ ಚೌಡಯ್ಯನವರೇ ಸರಿ, ನಮ್ಮ ಎಲ್ಲರ ಕಣ್ಮಣಿಯಾಗಿ. ಅವರ ಬಗ್ಗೆ ನಾನು ಈ ಹಿಂದೆ ಮಾತನಾಡಿರೋದ್ರಿಂದ 1895 1967 ಎಲ್ಲರಿಗೂ ಬೇಕಾದಂತಹ ಒಬ್ಬ ಪಿಟಿಲು ವಾದಕರಾಗಿ ಕರ್ನಾಟಕ ಮತ್ತು ತಮಿಳು ನೆಲಗಳಲ್ಲಿ ವಿಜೃಂಭಿಸಿದಂತಹ ಆಳೆತ್ತರದ ಆಳು ನಮ್ಮ ಚೌಡಯ್ಯನವರು. ಹಾಗೆ ಆರ್ ಆರ್ ಕೇಶವಮೂರ್ತಿಯವರು ಕೂಡ ಆಗಷ್ಟೇ ಹೇಳಿದೆ, ದೊಡ್ಡ ವಿದ್ವಾಂಸ. ಬಿಡಾರಂ ಮತ್ತು ಚಿಕ್ಕರಾಮರಾಯರ ಕಡೆಯಿಂದ ಕಲಿತುಕೊಂಡು ವಾಯ್ಲಿನಿಗೆ ಒಂದು ಅದ್ಭುತವಾದಂಥ ಹೆಸರನ್ನು ಮಾಡಿದವರು. ಏಳು ತಂತಿ ಪಿಟಿಲು ನುಡಿಸುತ್ತಾ ಆರ್ ಆರ್ ಕೇಶವಮೂರ್ತಿಯವರು ಹೆಮ್ಮೆಯಿಂದ ಹೇಳಿಕೊಳ್ತಿದ್ರಂತೆ, ಯಾರಾದ್ರು ಮಾಡಲಿ ನೋಡುವ ಅಂತ. ಕೇಶವಮೂರ್ತಿಗಳು ಸ್ವಲ್ಪ ಸಿಟ್ಟು ಸಿಟ್ಟು ಮಾಡ್ತಿದ್ದರು. ಮಹಾಲಿಂಗಮ್ಮನವರ ಜೊತೆಗೆ ಅವರು ವಾಯ್ಲಿನಿಗೆ ಕೂತಾಗ ಮಹಾಲಿಂಗಮ್ಮವು ಅವರೊಬ್ಬರು ಮೂಡಿ ಮನುಷ್ಯ, ಅವರು ಏನೋ ಒಂದು ಫ್ರೇಸ್ ಹೇಳಿದಾಗ ಕೇಶವಮೂರ್ತಿಯವರು ನುಡಿಸಲಿಲ್ಲ ಅಂತೇಳಿ ಹೇಳಿ ಮತ್ತೆ ಮತ್ತೆ ಅದೇ ಫ್ರೇಸನ್ನು ಹೇಳಿದಾಗ ಕೇಶವಮೂರ್ತಿಯವರು ಅದೆಲ್ಲ ನುಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ರಂತೆ. ಹೌದಾ, ಇಲ್ಲಿ ಕೊಡು ಅಂತೇಳಿ ಹೇಳಿ ಮಹಾಲಿಂಗಮ್ಮ ಅವರು ವಯಲಿನನ್ನು ತಗೊಂಡು ಕೇಶವಮೂರ್ತಿಯವರ ಕೈಯಿಂದ ವಯಲಿನ್ ನುಡಿಸಿ ನೋಡಿದ್ಯಾ ನುಡಿಸ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಅವ್ರಿಗೆ ಮರ್ಯಾದೆ ಹೋಯಿತು. ಆಮೇಲೆ ವಯಲಿನ್ ತಗೊಂಡು ಸ್ಟೇಜಿನಿಂದ ಹೊರಗೆ ಹೋದರು ಅಂತ ಎಲ್ಲೋ ಒಂದು ಓದಿದ ನೆನಪು. ಹೀಗೆ ಇದೆಲ್ಲ ದೊಡ್ಡವರು ಒಂದು ನವಿರಾಗಿ ನಡ್ಕೊಳ್ಳುವಂಥ ಕ್ರಮ ಆಗಿನ ಕಾಲದಲ್ಲಿ ನಡೆದೋಯ್ತು. ಈಗೆಲ್ಲ ಒಂದೇ ಒಂದು ಈ ಥರ ನಡೆಯೋದಿಲ್ಲ ಬಿಡಿ. ಆದರೆ ಆರ್ ಆರ್ ಕೇಶವಮೂರ್ತಿಯವರು ಆರ್ ಆರ್ ಕೆ ಅವರೇ, ಅವರಿಗೆ ಅವರೇ ಸರಿ. ಕಾಂಚನ ಸುಬ್ರತ್ನಮ್ಮವರ ಬಗ್ಗೆ ಹೇಳಿದೆ. ಇನ್ನು ಒಬ್ಬರ ವಿಷಯ ಯಾವ ಪುಸ್ತಕಗಳಲ್ಲೂ ಬರಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವರು ನಮ್ಮ ಊರಿನವರು, ಫಿಡ್ಲ್ ಕೃಷ್ಣರಾವ್ ಅಂತ ಅವರ ಹೆಸರು. ಇವರ ಗುರುಗಳು ಬರ್ಮಾ ರಾಜರತ್ನಂ ಅಂತ ಹೆಸರು, ಬರ್ಮ ರಾಜರತ್ನಂ ಅಂತ. ಒಂದೇ ತಂತಿಯಲ್ಲಿ ಕೂಡ ನುಡಿಸ್ತಿದ್ರಂತೆ ಅವರು ಎಲ್ಲ ಸ್ವರಗಳನ್ನು, ಎಲ್ಲ ರಾಗಗಳನ್ನು ಅಂತ ಒಂದು ದೊಡ್ಡ ವಿದ್ವಾಂಸ. ಅವರ ಶಿಷ್ಯ ಫಿಡ್ಲ್ ಕೃಷ್ಣರಾವ್ 1886 ಬದುಕಿದವರು. ಇವರು ಇದೇ ಉಡುಪಿಯ ಹತ್ತಿರದ ಬಡಾನಿಡಿಯೂರು ಅಂತ ಹೇಳುವಂಥ ಗ್ರಾಮದವರು. ಆದರೆ ಅಲ್ಲಿಂದ ಅವರು ಮಂಗಳೂರಿಗೆ ವಲಸೆ ಹೋದರು. ಅಲ್ಲಿ ಅವರು ಇದ್ದರು, ಅಲ್ಲಿ ರಾಮನ ಫೋಟೋವನ್ನು ಹಿಡ್ಕೊಂಡು ರೋಡಲ್ಲಿ ಅವರು ಉಂಚ ವೃತ್ತಿಗೆ ಹೋಗ್ತಾಯಿದ್ರು, ಮೆರವಣಿಗೆಗೆ ಹೋಗ್ತಾಯಿದ್ರು. ಬೇಕಾದಷ್ಟು ಸಂಗೀತದ ಸ್ಟೂಡೆಂಟ್ಸ್ಗಳನ್ನು ಸಂಪಾದಿಸಿದ್ದಾರೆ. ಗೋಕರ್ಣದಲ್ಲಿ ವಿಘ್ನೇಶ್ವರ ಶಾಸ್ತ್ರಿಗಳು ಅಂತ ಒಬ್ಬರಿದ್ದರು, ಪಂಡಿತರು. ಅವರು ಗೋಕರ್ಣದಿಂದ 5 ಬೋಟ್ಗಳಲ್ಲಿ, ದೋಣಿಯಲ್ಲಿ ಸಂಚರಿಸಿ ಆಮೇಲೆ ನಡ್ಕೊಂಡು ಮಂಗಳೂರಿಗೆ ಬಂದು ಫಿಡ್ಲ್ ಕೃಷ್ಣರಾಯರಲ್ಲಿ ವಯಲಿನ್ ಕಲಿತಿದ್ದಾರೆ. ಇದು ನನಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಬಂದಿರೋದು. ವಿಘ್ನೇಶ್ವರ ಶಾಸ್ತ್ರಿಗಳ ಮಗನೇ ಆದಂತಹ ನಾರಾಯಣ ಪಂಡಿತ್ ಜಿಯವರು ನನಗೆ ಹೇಳಿರೋದ್ರಿಂದ. ವಿಘ್ನೇಶ್ವರ ಶಾಸ್ತ್ರಿಗಳು ಕರ್ನಾಟಕ ವಯಲಿನ್ ಕಲಿತು, ಒಳ್ಳೆಯ ಪ್ರೊಫಿಷಿಯೆಂಟ್ ಕರ್ನಾಟಕ ವಯಲಿನ್ ಕಲಿತು ವಾಪಸ್ ಗೋಕರ್ಣಕ್ಕೆ ಹೋದಾಗ ತನ್ನ ಮಗ ನಾರಾಯಣ ಪಂಡಿತ್ ಜಿಗೆ ವಯಲಿನ್ ಕಲಿಸಿದರು. ನಾರಾಯಣ ಪಂಡಿತ್ ಜಿಯವರು ಸ್ವಲ್ಪ ಕಾಲ ವಯಲಿನ್ ಕಲಿತರೂ ಕೂಡ ಮತ್ತೆ ಅದನ್ನು ಅವರು ಬಿಟ್ಟು ಅವರು ಹಿಂದೂಸ್ತಾನಿಗೆ ವಾಲಿದರು. ಹಿಂದೂಸ್ತಾನಿ ವಯಲಿನ್ನಲ್ಲಿ ಅವರು ಪಯನಿಯರ್.
ವಿಜಿ ಜೋಗ್ ಅಥವಾ ರಾಜಂ ಎನ್ ರಾಜಂ ಅಥವಾ ಇನ್ನು ಯಾರೇ ಹಿಂದೂಸ್ತಾನಿಯಲ್ಲಿ ವಯಲಿನನ್ನು ಹಳೆ ಕಾಲದಲ್ಲಿ ನುಡಿಸ್ತಿದ್ರೋ ಅವರೆಲ್ಲರೂ ನಾರಾಯಣ ಪಂಡಿತ್ಜಿಯ ನಂತರದವರು ಅಂತ ಪಂಡಿತ್ಜಿ ನನಗೆ ಹೇಳಿದ್ದಾರೆ. ಹಾಗಾಗಿ ಫಾರ್ ವಯಲಿನ್ ಹಿಂದೂಸ್ತಾನಿ ವಿಘ್ನೇಶ್ವರ ಶಾಸ್ತ್ರಿಗಳ ಮಗ ನಾರಾಯಣ ಪಂಡಿತ್ಜಿಯವರೇ ವಯಲಿನನ್ನು ಹಿಂದೂಸ್ತಾನಿಗೆ ಎಳಕೊಂಡು ಹೋದವರು. ಅವರ ನುಡಿಸಾಣಿಕೆಯಲ್ಲಿ ಕರ್ನಾಟಕ ಶಾಸ್ತ್ರೀಯತೆಯ ಕೆಲವು ಸೂಕ್ಷ್ಮಗಳು ಅಡಗಿದ್ದವು ಅಂತ ಅವರೇ ಹೇಳಿಕೊಂಡಿದ್ದಾರೆ. ಈ ವಿಘ್ನೇಶ್ವರ ಶಾಸ್ತ್ರಿಯವರು ಬಡಾ ನಿಡಿಯೂರ್ ಫಿಡ್ಲ್ ಕೃಷ್ಣರಾವ್ ಅವರ ಶಿಷ್ಯ. ಫಿಡ್ಲ್ ಕೃಷ್ಣರಾಯರ ಇನ್ನೊಬ್ಬ ಮಗ ಫಿಡ್ಲ್ ವಾಸುದೇವರಾಯರು ಅಂತ ಒಬ್ಬರಿದ್ದರು. ಅವರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತ, ಮಂಗಳೂರಿನಲ್ಲೇ ಇದ್ದವರು, ಹಲವಾರು ಶಿಷ್ಯಂದರನ್ನು ತಯಾರು ಮಾಡಿದವರು. ಅವರು ಕೂಡ ಒಳ್ಳೆಯ ವಯಲಿನ್ ನುಡಿಸ್ತಿದ್ರು ಅಂತ ನಾನು ಹೇಳೋದನ್ನು ಕೇಳಿದ್ದೇನೆ, ಮತ್ತು ಅವರನ್ನು ನಾನು ನೋಡಿದ್ದೇನೆ, ಮಾತನಾಡಿಸಿದ್ದೇನೆ ಕೂಡ. ಸೊ ಫಿಡ್ಲ್ ಕೃಷ್ಣರಾಯರ ಸಂಬಂಧಿಗಳು ವಂಶಸ್ಥರು ನಮ್ಮ ಉಡುಪಿಯಲ್ಲಿ ಇನ್ನೂ ಇದ್ದಾರೆ. ಅವರ ಇಡೀ ಮನೆಯ ಮೊಮ್ಮಕ್ಕಳ ಆ ಇಡೀ ಸಂಸಾರ, ಅವರ ಮುಂದಿನ ವಂಶಸ್ಥರ ಎಲ್ಲ ಕುಟುಂಬ ಸಂಗೀತದಲ್ಲಿ ಮುಳುಗಿ ಏಳ್ತಾ ಇದೆ ಅಂಥ ಒಂದು ಸಂಗೀತದ ಕುಟುಂಬ. ವಸಂತಿ ರಾಮ್ ಭಟ್ ಅಂತ ಒಬ್ಬರಿದ್ದಾರೆ, ಅವರ ವಂಶಸ್ಥರೇ. ಅವರು ವಯಲಿನ್ನನ್ನು ಹಿಡ್ಕೊಂಡು ನಮ್ಮ ಊರಿನಲ್ಲಿ ಅವರ ತಾತ ಫಿಡ್ಲ್ ಕೃಷ್ಣರಾಯರ ಸ್ಮಾರಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಅವರ ಹೆಸರನ್ನು ಪ್ರಚುರಗೊಳಿಸಿದ್ದಾರೆ. ಪರೂರು ಸುಂದರಮಯ್ಯರ್ ಅಂದರೆ ಎಮ್ ಎಸ್ ಗೋಪಾಲಕೃಷ್ಣನವರ ತಂದೆ, ಅವರಿಗೂ ಫಿಡ್ಲ್ ಕೃಷ್ಣರಾಯರಿಗೂ ಬಹಳ ಒಳ್ಳೆಯ ನಂಟಿತ್ತು. ಅದನ್ನು ಎಮ್ ಎಸ್ ಅನಂತರಾಮನವರು ನನಗೆ ಹೇಳಿದ್ದಾರೆ, ನನಗೆ ಗೊತ್ತಿದೆ. ಓಹ್, ದೊಡ್ಡ ವಿದ್ವಾಂಸ ಫಿಡ್ಲ್ ಕೃಷ್ಣರಾವು, ನಮ್ಮಲ್ಲಿ ಮಾತ್ರ ಹೆಸರು ಮಾಡಲಿಲ್ಲ. ಅದು ಅವರು ಏನು ಅವರು ಅಲ್ಲೇ ಮಂಗಳೂರಿನಲ್ಲೇ ಇದ್ದುಬಿಟ್ರು, ಈ ಕಡೆ ಬರಲೇ ಇಲ್ಲ ಅವರು ಅಂತೇಳಿ ಹೇಳ್ತಾ ಇದ್ರು. ಸೊ ಫಿಡ್ಲ್ ಕೃಷ್ಣರಾವ್ ಕೆನಾಟ್ ಬಿ ಫಾರ್ಗಟನ್. ಹೀಸ್ ಒನ್ ಆಫ್ ದ ಡಾಯನ್ಸ್ ಟು ಬ್ರಿಂಗ್ ವಯಲಿನ್ ಟು ಅವರ್ ಪ್ಲೇಸ್. ಸೊ ಇದು ಪಿಟೀಲಿನವರ ಒಂದು ಸಣ್ಣ ಪಕ್ಷಿ ನೋಟ. ನಾಗಸ್ವರದವರು ಮೈಸೂರಿನಲ್ಲಿ ಅಷ್ಟು ದೊಡ್ಡ ಹೆಸರು ಮಾಡಿದವರು ಅಂತೇಳಿ ನನಗೆ ಹೇಳೋದಕ್ಕೆ ದೊಡ್ಡ ಹೆಸರುಗಳಿಲ್ಲ. ಎ ವಿ ನಾರಾಯಣಪ್ಪನವರ ಹೆಸರನ್ನು ಎಲ್ಲರೂ ಹೇಳ್ತಾರೆ. ಎ ವಿ ನಾರಾಯಣಪ್ಪನವರು 1912 1994 ಬಾಳಿ ಬದುಕಿದವರು. ಹಾಗೆ ಕಾರ್ಕಳ ನಾರಾಯಣ ಸ್ವಾಮಿಯವರು, ಅವರು ನಮ್ಮ ಊರಿನವರು. ತಂಜಾವೂರಿಗೆ ಹೋಗಿ ನಾಗಸ್ವರವನ್ನು ಕಲಿತುಕೊಂಡು ನಮ್ಮ ಊರಿನಲ್ಲಿ ತುಂಬ ಪ್ರಚಾರ ಮಾಡಿದರು. ನಮ್ಮ ಊರಿನಲ್ಲಿ ಅವರು ಹೆಸರು ಮಾಡಲಿಲ್ಲ, ಯಾಕಂದರೆ ನಮ್ಮ ಊರಿನವರಿಗೆ ನಾಗಸ್ವರದ ಬೆಲೆಯೇ ಗೊತ್ತಿರಲಿಲ್ಲ. ಹಾಗಾಗಿ ಅವರು ಯಾರಿಗೂ ತಿಳಿಯದೆ ಮಾಯವಾಗಿ ಹೋದರು. ಎ ವಿ ನಾರಾಯಣಪ್ಪನವರು ಭಾಳ ಹೆಸರು ಮಾಡಿದ್ದಾರೆ. ಅವರಿಗೆ ಮುಖವೀಣೆಯನ್ನು ನುಡಿಸಬೇಕು ಅಂತ ಸಹ ಒತ್ತಾಯ ಇತ್ತು. ನಿಜ ಹೇಳಬೇಕಾದ್ರೆ ನಾಗಸರ ಎನ್ನುವ ಹೆಸರಿನಿಂದ ನಾಗಸ್ವರ ಬಂದಿದೆ. ಮಂಗರಾಜನ ಮಂಗಾಭಿಧಾನ ನಿಘಂಟುವಿನಲ್ಲಿ 1158 ಈ ನಿಘಂಟುವಿನಲ್ಲಿ ನಾಗಸರ ಅಂತ ಹೇಳುವಂಥ ಶಬ್ದದ ಉಲ್ಲೇಖ ಇದೆ. ಭಾಸ್ಕರ ಕವಿ ಜೀವಂದರ ಚರಿತೆಯನ್ನು 1424 ಬರೆದಿದ್ದಾನೆ. ಅದರಲ್ಲಿ 19 ವಾದ್ಯಗಳ ಉಲ್ಲೇಖ ಇದೆ, ಅದರಲ್ಲಿ ಒಂದು ನಾಗಸ್ವರ. ಬಿಟ್ಟರೆ ನಾಗಸ್ವರ ಅಂತೇಳಿ ಹೇಳುವಂಥದ್ರ ಉಲ್ಲೇಖ ಬೇರೆ ಎಲ್ಲೂ ಕಾಣುವುದಿಲ್ಲ ಇದಕ್ಕಿಂತ ಮುಂಚೆ. ಹಾಗಾದರೆ ಮೈಸೂರು ಪ್ರಾಂತ್ಯದಲ್ಲಿ ನಾಗಸ್ವರದ ಬಳಕೆ ರೂಢಿ ಜಾಸ್ತಿ ಇತ್ತೋ ಏನೋ. ಇರಲಿ, ಪುರಂದರದಾಸರ ಅಂಗನೆಯರೆಲ್ಲರೂ ಚಪ್ಪಾಳಿ ಇಕ್ಕುತ ಅಂತ ಹೇಳುವಂಥ ಒಂದು ಹಾಡಿನಲ್ಲಿ ಒಂದಷ್ಟು ಬೇರಿ ನಗಾರಿ ಇದರ ಹೆಸರುಗಳು ಬಂದ ಹಾಗೆ ಮೌರಿ ಅಂತ ಶಬ್ದ ಬರ್ತದೆ. ಮೌರಿ ಅಂದರೆ ಮಾಹುರಿ ಮೌರಿ ಮೌರಿ ಅಂತ ಶಬ್ದ.
ಇದು ಒಂದು ಸಣ್ಣ ನಾಗಸ್ವರ, ಇದು ಮುಖವೀಣೆಯ ಹಾಗೆ. ಅದಕ್ಕೆ ಮುಖ ವೀಣೆ ಅಂದರೆ ನಾಗಸ್ವರವೇ, ಚಿಕ್ಕದು, ಏರು ಶ್ರುತಿದ್ದು. ಸೊ ಈ ಮೌರಿ ನಮ್ಮ ಪುರಂದ್ರದಾಸರು ಓಡಾಡ್ತಿದ್ದಂಥ ಎಲ್ಲ ಜಾಗಗಳಲ್ಲಿ ಪ್ರಾಯಶಃ ಅದು ಇತ್ತೋ ಏನೋ. ಹಾಗಾಗಿ ನಾಗಸ್ವರ ನಮ್ಮ ಊರಿನಲ್ಲಿ ಬಹಳ ಪ್ರಚುರವಾಗಿದ್ದು, ಆದರೆ ಮುಂದೆ ತಂಜಾವೂರಿನಲ್ಲಿಯೇ ಅದು ಹೆಚ್ಚು ಬೆಳಗಿತು ಅಂತ ಕಾಣ್ತದೆ. ಮೈಸೂರಿನವರು ಕೂಡ, ಚಿಕ್ಕಬಳ್ಳಾಪುರದ ಸೈಡ್ನವರಾಗಲಿ, ಕೋಲಾರದ ಸೈಡ್ನವರಾಗಲಿ, ಎಲ್ಲರೂ ಆ ಕಡೆಯೇ ಹೋಗಿ ತಂಜಾವೂರು ನೆಲದಿಂದಲೇ ತವೀಲುಕಾರರಾಗಿ ನಾಗಸ್ವರ ನುಡಿಸುವಂಥ ಕಲಾವಿದರಾಗಿ ಈ ಕಡೆ ಮಿಂಚಿದ್ರೆ ವಿನಃ ಅಷ್ಟಾಗಿ ಹೆಸರು ಕಾಣುವುದಿಲ್ಲ. ಮತ್ತು ನನಗೂ ಗೊತ್ತಿಲ್ಲ, ನನ್ನ ಅಜ್ಞಾನವೂ ಇರಲಿಕ್ಕೂ ಸಾಕು. ಇನ್ನು ಮೃದಂಗದವರು, ಇವರದ್ದು ಒಂದು ದೊಡ್ಡ ಪಟ್ಟಿಯ ಇದೆ. ಮೃದಂಗದಕ್ಕೆ ನಾರಾಯಣ ಸ್ವಾಮಿ ಅಪ್ಪ ಅಂತ ನಾನು ಹೇಳಿದ್ದೇನೆ. ಅವರಿಗಿಂತ ಮುಂಚೆ ಯಾರೂ ಇಲ್ಲ, ಅವರು ಮರಾಠರು, ನಾರಾಯಣ ಸ್ವಾಮಿ ಅಪ್ಪ. ಅದರ ನಂತರ ಎಲ್ಲ ಮಾಂಪುಂಡಿಯ ಪಿಳ್ಳೆಯವರು, ದಕ್ಷಿಣಾಮೂರ್ತಿ ಪಿಳ್ಳೆಯವರು ಇವರೆಲ್ಲ ಬರ್ತಾರೆ. ಈ ನಾರಾಯಣ ಸ್ವಾಮಿ ಅಪ್ಪ ಅವರ ಸಮಕಾಲೀನರು ಮುತ್ತುಸ್ವಾಮಿ ತೇವರ್ ಅಂತ ಹೆಸರು. ಮುತ್ತುಸ್ವಾಮಿ ತೇವರವರು 1924 ಮೈಸೂರಿಗೆ ಬರ್ತಾರೆ. ಯಾರೊಟ್ಟಿಗೆ? ಕೊಯಮುತ್ತೂರು ತಾಯಿಯವರೊಟ್ಟಿಗೆ, ಕಚೇರಿಗಾಗಿ. ಮಹಾರಾಜರ ಎದುರಿನಲ್ಲಿ ಕಚೇರಿಗಾಗಿ ಮುತ್ತುಸ್ವಾಮಿ ತೇವರವರು ಬರ್ತಾರೆ. ಅವರ ನುಡಿಸಾಣಿಕೆಯನ್ನು ನೋಡಿ ಮರುದಿವಸ ಪುನಃ ಕಚೇರಿ. ಮಹಾರಾಜರು ತೇವರವರಿಗೆ ಕಚೇರಿ ಇಟ್ಟದ್ದು ಮಾತ್ರ ಅಲ್ಲ, ವಿದ್ವಾಂಸರಾಗಿ, ಆಸ್ಥಾನ ವಿದ್ವಾಂಸರಾಗಿ ನೇಮಕ ಮಾಡಿದ್ದಲ್ಲ ಮಾತ್ರ ಅಲ್ಲ, ಇಲ್ಲಿ ಇದನ್ನು ಹೇಳಿಕೊಡಬೇಕು ಅಂತೇಳಿ ನೇಮಕ ಮಾಡ್ತಾರೆ. ಅವರು ಮೈಸೂರಿನಲ್ಲಿ ಸೆಟ್ಲ್ ಆಗ್ತಾರೆ. ಅವರ ಮಗ ಟಿ ಎಂ ವೆಂಕಟೇಶ ದೇವರು ಅವರ ಹೆಸರು. ತೇವರು ಹೋಗಿ ದೇವರಾಯ್ತು. ಈಗ ಈ ವೆಂಕಟೇಶ ದೇವರು ಅವರು ಎಷ್ಟೋ ಜನ ನಮ್ಮ ಕರ್ನಾಟಕದ ಕಲಾವಿದರುಗಳಿಗೆ, ಮೃದಂಗ ಕಲಾವಿದರುಗಳಿಗೆ ದೇವರು. ಕಾಸರಗೋಡಿನಲ್ಲಿ, ಕೇರಳದ ಕಾಸರಗೋಡಿನಲ್ಲಿ ನಮ್ಮ ಊರಿಗೆ ಸೇರಿತ್ತದು ಮೊದಲು, ಉಡುಪಿಗೆ, ದಕ್ಷಿಣ ಕನ್ನಡಕ್ಕೆ ಸೇರಿತ್ತು. ಅಲ್ಲಿ ಬಾಬುರೈಗಳು ಅಂತ ಒಬ್ಬರು ಇದ್ದಾರೆ, ಅವರು ವೆಂಕಟೇಶ ದೇವರು ಅವರ ಶಿಷ್ಯ. ಅವರು ಇನ್ನೂ ಬದುಕಿದ್ದಾರೆ, ಪ್ರಾಯಶಃ 100 ಆಗಿರಬೇಕು ಅವರಿಗೆ. ಅವರು ಇನ್ನೂ ಇದ್ದಾರೆ ಬಾಬುರೈಗಳು ಅಂತ. ಹಾಗೆ ವೆಂಕಟೇಶ ದೇವರು ಅವರು 1908 ಅವರು ಹಲವಾರು ಶಿಷ್ಯಂದರನ್ನು ತಯಾರು ಮಾಡಿದ್ದಾರೆ. ಅವರ ಮುತ್ತುಸ್ವಾಮಿ ತೇವರವರ ಇನ್ನೊಬ್ಬರ ಶಿಷ್ಯ ಎಂ ಎಲ್ ವೀರಭದ್ರಯ್ಯ. ಇವರು ತಂಜಾವೂರು ವೈದ್ಯನಾಥ ಅಯ್ಯರವರ ಬಗ್ಗೆ ನಾನು ಹೇಳಿದ್ದೆ, ಪಾಲ್ಗಾಟು ಮಣಿಯಯ್ಯರವರ ಗುರುಗಳು, ಅವರಲ್ಲಿ ಕಲಿತವರು. ಮಣಿಯಯ್ಯರ ಹಾಗೆ, ಪಾಲ್ಗಾಟು ಮಣಿಯಯ್ಯರವರ ಹಾಗೆ, ಈ ಎಂ ಎಲ್ ವೀರಭದ್ರಯ್ಯ ಅವರು ತಂಜಾವೂರು ಬಾಣಿಯನ್ನು, ಮೃದಂಗದ ಬಾಣಿಯನ್ನು ಪಡ್ಕೊಂಡು ಕಲಿತವರು. ಇವರ ಶಿಷ್ಯಂದರೆ ಟಿ ಎಂ ಪುಟ್ಟಸ್ವಾಮಯ್ಯ, ಮುತ್ತುಸ್ವಾಮಿ ತೇವರವರ ಶಿಷ್ಯ ಟಿ ಎಂ ಪುಟ್ಟಸ್ವಾಮಯ್ಯನವರು. ಇನ್ನೂ ಹೆಸರು ಹೇಳ್ತಾ ಹೋದರೆ, ಮತ್ತು ಇವರ ಪ್ರಶಿಷ್ಯಂದರು ಮತ್ತು ಆ ಬಳಗ, ನಮಗೆ ದೊಡ್ಡ ಲಿಸ್ಟೇ ಇದೆ. ಅವರೆಲ್ಲರಿಗೂ ಇಲ್ಲಿಂದಲೇ ನಮಸ್ಕಾರ ಮಾಡ್ತೀನಿ. ಅವರೆಲ್ಲರೂ ಹಿರಿಯ ವಿದ್ವಾಂಸರು, ಹೆಸರು ಹೇಳೋದಕ್ಕೆ ನನಗೆ ಸಾಧ್ಯ ಇಲ್ಲ. ಅವರಲ್ಲಿ ಒಬ್ಬರು ಪುಟ್ಟಾಚಾರ್, ಅವರ ಮುಖವನ್ನಾದರೂ ನೋಡಿ. ಪುಟ್ಟಾಚಾರ್ ಅವರು ಅತ್ಯಂತ ದೊಡ್ಡ ವಿದ್ವಾಂಸರಾಗಿ ಬೆಳಗಿದವರು. ಇನ್ನೊಬ್ಬರು ಎ ವಿ ಆನಂದ್ ಇದ್ದಾರೆ, ಟಿ ಎ ಎಸ್ ಮಣಿಯವರಿದ್ದಾರೆ. ಇನ್ನು ಹೆಸರು ಹೇಳಲಿಕ್ಕೆ ಹೊರಟರೆ ಉದ್ದ ಪಟ್ಟಿ ಹೊರಗೆ ಬರ್ತದೆ. ಸಮಯದ ಅಡಚಣೆಯಿಂದ ಇಲ್ಲಿಗೆ ಮೊಟಕುಗೊಳಿಸಿ ಆ ಮೃದಂಗ ವಿದ್ವಾಂಸರುಗಳೆಲ್ಲರಿಗೂ ವಂದಿಸುತ್ತಾ, ನಮ್ಮ ನೆಲದ ಶ್ರೀಮಂತಿಕೆಯನ್ನು ಬೆಳಗಿದ ಮೃದಂಗ ವಿದ್ವಾಂಸರುಗಳು ನಾವು ನೆನೆಯಲೇಬೇಕು. ಇನ್ನೊಂದು ಗೋಟು ವಾದ್ಯ. ಈ ಗೋಟು ವಾದ್ಯ ಅಂತ ಹೇಳುವಂಥದ್ದು ಅತ್ಯಂತ ಪುರಾತನವಾದ ವಾದ್ಯ ಅಂತ ಹೆಸರಿದೆ. ಇದನ್ನು ಯಾರು ಹೊರಗೆ ತಂದರು ಅಂತೇಳಿ ಹೇಳುವಂಥದ್ದು, ತಮಿಳುನಾಡಿನ ನೆಲದಲ್ಲಿ ಬೇರೆ ಹೇಳ್ತಾರೆ, ನಮ್ಮ ನೆಲದಲ್ಲಿ ಬೇರೆ ಹೇಳ್ತಾರೆ. ನಮಗೆ ಚೌಡಯ್ಯನವರ ಸಮಕಾಲೀನರಾದ ಗೋಟು ವಾದ್ಯ ನಾರಾಯಣ ಅಯ್ಯಂಗಾರ್ರೇ ಪ್ರಪ್ರಥಮ ಪಯನಿಯರ್ ಆನ್ ದಿಸ್ ವಾದ್ಯ.
ಗೋಟುವಾದ್ಯ ನಾರಾಯಣ ಅಯ್ಯಂಗಾರ್. ಇವರು ಯಾರು ಅಂದರೆ ಇವರ ಮಗನೇ ನರಸಿಂಹನ್. ನರಸಿಂಹನ್ನವರ ಮಗನೇ ಚಿತ್ರವೀಣ ಎನ್ ರವಿಕಿರಣ್. ಸೊ ರವಿಕಿರಣ್ ಅವರ ಅಜ್ಜ ತಾತ ಇವರು ಗೋಟುವಾದ್ಯ ನಾರಾಯಣ ಅಯ್ಯಂಗಾರವರು. ಇವರು ಗೋಟುವಾದ್ಯದಲ್ಲಿ ಒಂದು ಕಡ್ಡಿ ಹಿಡ್ಕೊಂಡು, ಒಂದು ಕಾರ್ಟ್ರಿಜ್ ಹಿಡ್ಕೊಂಡು, ಆ ತಂತಿಯ ಮೇಲೆ ಓಡಾಡಿಸಿ ಒಂದು ಹೊಸ ನಮೂನೆಯ ಧ್ವನಿ ಪರಿಣಾಮವನ್ನು ಬೀರಿ ಎಲ್ಲರನ್ನು ಮೆಸ್ಮರೈಸ್ ಮಾಡಿದಂಥ ಒಬ್ಬ ಅಪ್ರತಿಮ ವಿದ್ವಾಂಸ. ಅವರು ಬಂದು ನುಡಿಸಿದ್ರಂತೆ ಮಹಾರಾಜರ ಎದುರಿನಲ್ಲಿ, ಓ ಇದೇನಿದು, ಹೀಗೊಂದು ನುಡಿಸೋದು, ವೀಣೆ ಅಲ್ಲ ಇದು ಅಂತ. ಹೌದು ಇದು ಗೋಟುವಾದ್ಯ ಅಂತ. ಓ ಗೊಟ್ಟುವಾದ್ಯ, ಗೊಟ್ಟುವಾದ್ಯ ಅಂತ. ಹಾಂ ಅದಕ್ಕೇನು ಅಂತ, ಅದನ್ನು ಕೈಯಲ್ಲಿ ಪ್ಲಕ್ ಮಾಡುವಂಥದ್ದಲ್ಲ, ಅದನ್ನು ಮೇಲೆ ತೀಡುವಂಥದ್ದು, ತಿಕ್ಕಿ ತೀಡುವಂಥದ್ದು, ಅದಕ್ಕೊಂದು ಕೋಲಿದೆ, ಅದೆಲ್ಲ ನೋಡಿದ್ದು. ನೋಡುವ ಯಾರಾದರೂ ಇದ್ದಾರಾ ಇಲ್ಲಿ ನುಡಿಸೋರು ಇರ್ತಾರೋ ಅಂತ ಕೇಳಿದ್ರಂತೆ ಅವರು. ಅವಮಾನ ಆಗಿ ಹೋಯಿತು ಅಲ್ಲಿದ್ದ ವಿದ್ವಾಂಸರುಗಳಿಗೆ. ಛೇ ಅಂತ ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರವರು ಅವರಿಗೆ ಹೇಳಿದ್ರಂತೆ, ಮಹಾರಾಜರು ಹೇಳಿದರೋ ಶೇಷಣ್ಣನವರು ಹೇಳಿದರೋ ನನಗೆ ನೆನಪಾಗ್ತಾ ಇಲ್ಲ, ಬೆಳಕವಾಡಿಯವರೇ ಕಲಿತೆ ಆಗಬೇಕಿದು, ಅವರಿಂದ ಮಾತ್ರ ಸಾಧ್ಯ ಅದು. ಗೊಟ್ಟುವಾದ್ಯವನ್ನು ತರಿಸಿ 12 ಗಂಟೆ ಪ್ರಾಕ್ಟೀಸ್ ಮಾಡಿ ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರವರು ಮಹಾರಾಜನ ಎದುರು 6:30 ಗಂಟೆ ಕಚೇರಿ ಕೊಟ್ಟಿದ್ದಾರೆ ಅಂತ. ಅದು ಹಿಂದಿನವರ ಒಂದು ಛಲ ಮತ್ತು ಆ ಸಾಧನ ಸಂಪತ್ತು ಅದು ಹಾಗೆ ಬಂತು. ಸೊ ಗೋಟುವಾದ್ಯಕ್ಕೆ ನಮ್ಮ ಊರು ಒಂದು ಪಯನಿಯರ್, ನಮ್ಮ ಮೈಸೂರು ಪ್ರಾಂತ್ಯ ಪಯನಿಯರಿಂಗ್ ಊರಾಗ್ತದೆ. ಪ್ರಾಯಶಃ ಅದು ಬೆಳಕವಾಡಿ ಅವರು ಎದುರಿನಲ್ಲಿಯೇ ಗೋಟುವಾದ್ಯವನ್ನು ಇಟ್ಕೊಂಡಿದ್ದಂಥ ಚಿತ್ರವನ್ನು ಈಗ ನೀವು ನೋಡ್ತಾ ಇದ್ದೀರಿ. ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರವರು 48 ವರ್ಷ ಬದುಕಿದಂತಹ ಅಪ್ರತಿಮ ವಿದ್ವಾಂಸ. ಇನ್ನೂ ಒಂದು ಹಾರ್ಮೋನಿಯಂ ಅಂತ ಒಂದು ಪೆಟ್ಟಿಗೆ ಇದೆ, ಯಾರಿಗೂ ಬೇಡವಾದ್ದು. ನೆಹರು ಅವರಿಗೆ ಅದರ ಮೇಲೆ ಸಿಟ್ಟು ಬಂದು ಎತ್ತಿ ಬಿಸಾಕು ಅಂತೇಳಿ ಹೇಳಿದರು. ಮದನ ಮೋಹನ ಮಾಲವೀಯ ಅವರು ಇದು ಕೆಟ್ಟ ಪೆಟ್ಟಿಗೆ, ಇದನ್ನು ತೆಗೆದು ಹಾಕು ಅಂತೇಳಿ ಅದನ್ನು ಹೊರಗೆ ಹಾಕಿದರು. ಆಲ್ ಇಂಡಿಯಾ ರೇಡಿಯೋದಿಂದ ತ್ಯಾಜ್ಯ ವಸ್ತುವಾಗಿ ಅದನ್ನು ಹೊರಗೆ ಹಾಕಲಾಯಿತು. ಆದರೆ ಹಿಂದೂಸ್ತಾನಿಯವರು ಅದನ್ನು ಅಪ್ಪಿ ಹಿಡ್ಕೊಂಡು ಅದನ್ನು ಉಚ್ಛ್ರಾಯ ಸ್ಥಿತಿಗೆ ತಂದರು. ಅದು ವಿಷಯ ಬೇರೆ. ನಮ್ಮಲ್ಲಿ ಕರ್ನಾಟಕ ಮ್ಯೂಸಿಕ್ನಲ್ಲಿ ಹಿಂದೆ ಅಲೆತ್ತೂರು ವೆಂಕಟೇಶ ಅಯ್ಯರವರು ಹಾರ್ಮೋನಿಯಂ ನುಡಿಸ್ತಿದ್ರು, ಅಲೆತ್ತೂರು ಬ್ರದರ್ಸ್ನ ಅಪ್ಪ. ನಾನು ನಿಮಗೆ ಕೇಳಿಸಿದ್ದು ನೆನಪಿದೆ ನನಗೆ, ಕಾಂಬೋಜಿಯನ್ನು ನುಡಿಸಿದ್ದು, ಮರಿಯನ್ನು. ಹಾಗೆ ಇಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಾರ್ಮೋನಿಯಂ ಅರುಣಾಚಲಪ್ಪ ಅಂತ ಒಬ್ಬರು. ಹಾರ್ಮೋನಿಯಂ ಅರುಣಾಚಲಪ್ಪ ಅಂತೇಳಿ ಹೇಳಿದರೆ ಹೈಯೆಸ್ಟ್. ಇವತ್ತು ಬಸವನಗುಡಿಗೆ ಹೋದರೆ ಅರುಣಾ ಮ್ಯೂಸಿಕಲ್ಸ್ ಅಂತೇಳಿ ಒಂದು ಮ್ಯೂಸಿಕಲ್ ಅಂಗಡಿ ಇದೆ. ಅದು ಅವರ ವಂಶಸ್ಥರೇ ಮಾಡಿದಂಥ ಒಂದು ಮ್ಯೂಸಿಕಲ್ ಶಾಪ್ ಅದು. ಅರುಣಾಚಲಪ್ಪನವರ ಹಾರ್ಮೋನಿಯಂನನ್ನು ಕೇಳಿದಂತಹ DVG ಅಂತ ದೊಡ್ಡ ದೊಡ್ಡ ವಿಮರ್ಶಕರು ಬಹಳ ಹೊಗಳ್ತಾರೆ. ಹಾಗೂ ಒಂದು ತೋಡಿಯನ್ನು, ಒಂದು ಶಹನವನ್ನು, ಒಂದು ಸುರಟಿಯನ್ನು ನುಡಿಸ್ಲಿಕ್ಕೆ ಆಗ್ತದೆ ಅಂತ ಅರುಣಾಚಲಪ್ಪನವರು ಮಾಡಿ ತೋರಿಸಿದ್ರಲ್ಲ ಅಂತ ಅವರನ್ನು ಪ್ರಶಂಸೆ ಮಾಡ್ತಾರೆ ಅಂತ ಹಾರ್ಮೋನಿಯಂ ವಾದಕರು ಅರುಣಾಚಲಪ್ಪನವರು. ನಮ್ಮಲ್ಲಿ ಮಂಗಳೂರಿನಲ್ಲಿ ಒಬ್ಬರು M.ರಾಮಪ್ಪ ಅಂತ ಒಬ್ಬರು ಇದ್ದರು. ಅವರು ಪುಸ್ತಕ ಎಲ್ಲ ಬರೆದಿದ್ದಾರೆ, ಹಾರ್ಮೋನಿಯಂ ವಾದನ ಕ್ರಮ 1939. ಅವರು M.ರಾಮಪ್ಪನವರು. ಅವರು ಹೇಗಿದ್ದರು, ಎಲ್ಲಿದ್ದರು ಏನಂತೂ ಗೊತ್ತಿಲ್ಲ. ಆದರೆ ಅವರು ಬಿಟ್ಟು ಹೋದದ್ದು ನಮಗೆ ಗೊತ್ತಾಗ್ತದೆ. ಏನಂದರೆ ಎಲ್ಲರೂ ಹಾರ್ಮೋನಿಯಂ ವಾದನ ಕ್ರಮದಲ್ಲಿಯೇ ಸಂಗೀತವನ್ನು ಇಲ್ಲಿ ಪಾಠ ನಮ್ಮ ಊರಿನಲ್ಲಿ ಪಾಠವನ್ನು ಕಲಿತಾ ಇದ್ದರು. ಅದು ಹಾಗೆ ನಾನು ಮೊನ್ನೆ ಹೇಳಿದೆ, ಪಿನಾಕಪಾಣಿ ಶ್ರೀಪಾದ ಪಿನಾಕಪಾಣಿ ಅವರಿಗೆ ಅವರ ಅಲ್ಲಿ ಒಂದು ಎನ್ವೈರನ್ಮೆಂಟ್ನಲ್ಲಿಯೂ ಕೂಡ ಲಕ್ಷ್ಮಣ್ ರಾಯರು ಅವರ ಗುರುಗಳು
ಹಾರ್ಮೋನಿಯಂ ವಾದನ ಕ್ರಮದಲ್ಲಿಯೇ ಅವರಿಗೆ ಪಾಠ ಮಾಡ್ತಾ ಇದ್ರು ಅಂತ ಹೇಳುವಂಥದ್ದು. ಅಂದರೆ ಸರಿಗಮ ಪದನಿಸ ಅಂತೇಳಿ ಶಬ್ದ ಆ ರೀಡಿನಲ್ಲಿ ಬರುವಾಗ ಎಲ್ರಿಗೆ ಬಹಳ ಸುಲಭ ಉಂಟಲ್ವಾ ಅಂಥೇಳಿ ಬಂದ ಆ ಪಾಶ್ಚಾತ್ಯ ವಾದ್ಯವನ್ನು ಬಹಳ ಬೇಗನೆ ನಾವು ರಿಸೀವ್ ಮಾಡಿ ನುಡಿಸ್ಲಿಕ್ಕೆ ಶುರು ಮಾಡಿದ್ದೆವು. ಆದರೆ ಕರ್ನಾಟಕ ಸಂಗೀತದಲ್ಲಿ ಗ ರೇ ಅಂತ ಬರೆಸೋದು ನುಡಿಸೋದು ಹೇಗೆ ಅಂತೇಳುವಾಗ ಮತ್ತು ಪರಪರ ಪರಪರ ಅಂತೇಳಿ ಮಾಡಿ ಅದಕ್ಕೆ ಏನೋ ಸ್ವಲ್ಪ ಮಾಡಿ ಗಾರಿಯನ್ನು ಮಾಡಿ ತರಿಸಿದ್ದು ಉಂಟು. ಅಂತೂ ಅರುಣಾಚಲಪ್ಪನವರು ಅಥವಾ ಇನ್ನು ಕೆಲವರು ಹಾರ್ಮೋನಿಯಂ ವಾದಕರು ಹಾಗೆ ಕರ್ನಾಟಕ ಸಂಗೀತವನ್ನು ನುಡಿಸಿದ್ದು ಉಂಟು. ಪಲ್ಲಡಂ ವೆಂಕಟರಮಣ ರಾವು ಅಂತ ಒಬ್ಬರಿದ್ದರು ಇದ್ದಾರೆ ಈಗಲೂ ಇದ್ದಾರೆ ಅಂತ ಕಾಣ್ತದೆ. ಅವರು ತಮಿಳ್ನಾಡಿನವರು, ಅವರು ಮಾಧ್ವರು, ಕನ್ನಡ ಮಾತನಾಡುವವರು. ಅವರು ಈ ಕಡೆಯವರೇ ಮಾಧ್ವರು, ಅಲ್ಲಿ ಹೋಗಿ ನೆಲೆಸಿದ್ದಾರೆ. ಅವರು ಹಾರ್ಮೋನಿಯಂ ವಾದಕ. ಅವರದ್ದು ಎಲ್ ಪಿ ರೆಕಾರ್ಡ್ ಇದೆ, ಅದರಲ್ಲಿ ಒಂದು 7-8 ಹಾರ್ಮೋನಿಯಂನಲ್ಲಿ ನುಡಿಸಲಿಕ್ಕೆ ಆಗದಂಥ ರಾಗಗಳನ್ನು ನುಡಿಸಲಿಕ್ಕೆ ಆಗ್ತದೆ ಅಂತೇಳಿ ಹೇಳಿ ಪ್ರಚುರಪಡಿಸಿದಂಥ ಒಂದು ಎಲ್ ಪಿ ರೆಕಾರ್ಡು ಕೂಡ ಇದೆ. ಅವರು ಕೂಡ ಹಾರ್ಮೋನಿಯಂ ವಾದಕರಾಗಿ ಮಿಂಚಿದವರೇ. ಇನ್ನು ಜಲತರಂಗ ಇದೆ. ಜಲತರಂಗದಲ್ಲಿ ನಮ್ಮ ಬೆಳಕವಾಡಿ ಶ್ರೀನಿವಾಸ ಅಯ್ಯಂಗಾರು ಎತ್ತಿದ ಕೈ. ಅವರು ಮುಟ್ಟದ ವಾದ್ಯ ಇಲ್ಲ. ದೇವೇಂದ್ರಪ್ಪನವರು ಕೇಳಬೇಡಿ, ನಾನೇ ಅವರ ಕಚೇರಿ ಕೇಳಿದ್ದೇನೆ, ಜಲತರಂಗ ಕಚೇರಿ, ದೇವೇಂದ್ರಪ್ಪನವರು, ಬಿ ದೇವೇಂದ್ರಪ್ಪನವರು ಜಲತರಂಗದಲ್ಲಿ. ಹೀಗೆ ಮೈಸೂರು ಮಹಾರಾಜರಿಗೆ ಜಲತರಂಗ ಬಹಳ ಇಷ್ಟ. ಅದು ಆ ನೀರನ್ನು ಹಾಕಿ ಆ ಪಿಂಗಾಣಿ ಪಾತ್ರೆ ಅದು ಹೇಗೆ ಸರಿಗಮ ಪದನಿಸ ತರ್ತಿರೋ ಅಂತೇಳಿ ಅದನ್ನು ಆಶ್ಚರ್ಯದಲ್ಲಿಯೇ ನೋಡಿ ಚಕಿತಗೊಂಡಂತಹ ಒಂದು ಸ್ಥಿತಿ ಜಲತರಂಗದವರು. ಇನ್ನೊಂದು ನಾನು ಹೇಳಲೇಬೇಕಾದದ್ದು ಸ್ಯಾಕ್ಸೋಫೋನ್. ಈ ಸ್ಯಾಕ್ಸೋಫೋನ್ನ ಅವತಾರ ಹೇಗಾಯಿತು ಅಂತ ಹೇಳಿದರೆ, ಮೈಸೂರು ಮಹಾರಾಜರ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಬ್ಯಾಂಡ್ ಸೆಟ್ ಇತ್ತು, ಆರ್ಕೆಸ್ಟ್ರಾ, ವೆಸ್ಟರ್ನ್ ಆರ್ಕೆಸ್ಟ್ರಾ ಎಲ್ಲ ಆಗ್ತಾಯಿತ್ತು. ನಮ್ಮ ಮಹಾರಾಜರಿಗೆ ಕರ್ನಾಟಕ ಆಗ್ತದೆ, ಹಿಂದೂಸ್ತಾನಿಯೂ ಆಗ್ತದೆ, ಪಾಶ್ಚಾತ್ಯ ಆಗ್ತದೆ, ಡ್ರಮ್ಸು ಭಾರಿ ಇಷ್ಟ. ಈ ಬ್ಯಾಂಡ್ ಸೆಟ್ಟಿನಲ್ಲಿ ಒಬ್ಬರು ಹೊರಗಿನವರು, ಲಕ್ಷ್ಮೀ ನರಸಿಂಹಯ್ಯ ಅಂತೇಳಿ ಹೇಳುವವರು ಸ್ಯಾಕ್ಸೋಫೋನ್ ನುಡಿಸ್ಲಿಕ್ಕೆ ಕಲಿತು ಸ್ಯಾಕ್ಸೋಫೋನ್ ನುಡಿಸ್ತಾ ಇದ್ರು. ಇಷ್ಟು ದೊಡ್ಡ ವಾದ್ಯ, ಇಷ್ಟು ದೊಡ್ಡಕ್ಕೆ ಕೇಳ್ತದೆ. ಬಯಲಿನಲ್ಲಿ ನಾಗಸ್ವರಕ್ಕೆ ಕಾಂಪೀಟ್ ಮಾಡಲಿಕ್ಕೆ ಸಾಧ್ಯ ಇರುವಂಥ ಒಂದೇ ಒಂದು ವಾದ್ಯ, ಮತ್ತು ಸ್ವಲ್ಪ ಚೆನ್ನಾಗಿ ನುಡಿಸಾಣಿಕೆ ಬರಲಿಕ್ಕೆ ಸಾಧ್ಯ ಇರುವಂಥ ಸಾಧ್ಯತೆ ಇರುವಂತಹ ಒಂದು ರಾಗ ಬದ್ಧವಾಗಿ ನುಡಿಸ್ಲಿಕ್ಕೆ ಸಾಧ್ಯ ಇರುವಂಥ ಒಂದು ವಾದ್ಯ ಸ್ಯಾಕ್ಸೋಫೋನ್. ಇದು ಬಹಳ ಎಪೀಲಾಯಿತು. ಹಾಗಾಗಿ ಲಕ್ಷ್ಮೀ ನರಸಿಂಹಯ್ಯನವರು ಪಾಶ್ಚಾತ್ಯ ಕೀ ಕ್ರಮವನ್ನೇ ಬಳಸಿಕೊಂಡು ಬ್ಯಾಂಡ್ ಸೆಟ್ನಲ್ಲಿ ಪಾಶ್ಚಾತ್ಯ ನುಡಿಸಾಣಿಕೆಯನ್ನು ಮಾಡ್ತಾಯಿದ್ರು. ಒಮ್ಮೆ ನಮ್ಮ ಊರಿನ ಪುತ್ತೂರಿನ ವೆಂಕಟಪ್ಪ ಡೋಗ್ರಾ ಅಂತ ಒಬ್ಬರು, ಅವರು ವಾದ್ಯದ ವಂಶದವರು, ಅವರ ಎಲ್ಲರೂ ದೇವಾಡಿಗರು, ಅವರು ವಾದ್ಯವನ್ನೇ ನುಡಿಸುವವರು. ವೆಂಕಟಪ್ಪ ಡೋಗ್ರಾ ಅಂತ ಇವರ ಹೆಸರು. ಇವರು ಮೈಸೂರಿಗೆ ಹೋಗಿದ್ದಾಗ ಈ ಬ್ಯಾಂಡ್ ಸೆಟ್ಟಿನಲ್ಲಿ ಇದ್ದಂಥ ಲಕ್ಷ್ಮೀ ನರಸಿಂಹಯ್ಯನವರ ಈ ಒಂದು ವಕ್ರವಾದ್ಯವನ್ನು, ದೊಡ್ಡದಾಗಿ ಹಿರಿದಾದಂತಹ ಯು ಶೇಪಿನ ಆ ವಾದ್ಯವನ್ನು ನೋಡಿ ಇದೇನಿದು ಅಂದ, ಇದಕ್ಕೆ ಸ್ಯಾಕ್ಸೋಫೋನ್, ಇದು ಎಲ್ಲಿ ಸಿಗ್ತದೆ, ಇದು ಕಲ್ಕತ್ತಾದಿಂದ ತರಿಸಿದ್ದು, ಹೋ ಭಾಳ ಚಂದ ಉಂಟು, ಹೇಗೆ ನುಡಿಸೋದು ಅಂದರೆ ಈಗ ಕೀ ಕಲ್ತುಕೊಂಡ್ರು ಸುಮ್ಮನೆ. ಇವರು ನಾಗಸ್ವರ ವಿದ್ವಾಂಸರು, ವೆಂಕಟಪ್ಪ ಡೋಗ್ರನವರು ಲಕ್ಷ್ಮೀ ನರಸಿಂಹಯ್ಯನವರ ಕೈಯಿಂದ ಅದರ ಕೀಯನ್ನು ಬಳಕೆ ಮಾಡುವ ವಿಧಾನವನ್ನು ಕಲಿತುಕೊಂಡು ವಾಪಸ್ಸು ಪುತ್ತೂರಿಗೆ ಬಂದರು. ನೇಮಿರಾಜ ಕೊಂಡೆ ಅಂತ ಅವರ ಫ್ರೆಂಡ್ ಪುತ್ತೂರಿನಲ್ಲಿ, ಅವರ ಹತ್ರ, ನೇಮಿರಾಜರೇ ನನಗೊಂದು ಸ್ಯಾಕ್ಸೋಫೋನ್ ಬೇಕು, ತರಿಸಿಕೊಡುವ, ಅದೆಲ್ಲಿ ಸಿಗ್ತದೆ, ಅದು ಕಲ್ಕತ್ತಾದಲ್ಲಿ ಸಿಗ್ತದೆ. ಅವರು ಬಹಳ ಇನ್ಫ್ಲುಯೆನ್ಷಿಯಲ್ ಮನುಷ್ಯ. ಕಲ್ಕತ್ತಾದಿಂದ ನೇಮಿರಾಜರು ಒಂದು ಸೆಕೆಂಡ್ ಹ್ಯಾಂಡ ಏನೋ ಒಂದು ಸ್ಯಾಕ್ಸೋಫೋನನ್ನು ತರಿಸಿ ವೆಂಕಟಪ್ಪ ಡೋಗ್ರನವರಿಗೆ ಪ್ರದಾನ ಮಾಡಿದರು. ಪ್ರಾರಂಭ ಆಯಿತು ವೆಂಕಟಪ್ಪ ಡೋಗ್ರನವರದ್ದು. ಯಾರೂ ಹೇಳಿಕೊಡಲಿಲ್ಲ, ಯಾರಿಗೂ ಈ ವಾದ್ಯದ ವಿಷಯ ಗೊತ್ತಿಲ್ಲ. ಇವರ ಮನೆಯಲ್ಲಿ ಯಾವಾಗಲೂ ಪಿ ಪಿ ಬರುವಂಥದ್ದು ಪಾ ಪಾ ಬರಲಿಕ್ಕೆ ಶುರು ಆಯಿತು.
ಇದು ಈ ವಾಯ್ಸು ಕೇಳಿ ಪಕ್ಕದ ಅಕ್ಕಪಕ್ಕದ ಮನೆಯವರೆಲ್ಲ ಏನಿದ್ದು ಇಷ್ಟು ದೊಡ್ಡದು ಕಾರಿನ ಹಾರ್ನೋ ಲಾರಿದ್ದು ಹಾರ್ನೋ ಬಸ್ಸಿನ ಹಾರ್ನೋ ಅಂತ ಹೇಳುವ ಹಾಗೆ ಹಾರ್ನ್ ಇದು. ಇವರು ಸರಿಗಮ ಪದನಿಸ ನುಡಿಸುವಾಗ ಹೇಳಿದ ಹಾಗೆ ಕೇಳೋದಿಲ್ಲ, ಹಾರ್ಮೋನಿಯಂನ ರೀಡ್ ನುಡಿದ ಹಾಗೆ ಕೊಟೋ 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 ಅಂತ ಹೇಳ್ತಾ ಇದ್ದಾರೆ. ಬಗ್ಗಿಸಿದರು ಬಗ್ಗಿಸಿದರು ಬಾಗಿಸಿದರು ಒಗ್ಗಿಸಿಕೊಂಡ್ರು ಮಾಯಾಮಾಳವಗಳವನ್ನು ತಕ್ಕೊಂಡು ಬಂದರು, ಹಾಗೆ ಕದನ ಕುತೂಹಲವನ್ನು ಮಾಡಿದರು, ನವರಸ ಕನ್ನಡವನ್ನು ಮಾಡಿದರು, ತೋಡಿಯನ್ನು ಮಾಡಿದರು, ಕದ್ದನು ವಾರಿಕೆಯನ್ನೂ ಉಡಿಸಿದರು, ಕೃತಕೃತ್ಯರಾದರು. ಅವರ ಆತ್ಮಕ್ಕೆ ಅವರೇ ಪ್ರಶಂಸೆ ಮಾಡಿಕೊಳ್ಬೇಕು, ಯಾಕಂದರೆ ಯಾರಿಗೂ ಅರ್ಥ ಆಗೋದಿಲ್ಲ, ಯಾರಿಗೂ ಗೊತ್ತಿಲ್ಲ ರಾಗ ರೋಗ. ಆದ್ದರಿಂದ ಯಾರಿಗೂ ತಿಳಿಯದಂತಹ ಊರಿನಲ್ಲಿ ವೆಂಕಟಪ್ಪ ಡೋಗ್ರನವರು ಸ್ಯಾಕ್ಸೋಫೋನನ್ನು ಹಿಡ್ಕೊಂಡು ಯಾರಿಗೂ ತಿಳಿಯದಂತೆ ಒಂದು ಯಾರಿಗೂ ತಿಳಿಯದಂತಹ ರಾಗವನ್ನು ತನ್ನ ಸ್ವಸಂತೋಷಕ್ಕಾಗಿ ನುಡಿಸ್ತಾ ಕೂತರು. ಜಾತ್ರೆಯಲ್ಲಿ ಪುತ್ತೂರು ಮಹಾಲಿಂಗೇಶ್ವರನ ಜಾತ್ರೆಯಲ್ಲಿ ಅವರು ವಾದಕರು. ಇದನ್ನು ಕೇಳಿದವ ನಾನು. ಇದನ್ನು ಕೇಳಿ ಇದು ಏನಿದು ಅದ್ಭುತ ಇದೆಯಲ್ಲ ಅಂತ ಹೇಳಿದಾಗ, ಹೌದು ಸ್ವಾಮಿ ಯಾರಿಗೂ ಬೇಡ ಇದು ಅಂತ ನಿರಾಶೆಯ ಕಣವನ್ನು ನನ್ನ ಮುಂದೆ ಇಟ್ಟರು. ಅವರನ್ನು ಇಂಟರ್ವ್ಯೂ ಮಾಡಿದ್ದೇನೆ, ತುಂಬ ಅವರ ನೋವುಗಳನ್ನೆಲ್ಲ ಹೇಳಿಕೊಂಡರು. ತುಂಬ ಜನರಿಗೆ ಕಲಿಸಿದ್ದೇನೆ, ಯಾರು ಕಲಿಯೋದಿಲ್ಲ ಸ್ವಾಮಿ ಇದನ್ನು ಅಂತ ಹೇಳಿದರು. ಆದರೆ ನಮ್ಮ ಜಿಲ್ಲೆಗೆ ಹೆಸರು ತರಬಹುದಾದ ರೀತಿಯಲ್ಲಿ ಕದ್ರಿ ಗೋಪಾಲನಾಥ್ ಅವರು ಸ್ಯಾಕ್ಸೋಫೋನನ್ನು ಹಿಡಿದು ವಿರಾಜಮಾನರಾದರು. ಕದ್ರಿ ಗೋಪಾಲನಾಥ್ ಅವರಿಂದಾಗಿ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ನಮ್ಮ ಪ್ರಾಂತ್ಯಕ್ಕೆ ನಮ್ಮ ಊರಿಗೆ ಅವರ ಊರು ಆದ ಕದ್ರಿಗೆ ಹೆಸರು ಬಂತು. ಸ್ಯಾಕ್ಸೋಫೋನ್ ಅಂದ ತಕ್ಷಣ ಈಕ್ವಲ್ ಟು ಕದ್ರಿ, ಕದ್ರಿ ಅಂದರೆ ಊರು, ಕದ್ರಿ ಗೋಪಾಲನಾಥ್ ಅಂತ ಅವರ ಹೆಸರು. ವೀಣೆ ಶೇಷಣ್ಣ ಅಂತ ಹೇಳಿದು ಕೂಡಲೇ ಮೈಸೂರು ಹೇಗಾಗ್ತದೋ ಹಾಗೆ ಕದ್ರಿ ಅಂತೇಳಿ ಹೇಳಿದರೆ ನಮಗೆ ಗೋಪಾಲನಾಥರು. ಹೀಗೆ ಒಂದು ಸ್ಯಾಕ್ಸೋಫೋನಿಗೆ ನಮ್ಮ ಪ್ರಾಂತ್ಯ ಒಂದು ಹೆಸರನ್ನು ಕೊಟ್ಟಿತು. ಕ್ಲಾರ್ನೆಟ್ ಇನ್ನೊಂದು ವಾದ್ಯ, ಎ ಕೆ ಸಿ ನಟರಾಜನವರು ಅಲ್ಟಿಮೇಟ್ ನಮಗೆ ಕ್ಲಾರ್ನೆಟ್ನಲ್ಲಿ, ಅದಕ್ಕೆ ಸ್ವಲ್ಪ ಮೆಟಾಲಿಕ್ ರೀಡ್ ಇದೆ, ಮತ್ತೆಲ್ಲ ಕ್ರಮ ಸುಮಾರಾಗಿ ನಾಗಸ್ವರದ್ದೇ ಇರ್ಬೋದು, ಅದು ಮೆಟಾಲಿಕ್ ಪಾಶ್ಚಾತ್ಯ ವಾದ್ಯ. ಆ ಕ್ಲಾರ್ನೆಟ್ಟನ್ನು ಹಿಡ್ಕೊಂಡು ಬಂದವರು ಪುತ್ತೂರಿನವರು, ಇನ್ನೊಬ್ಬರು ಹರಿಶ್ಚಂದ್ರ ಅಂತ, ಚೆನ್ನಾಗಿ ನುಡಿಸ್ತಿದ್ರು, ಯಾರಿಗೂ ಕಾಣದೆ ತಿರಿಯೋದ್ರು, ಯಾರಿಗೂ ಗೊತ್ತಾಗಲಿಲ್ಲ. ನಾನೇ ಅವರದ್ದನ್ನು ಕೇಳಿದ್ದೇನೆ, ಅದ್ಭುತವಾಗಿ ನುಡಿಸ್ತಾ ಇದ್ರು. ಇನ್ನೂ ಒಂದು ವಾದ್ಯವನ್ನು ನುಡಿಸ್ತಾ ಇದ್ರು, ಅದಕ್ಕೆ ಸುಪಾರ್ನೋ ಅಂತ ಹೆಸರು. ಅದು ಕೂಡ ಯಾರೂ ನುಡಿಸದೇ ಇದ್ದಂಥ ವಾದ್ಯ, ಯಾರಿಗೂ ಗೊತ್ತಾಗದೆ ಅದೇ ಕೆ ಹರಿಶ್ಚಂದ್ರ ಹೇಳುವವರು ಅದನ್ನು ನುಡಿಸಿ ಯಾರಿಗೂ ತಿಳಿಯದೆ ತೀರಿಕೊಂಡಿದ್ದಾರೆ. ಸೊ ಈ ಅಸ್ತಂಗತರಾದ ಯಾರಿಗೂ ತಿಳಿಯದೆ ಹೋದಂತಹ ಒಬ್ಬ ಕಲಾವಿದ, ಇಬ್ಬರು ಕಲಾವಿದರನ್ನು ನಾನು ಹೇಳೋದಾದರೆ ವೆಂಕಟಪ್ಪ ಡೋಗ್ರ ಮತ್ತು ಕೆ ಹರಿಶ್ಚಂದ್ರ, ಇಬ್ಬರು ಪುತ್ತೂರಿನವರು. ಮತ್ತು ಹಿಡ್ಕೊಂಡದ್ದು ವಾದ್ಯ ಪಾಶ್ಚಾತ್ಯ ವಾದ್ಯ, ಅಂದರೆ ಮೂಲ ಮಹಾರಾಜ ಮೈಸೂರು ಮಹಾರಾಜರು ಇರ್ತಾರೆ, ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿದ್ದಂಥ ಲಕ್ಷ್ಮೀ ನರಸಿಂಹಯ್ಯ ಇರ್ತಾರೆ. ಹೀಗೆ ಬೇರೆ ಬೇರೆ ವಾದ್ಯಗಳಲ್ಲಿ ಬೇರೆ ಬೇರೆ ಪರಿಣತಿಗಳನ್ನು ಪಡೆದವರು ನಮ್ಮ ಮೈಸೂರಿನವರು. ಮತ್ತು ಅವರ ಒಂದು ದೊಡ್ಡ ಲಿಸ್ಟನ್ನೇ ನಾನು ಸುಮಾರು 1.25 ಗಂಟೆಗಳಷ್ಟು ಕಾಲ ಹೇಳಿದ್ದೇನೆ. ನನಗಿನ್ನೂ ಮುಗಿಸುವಂತಹ ಇರಾದೆ ಏನಿಲ್ಲ, ಆದರೂ ಹೊರಗಿನಿಂದ ಬಂದ ಕೆಲವು ಕಲಾವಿದರುಗಳು ನಮ್ಮ ಊರಿನಲ್ಲಿ ಡೊಮಿಸೈಲ್ಡ್ ಅಟ್ ಮೈಸೂರು, ಕೆಲವರು ಅತ್ಯಗಾಧವಾದಂಥ ಪರಿಣಾಮ ಬೀರಿ ಹೋದವರು, ಅವರನ್ನು ಕೆಲವರನ್ನಾದರೂ ನಾನು ನೆನೆಸ್ಕೊಳ್ತೇನೆ. ಮೈಸೂರು ಸದಾಶಿವರಾಯರು ನಮ್ಮೂರಿನವರಲ್ಲ, ಟಿ ಎಂ ವೆಂಕಟೇಶ ದೇವರು ಆಗಲಿ ಮುತುಸ್ವಾಮಿ ತೇವರಾಗಲಿ ಅವರು ನಮ್ಮ ಊರಿನವರಲ್ಲ, ಅವರು ತಮಿಳುನಾಡಿನವರು, ಅವರು ಇಲ್ಲಿ ಬಂದು ಇಲ್ಲಿ ಸೆಟ್ಲಾದವರು. ರಾಳ್ಳಪ್ಪಳ್ಳಿ ಅನಂತಕೃಷ್ಣ ಶರ್ಮ ಅವರು ನಮ್ಮ ಊರಿನವರಲ್ಲ, ಅವರು ಆಂಧ್ರದ ರಾಯಲಸೀಮೆಯವರು. 13ನೇ ವರ್ಷಕ್ಕೆ ನಮ್ಮ ಊರಿಗೆ ಬಂದು
ಬಿಡಾರಂನ ಶಿಷ್ಯಾಗಿ ಒಂದು ಅದ್ಭುತವಾದಂಥ ಸರಸ್ವತಿಯನ್ನೇ ಸಾಕಿಕೊಂಡಿದ್ದಂಥ ಒಬ್ಬ ಉದ್ದಾಮ ವಿದ್ವಾಂಸ, ಕನ್ನಡ ಸಂಸ್ಕೃತ ತೆಲುಗಿನಲ್ಲಿ ಅವರಷ್ಟು ಒಂದು ಪ್ರಖರವಾದಂಥ ಪಂಡಿತನನ್ನು ಇದನ್ನೆಲ್ಲ ನೋಡಲಿಲ್ಲ. ಹಾಗಿದ್ದಂಥ ಒಬ್ಬರು ರಾಳ್ಳಪಳ್ಳಿ ಅನಂತಕೃಷ್ಣ ಶರ್ಮ. ಇನ್ನು ಮುತ್ತಯ್ಯ ಭಾಗವತರ್. ಮುತ್ತಯ್ಯ ಭಾಗವತರವರ ಬಗ್ಗೆ ಹೇಳೋದಾದರೆ ಅವರೊಬ್ಬರು ಒಳ್ಳೆಯ ಕೀರ್ತನಕಾರರು, ಹಾಡುಗಾರರು, ವಾಗ್ಗೇಯಕಾರರು, ಆಂಟ್ರಪ್ರಿನರ್. ಒಬ್ಬ ಯೋಜಕನಾಗಿ ಮೈಸೂರು ಆಸ್ಥಾನದಲ್ಲಿ ಆಸ್ಥಾನ ವಿದ್ವಾಂಸನಾಗಿ ತಾನು ಮಾತ್ರ ಗೌರವ ಪ್ರಶಸ್ತಿ ಬಿರುದುಗಳನ್ನು ಪಡೆದುಕೊಂಡದ್ದಲ್ಲ, ತುಂಬ ಜನರಿಗೆ ಹಂಚಿದರು. ತುಂಬ ಜನ ಎಳೆ ಕಲಾವಿದರು, ಯುವ ಕಲಾವಿದರು, ಪ್ರತಿಭಾವಂತ ಕಲಾವಿದರುಗಳನ್ನು ಎಳೆದು ತಂದು ಆಸ್ಥಾನಕ್ಕೆ ತಕ್ಕೊಂಡು ಬಂದು ಮಹಾರಾಜರ ಎದುರಿನಲ್ಲಿ ಅವರಿಗೆ ಕಿಲ್ಲತ್ತುಗಳನ್ನು, ಬಹುಮಾನಗಳನ್ನು ಕೊಡಿಸಿದರು. ಒಂದಲ್ಲ ಒಂದು ರೀತಿಯಲ್ಲಿ ಹರಿಕೇಶನಲ್ಲೂರು ಮುತ್ತಯ್ಯ ಭಾಗವತರವರು ಎಲ್ಲ ಸಂಗೀತಗಾರರುಗಳಿಗೆ ಬೇಕೇ ಬೇಕಾಗ್ತಾರೆ. ಗಾಯಕ ಶಿಖಾಮಣಿಯಾಗಿ, ಗಾಯಕ ರತ್ನ ಆಗಿ, ಮ್ಯೂಸಿಕ್ ಅಕಾಡೆಮಿಯಲ್ಲಿ ಅಧ್ವರ್ಯೂ ಆಗಿ, ಆಸ್ಥಾನ ವಿದ್ವಾಂಸರಾಗಿ, ಆ ಕಡೆಯಿಂದ ಕೇರಳದ ಸಂಸ್ಥಾನದಲ್ಲಿ ಅಲ್ಲಿಯೂ ಕೂಡ ಮಿಂಚಿ ಅಪಾರ ಕನ್ನಡ ಕೀರ್ತನೆಗಳನ್ನು, ತೆಲುಗು ಕೀರ್ತನೆಗಳನ್ನು, ಸಂಸ್ಕೃತ ಕೃತಿಗಳನ್ನು ಬರೆದು ವಾಗ್ಗೇಯಕಾರರಾಗಿ ಮಿಂಚಿದವರು ಮುತ್ತಯ್ಯ ಭಾಗವತರವರು. ಹೀಗೆ ಮುತ್ತಯ್ಯ ಭಾಗವತರು ಚಾಮುಂಡಾಂಬ ಅಷ್ಟೋತ್ತರ ಶತನಾಮ ಅಂತ ಒಂದು ಬರೆದಿದ್ದಾರೆ ಸಂಕೀರ್ತನೆ ಮಾಲೆ. ಇದೊಂದು ಬಹಳ ಒಂದು ಅದ್ಭುತವಾದಂಥ ರಚನೆ, ಚಾಮುಂಡಾಂಬ ಅಷ್ಟೋತ್ತರ ಶತನಾಮ. ಇದಕ್ಕೆ ನೊಟೇಷನ್ ಮಾಡಲಿಕ್ಕೆ ಮತ್ತು ಚಿಟ್ಟೆಸ್ವರವನ್ನು ಸಂಯೋಜಿಸಲಿಕ್ಕೆ ನಮ್ಮ ಬೆಳಗವಾಡಿ ಶ್ರೀನಿವಾಸ ಅಯ್ಯಂಗಾರರು ಮತ್ತೆ ಸೇರ್ತಾರೆ ಮುತ್ತಯ್ಯ ಭಾಗವತರವರೊಟ್ಟಿಗೆ. ಸೊ ಈ ಬೆಳಕವಾಡಿಯವರು ಮತ್ತು ಈ ಮುತ್ತಯ್ಯ ಭಾಗವತರವರು ಒಂದು ಮಾಡಿದ ಸಂಗೀತದ ಕೈಂಕರ್ಯ, ಬೆಳಕವಾಡಿಯವರು ನಲವತ್ತೆಂಟು ವರ್ಷದಲ್ಲಿ ಸಣ್ಣದಿರುವಾಗ ಅದು ಬಿಟ್ಬಿಡಿ, ಒಂದು 30-40 ವರ್ಷ ಅವರು ಮಾಡಿದ ಒಂದು ಕೈಂಕರ್ಯ ನಮಗೆ ಅದ್ಭುತ ಪ್ರಪಂಚದ ಹಾಗೆ ಕಾಣಿಸ್ತದೆ. ಮುತ್ತಯ್ಯ ಭಾಗವತರಾಗಲಿ, ಮುತ್ತುಸ್ವಾಮಿ ತೇವರವರಾಗಲಿ ಮಾಡಿದಂಥ ಕೆಲಸ ಅದ್ಭುತ. ನಮ್ಮ ಊರಿಗೆ ಕಾಂಚನ ಅಯ್ಯರವರು ನಮ್ಮೂರಿನವರಲ್ಲ, ಅವರು ಎಲ್ಲೋ ಜಟಾವಲ್ಲರಂತೇಳಿ ಬೇರೆ ಕಡೆಯಿಂದ ಬಂದವರು, ಶಂಕರ ಮಠದಿಂದ ಪ್ರಣೀತರಾಗಿ ಇಲ್ಲಿ ಬಂದವರು ಎಷ್ಟೋ ವರ್ಷಗಳ ಹಿಂದೆ. ರುದ್ರಪಟ್ಟಣದ ಎಲ್ಲ ಸಂಕೇತಿಗಳು ನಮ್ಮೂರಿನವರಲ್ಲ, ಅವರು ಸಂಕೇತಿಗಳು ಶಂಕುಟ್ಟಯ್ಯವರು ತಮಿಳುನಾಡಿನವರು, ಅವರ ಕನ್ನಡದಲ್ಲಿ ಕನ್ನಡ ತಮಿಳು ಎಲ್ಲ ಮಿಕ್ಸ್ ಇದ್ದ ಒಟ್ಟು ಮೊಸರು ಇದೆ, ಅವರು ನಮ್ಮೂರಿನವರಲ್ಲ. ಆದರೆ ಗಾಟ್ ಇಂಡಿಜಿನೈಸ್ಡ್, ಗಾಟ್ ಇಂಟರ್ನಲೈಸ್ಡ್ ಆ್ಯಂಡ್ ಮೇಡ್ ದಿಸ್ ಲ್ಯಾಂಡ್ ರಿಚ್ ಆಫ್ ಮ್ಯೂಸಿಕ್. ರುದ್ರಪಟ್ಟಣ, ರಾಮನಾಥಪುರ, ಆ ಕಡೆ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ ಇಲ್ಲಿ ಎಲ್ಲ, ಅಥವಾ ಇಲ್ಲಿ ಹೊಸಹಳ್ಳಿ ಶಿವಮೊಗ್ಗ ಇಲ್ಲಿ ಎಲ್ಲ ಬಹಳ ಅದ್ಭುತವಾದಂಥ ಒಂದು ಸಂಗೀತದ ಅಲೆಯನ್ನೇ ಎಬ್ಬಿಸಿಬಿಟ್ರು ಅವರು. ನಮ್ಮ ಮೈಸೂರು ಮಹಾರಾಜರ ಆಸ್ಥಾನಕ್ಕೆ ಎಲ್ಲ ತಮಿಳುನಾಡಿನ, ಆಂಧ್ರದ, ಕರ್ನಾಟಕದ, ಕೇರಳದ, ಗುಜರಾತಿನ, ಬರೋಡಾದ ಎಲ್ಲ ಸಂಸ್ಥಾನಗಳ ಕಲಾವಿದರುಗಳು ಬಂದು ಹೋಗಿದ್ದಾರೆ. ಬಂದು ಹೋದದ್ದು ಮಾತ್ರ ಅಲ್ಲ, ಪ್ರಶಂಸೆಗಳನ್ನು, ಬೇಕಾದಷ್ಟು ಬಹುಮಾನಗಳನ್ನು ಪಡ್ಕೊಂಡೇ ಹೋಗಿದ್ದಾರೆ. ಮಹಾರಾಜರು ಬರ್ಕತುಲ್ಲಾ ಖಾನ್ ಅವರನ್ನು ಕರೆಸಿಬಿಟ್ಟು ಅವರಿಗೆ ಫೀಸು ಕೊಟ್ಟು ಸಂಗೀತ ಕಲಿಸಿದ್ದಾರೆ. ಹಿಂದೂಸ್ತಾನಿ ನಾಥನ್ ಖಾನ್ ಅಂತೇಳಿ ಹೇಳೋರು ಇನ್ನೊಬ್ಬರು, ಭಾಳ ಇಷ್ಟ ಅವರಿಗೆ ಮಹಾರಾಜರಿಗೆ, ಕೃಷ್ಣರಾಜ ಒಡೆಯರಿಗೆ, ಅವರನ್ನು ಕರೆಸಿಬಿಟ್ಟು ಹಿಂದೂಸ್ತಾನಿ ಸಂಗೀತ ಪ್ರಚುರಪಡಿಸಿದ್ದಾರೆ. ಇನ್ನೊಬ್ಬಳು ಗೋಹರ್ ಜಾನ್ ಅಂತ, ಕಲ್ಕಟ್ಟದಿಂದ. ಆ ಗೋಹರ್ ಜಾನ್ ನೋಡೋದಕ್ಕೂ ಸುಂದರಿ, ಮತ್ತು ಹಾಡು ಅವಳ ಗಂಟ್ಲು ಅಂತೇಳಿ ಹೇಳಿದರೆ ಎಲ್ಲ ಕಡೆಯಲ್ಲಿಯೂ ಯಾವುದೇ ವಾಟ್ಸಪ್ ಮತ್ತು ಫೇಸ್ಬುಕ್ ಇಲ್ಲದೆ ಭಯಂಕರ ಹೆಸರು ಮಾಡಿದಂಥ ಒಬ್ಬಾಕೆ ಗೋಹರ್ ಜಾನ್. ನಮ್ಮ ಮೈಸೂರು ಮಹಾರಾಜರಿಗೆ ಗೋಹರ್ ಜಾನ್ ಹಾಡಿದರೆ ಆಯ್ತು, ಆಸ್ಥಾನ ವಿದೂಷಿ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಗೋಹರ್ ಜಾನ್. ಇನ್ನು ಲಕ್ಷ್ಮೀ ನರಸಿಂಹಯ್ಯ,
ಆ ಪಾಶ್ಚಾತ್ಯ ವಾದ್ಯವನ್ನು ಹಿಡ್ಕೊಂಡು ಬಾ ಇಲ್ಲಿ, ನೀನು ಇಲ್ಲೇ ಇರು, ಇಲ್ಲೇ ಕೂರಿಸ್ಬಿಟ್ರು. ಪಾಶ್ಚಾತ್ಯದ ವಾದ್ಯಗಾರರು ಇಲ್ಲೇ, ಎಷ್ಟು ಜನರನ್ನು ಇಂಪೋರ್ಟೆಡ್ ಆ್ಯಂಡ್ ಅವರನ್ನು ಸಾಕಿದ್ದು. ಇನ್ನು ಅಬ್ದುಲ್ ಕರೀಂ ಖಾನ್, ಈ ಅಬ್ದುಲ್ ಕರೀಂ ಖಾನ್ ದಕ್ಷಿಣದ ದೇಶಗಳಿಗೆ ಬಂದು ನಮ್ಮನ್ನು ಮೋಡಿ ಮಾಡಿದಷ್ಟು ಪ್ರಾಯಶಃ ಇನ್ನು ಯಾರೂ ಮಾಡಿದ್ದಿರಲಿಕ್ಕಿಲ್ಲ. ಇನ್ನು ಮಾಡಿದ್ದಿದ್ರೆ ಬಡೇಗುಲ ಮಾಲಿಕಾನವರು, ಭೀಮಸೇನ್ ಜೋಶಿ ಅವರು. ಆದರೆ ಅವರು ಯಾರೂ ಕರ್ನಾಟಕ ಸಂಗೀತ ಕಲೀಲಿಲ್ಲ. ಅಬ್ದುಲ್ ಕರೀಂ ಖಾನ್ ಅವರು ವೀಣೈ ಧನಮ್ಮಾಳವ್ರ ಹತ್ರ ಹೋಗಿ ಕರ್ನಾಟಕ ಸಂಗೀತ ಕಲಿತರು. ಧನಮ್ಮ ಅವರಿಗೆ ಕರೀಂ ಖಾನ್ರು ಅಂದರೆ ಆಯಿತು, ಆಹಾ ಏನು ಸುರೈಲು, ಏನು ಶ್ರುತಿ, ಓ ಅಂತಂದರೆ ಆ ಶ್ರುತಿಯಲ್ಲಿ ನಿಲ್ಲುವ ನಿಲುಗಡೆ ಧನಮ್ಮಗೆ ಭಾಳ ಇಷ್ಟ. ಕಲಿಸಿಯೇ ಬಿಟ್ರಲ್ಲ, ಒಂದು ಸಾವೇರಿ ಕಲಿತರು, ಒಂದು ಕರಹರ ಪ್ರಿಯ ಕಲಿತರು, ಕೆಲವಾರು ಕೀರ್ತನೆಗಳು, ತ್ಯಾಗರಾಜರ ಕೀರ್ತನೆಗಳನ್ನು ಅಬ್ದುಲ್ ಕರೀಂ ಖಾನ್ ಅವರು ಕಲಿತೇ ಬಿಟ್ರು. ನಮ್ಮ ಮಹಾರಾಜರು ಕರೆಸಿದರು, ಬಾಯಿಲಿ ನಮ್ಮಲ್ಲೂ ಹಾಡು, ಆಗಾಗ ಕರೆಸೋದು, ಸಾಕಷ್ಟು ಕೈ ತುಂಬ ಚೀಲ ತುಂಬ ಕಿಲ್ಲತ್ತುಗಳನ್ನು ಕೊಟ್ಟು ಕಳಿಸೋದು. ಒಂದು ಸಲ ಕರೀಂ ಖಾನ್ರವರು ಬರುವಾಗ, ನೋಡು ನೀನು ಸಾವೇರಿ ಕಲಿಬೇಕು, ಇನ್ನೊಂದು ಕರಹರ ಪ್ರಿಯ ಕಲಿಬೇಕು. ಹಾಂ ನನಗೆ ಗೊತ್ತಿದೆ. ಯಾವುದು? ನನಗೆ ಗೊತ್ತಿರೋದು ರಾಮನಿ ಸಮಾನವೆವರು. ವಾವ್, ಆಗಲಿ ನಿಂದು ಬೈಠಕ್ಕಾಗ್ಬಿಡಲಿ ಅಂತ ಅಬ್ದುಲ್ ಕರೀಂ ಖಾನ್ರ ಹತ್ರ ಕೃಷ್ಣರಾಜ ಒಡೆಯರ್ ಅವರ ಕೋರಿಕೆಯ ಮೇರೆಗೆ ಒಂದು ಬೈಠಕ ಕಚೇರಿ ಆ ಸ್ಥಾನದಲ್ಲಿ ನಡೀತದೆ. ಅದರ ಹಾಡಿನೊಂದಿಗೆ ನಾನು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವವನಿದ್ದೇನೆ. ಅದೇ ಮಂಗಳ ಅಂತ ತಿಳ್ಕೊಳ್ಳಿ, ಯಾಕಂದರೆ ಹಿಂದೂಸ್ತಾನಿಯವರು ಯಾರೂ ಕರ್ನಾಟಕ ಕಲಿಯುವುದಿಲ್ಲ. ಆದರೆ ಕರೀಂ ಖಾನ್ ಅವರು ನಮ್ಮ ಕರ್ನಾಟಕ ಸಂಗೀತವನ್ನು ಹಿಂದೂಸ್ತಾನಿಗೆ ಸ್ವಲ್ಪ ಒಗ್ಗಿಸಿ ಅವರಿಗೆ ಬೇಕಾದ, ಯಾಕಂದರೆ ಅದು ಆ ಗಮಕವನ್ನು ನುಡಿಸೋದೇನು ಅಷ್ಟೇನು ಸಾಧಾರಣದ ಕೆಲಸ ಅಲ್ಲ, ಅದನ್ನು ಮಾಡಿಬಿಟ್ಟು ಹಾಡಿದ್ದೊಂದು ರೆಕಾರ್ಡಿಂಗ್ ಇದೆ, ಅದನ್ನು ನಿಮಗೆ ಕೇಳಿಸಿಬಿಟ್ಟು ನಾನು ಇವತ್ತಿನ ಭಾಷಣವನ್ನು ನಿಲ್ಲಿಸ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಮೈಸೂರಿನ ಪ್ರಾಂತ್ಯದ ಒಂದು ಹೆಚ್ಚುಗಾರಿಕೆ ಏನು ಅಂತ ಹೇಳಿದರೆ, ವಿ ಆರ್ ವೆರಿ ಇಂಟೆಲಿಜೆಂಟ್, ಹೈಲಿ ಇಂಟಲೆಕ್ಚುವಲ್ಸ್. ನಾವು ಬೌದ್ಧಿಕ ಪ್ರಪಂಚದಲ್ಲಿ ಹೆಚ್ಚು ವಿಸ್ತಾರವಾಗಿ ಮತ್ತು ಆಳವಾಗಿ ಇರಬಯಸುವವರು ಅಂತ ಕಾಣ್ತದೆ. ಇದು ನನ್ನ ಅಬ್ಸರ್ವೇಷನ್. ಮತ್ತು ನಮ್ಮಲ್ಲೊಂದು ಒಂದು ಒಂದು ಆಟ್ರಿಬ್ಯೂಟ್ ಇದೆ, ಒಂದು ಆ್ಯಟಿಟ್ಯೂಡ್ ಇದೆ. ಏನಂದರೆ ನಮ್ಮನ್ನು ನಾವು ಡಿಫೆಂಡ್ ಮಾಡಿಕೊಳ್ಳೋದು, ನಾವು ಹೀಗೆ, ನಾವು ಹೀಗೆ, ನಾವು ಹೀಗೆ ಆಗಲ್ರಿ, ನಾವು ಹೀಗೆ ಅಂತ ಡಿಫೆಂಡಿಂಗ್ ಅವರ್ ಸೆಲ್ಸ್. ಯಾಕೆ ಮಾಡೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರೇನು ಪ್ರಯೋಜನ ಇಲ್ಲ, ನಾವೇ ದೊಡ್ಡ ಜನ. ನಮ್ಮನ್ನು ನಾವು ಡಿಫೆಂಡ್ ಮಾಡಿಕೊಳ್ಳುವಂಥ ಬುದ್ಧಿ ಇದೆ ನಮಗೆ. ಮತ್ತು ಅದು ನಮ್ಮದು ರೀ ಅಂತ ಕ್ಲೈಮೆಂಟ್ಸ್. ವಿ ಆರ್ ದ ಫಸ್ಟ್ ಒನ್ಸ್ ಟು ಕ್ಲೈಮ್, ವಿ ಆರ್ ದ ಫಸ್ಟ್ ಒನ್ಸ್ ಟು ಡಿಫೆಂಡ್ ಅವರ್ ಸೆಲ್ಸ್. ವಿ ಆರ್ ಹೈಲಿ ಇಂಟೆಲಿಜೆಂಟ್, ಹೈ ಇಂಟಲೆಕ್ಚುವಲ್ಸ್. ಥಿಯರಿಯಲ್ಲಿ ನಮ್ಮನ್ನು ಅಲ್ಗಡಿಸ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಗಟ್ಟಿದ್ದೇವೆ ನಾವು. ಆದರೆ ಅದನ್ನು ಹೇಳ್ಕೊಳ್ಳೋದು ಯಾಕೆ? ಹೇಳಿಕೊಳ್ಳೋದು ನಮ್ಮದೊಂದು ಪ್ರಾಯಶಃ ಅದು ನಮ್ಮ ವೀಕ್ನೆಸ್. ಹಾಗೆ ಹೇಳಿಕೊಳ್ಳುವಾಗ ಇನ್ನೊಬ್ಬರನ್ನು ಕಂಪ್ಲೇಂಟ್ ಮಾಡಿ ಹೋಗ್ತದೆ, ಅವ್ರ ಪ್ರಯೋಜನ ಇಲ್ಲ ಅಂತ. ನನ್ನ ಒಬ್ಬ ಫ್ರೆಂಡ್ ಹೇಳ್ತಿದ್ದ, ಏನು ಸರ್ ಎಲ್ಲರೂ ಎಮ್ ಎಸ್ ಸುಬ್ಬಲಕ್ಷ್ಮಿ ಅಂತ ಹೇಳ್ತಾರೆ. ನಮ್ಮೂರಲ್ಲಿ ಮುನ್ಸಿಪಾಲ್ಟಿ ಡಬ್ಬಿಯಲ್ಲಿ ಬೀದಿಯಲ್ಲಿ ಹೋದರೆ MS ಸುಬ್ಬಲಕ್ಷ್ಮಿ ಅಂತವ್ರು ಹಾಡಕ್ಕೆ ಸಿಗ್ತಾರೆ ಸರ್. ಹೌದಾ? ಇದು ಬೇಕಿತ್ತ ಈ ಥರ ಮಾತು? ನಾವು ಹೇಳಬೇಕಾ ಈ ಥರ? ಸಾಧ್ಯನಾ ಸುಮ್ಮನೆ ಹೇಳೋದ ಏನಾದರೂ? ವೈ ಶುಡ್ ವಿ ಡಿಫೆಂಡ್ ಅವರ್ ಸೆಲ್ಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಶುಡ್ ಕಂಪ್ಲೇನ್ ಅದರ್ಸ್? ಅದನ್ನು ನಾವು ಮೋಸ್ಟ್ಲಿ ಕಡಿಮೆ ಮಾಡಿದರೆ ನಮ್ಮ ಸಂಗೀತ ಇನ್ನೂ ಹೆಚ್ಚು ಚೆನ್ನಾಗಿ ಬೆಳಗಬಹುದು ಅಂತ ಆಸೆ ಮಾಡ್ತಾ ಇದ್ದೇನೆ ನಾನು. ಇದಕ್ಕೆ ನಾನು ಹೊರತಲ್ಲ. ಈ ಎಲ್ಲ ಅಟ್ರಿಬ್ಯೂಟ್ಸಿನಿಂದ ಸ್ವಲ್ಪ ಹೊರಗೆ ಬಂದು ಸಂಗೀತದ ಜೇನಿನ ರಸದಲ್ಲಿ ನಾವು ಮುಳುಗುವಂತಾದರೆ, ನಮ್ಮನ್ನು ನಾವು ಹೊಗಳಿಕೊಳ್ಳೋದಾಗಲಿ, ಇನ್ನೊಬ್ಬರನ್ನು ತೆಗಳೋದಾಗಲಿ,
ನಮ್ಮನ್ನು ನಾವೇ ಡಿಫೆಂಡ್ ಮಾಡಿಕೊಳ್ಳೋದಾಗಲಿ ಅಥವಾ ನಮ್ಮನ್ನು ನಾವೇ ನಮ್ಮದದು ನಮ್ಮದದು ಅಂತೇಳಿ ಈ ಕ್ಲೈಮೆಂಟ್ ಬುದ್ಧಿಯನ್ನು ನಾವು ಬಿಟ್ಟದ್ದಾದರೆ ಪ್ರಾಯಶಃ ನಮಗೆ ಹೆಚ್ಚಿನ ಮಾನ್ಯತೆ ಬರ್ಬೋದು ನಮ್ಮ ಸಂಗೀತಕ್ಕೆ, ನಮ್ಮ ಊರಿನ ಸಂಗೀತಕ್ಕೆ. ಅದು ನಿಜವಾದ ಕೆಟ್ಟ ಕಮೆಂಟ್ ಆಗಿದ್ದಿದ್ರೆ ನನ್ನನ್ನು ಕ್ಷಮಿಸಿ. ಆದರೆ ನನ್ನ ಅಬ್ಸರ್ವೇಷನ್, ಬೇರೆ ಯಾರೂ ನನಗೆ ಹೇಳಿಕೊಟ್ಟದ್ದಲ್ಲ, ಇದು ನನ್ನದೇ ಅಬ್ಸರ್ವೇಷನ್. ತಪ್ಪಿದ್ದರೆ ಕ್ಷಮಿಸಿ. ನಾನು ಮೈಸೂರಿನ ಸಂಗೀತದ ಬಗ್ಗೆ ಓರ್ವ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೇನೆ, ಇದು ಇನ್ನೂ ಹೆಚ್ಚು ಚೆನ್ನಾಗಿ ಎಲ್ಲ ಸಂಗೀತಗಾರರಿಗೆ ಹರಡಬೇಕು ಮತ್ತು ಇದರ ಆಳ ವಿಸ್ತಾರ ಎಲ್ಲರಿಗೂ ತಿಳಿಯುವಂತಾಗಬೇಕು ಅಂತೇಳಿ ಹೇಳ್ತಾ ಅಬ್ದುಲ್ ಕರೀಂ ಖಾನರ ಒಂದು ವಾಯ್ಸಿನೊಂದಿಗೆ ಆ ಮೈಸೂರಿನ ಸಂಗೀತದ ಆಶ್ರಯದಲ್ಲಿ ಅವರು ಹಾಡಿದ್ದ ಒಂದು ತುಣುಕನ್ನು ಕೇಳಿಸ್ಬಿಟ್ಟು ನಾನು ವಿರಮಿಸ್ತೇನೆ. ಕೇಳಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸ್ತಾ ರಂಜನಿ ಮೆಮೋರಿಯಲ್ ಟ್ರಸ್ಟಿನ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ.